ಎಲ್ಲರಿಗೂ ನಮಸ್ಕಾರ. ಶಾಲಾ ದಿನಗಳೇ ಹಾಗೆ ನೋಡಿ, ದಿನ ಇಡೀ ಆಡಿದ್ರೂ ದಣಿವಾಗದಷ್ಟು ಉತ್ಸಾಹ. ಮೇಷ್ಟು ತರಗತಿಯಿಂದ 5 ನಿಮಿಷ ಹೊರಗೋದ್ರೂ ಸಾಕು, ಮಕ್ಕಳು ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಹಾಗೇನೆ ಇನ್ನು ಸಂಜೆ ಡಣ ಡಣ ಗಂಟೆ ಬಾರಿಸಿದ್ರೆ ಸೀದಾ ಮೈದಾನಕ್ಕೆ ದಾಂಗುಡಿ. ಇವ್ರದ್ದು ಒಂದಷ್ಟು ಮಕ್ಕಳು ಒಂದ್ ಕಡೆ ಇದ್ದಾರೆ ಅನ್ಕೊಂಡ್ರೆ ಅಲ್ಲಿ ಏನೋ ಆಟ ಪ್ರಾರಂಭ ಆಗಿದೆ ಅಂತಾನೆ ಅರ್ಥ. ಏನೋ ಒಂದ್ ಚರ್ಚೆ, ಏನೋ ಒಂದು ಮಾತು, ಅಲ್ಲೆಲ್ಲ ಒಂದು ಆಟ ಆಡಕ್ಕೆ ಸಿದ್ಧತೆಗಳು ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಜೀವನವೇ ಒಂದು ಆಟದ ಕೂಟ ಅಂತ. ಒಮ್ಮೆ ನೋಡಿ, ನಮ್ಮ ಹಿರಿಯ ನಾವೆಲ್ಲ ನೋಡಿದ್ರೆ ಓಡಾಟ, ಅಲೆದಾಟ, ತಿರುಗಾಟ, ಹುಡುಗಾಟ, ಹುಡುಕಾಟ, ಸುತ್ತಾಟ, ಹೇಗೆ ಎಲ್ಲವೂ ಒಂದಲ್ಲ ಒಂದು ಬಗೆಯ ಆಟವೇ. ಆದರೆ ಇವತ್ತಿನ ಪರಿಸ್ಥಿತಿಗಳು ಒಂದಷ್ಟು ಬದಲಾವಣೆ ಆಗಿದೆ. ಮಕ್ಕಳು ಆಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಶಾಲೆ ಪ್ರಾರಂಭ ಆದ್ರೆ ಸಂಜೆ ತನಕ ಶಾಲೆಯಲ್ಲಿ ಇರ್ತಾರೆ, ಆ ನಂತರ ಟ್ಯೂಷನ್ ನಲ್ಲಿ ಕಳೀತಾರೆ. ಈ ಕೊರೋನಾ ಹಾವಳಿಯ ಹಿಂದೆ ಆನ್ಲೈನ್ ಎಜುಕೇಷನ್ ಅಂತ ಒಂದು ವ್ಯವಸ್ಥೆ ನಮ್ಮ ಶಾಲೆಗಳಲ್ಲಿ ಬಂದ ನಂತರ ಮಕ್ಕಳು ಆಡುವುದನ್ನ ಸಂಪೂರ್ಣವಾಗಿ ಬಿಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಸೊ ಈ ಒಂದು ದೃಷ್ಟಿಕೋನದಲ್ಲಿ, ಈ ಸಮಕಾಲೀನವಾದ ತಲ್ಲಣಗಳನ್ನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಆಗುತ್ತಿರುವಂತಹ ಪಲ್ಲಟಗಳನ್ನ ಗಮನಿಸ್ತಾ ನಮ್ಮ ಕ್ರಾಸ್ ಕರೆಂಟ್, ಈ ಕ್ಯೂರೇಟೆಡ್ ಡಿಸ್ಕಷನ್ಸ್ ಏನ್ ಮಾಡ್ತಾ ಇದ್ದೀವಿ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ನಿಂದ, ಕಲಿಕೆ ಮುಖಾಂತರ, ಕಲಿಕೆಯೂ ಕೂಡ ಒಂದು ಆಟವೇ, ಆಟವು ಕಲಿಕೆಗೆ ಮೂಲವಾದಂತಹ ಒಂದು ಪ್ರೇರಣೆ ಅನ್ನೋದು ಇಂದಿನ ಪರಿಸ್ಥಿತಿಗೆ ಅತ್ಯುತ್ತಮವಾಗಿ ಹೊಂದುವಂತಹ ಒಂದು ಸಂಭಾಷಣೆಯನ್ನ ನಿಮ್ ಜೊತೆಗೆ ನಾವು ಇವತ್ತು ನಡೆಸ್ಕೊಡ್ತಾ ಇದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ನಿಂಗು ಸೋಲಿಗಿ ಅವರು ಜೊತೆಗಿರ್ತಾರೆ. ನಿಂಗು ಸೋಲಿಗಿ ಅವರು ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ತನ್ನ ಕಲಿ ಕಲಿಸುವ ಕಾರ್ಯಕ್ರಮದ ಅಡಿಯಲ್ಲಿ ನೀಡುವ, ಶಿಕ್ಷಕರಿಗಾಗಿ ನೀಡುವ ಅನುದಾನವನ್ನ 2013-14 ನಮ್ಮಿಂದ ಗೋಯ್ತೆ ಇನ್ಸ್ಟಿಟ್ಯೂಟ್, ಮ್ಯಾಕ್ಸ್ ಮುಲ್ಲರ್ ಭವನ್, ಬ್ಯಾಂಗ್ಳೂರ್ ಇವರ ಅನುದಾನವನ್ನ ಪಡೆದು ಮನೆಯಂಗಳದ ಆಟಗಳು ಅಂತ ಒಂದು ಪ್ರಯೋಗವನ್ನ ನಡೆಸಿದರು. ಸಾಕಷ್ಟು ಪ್ರಯೋಗಗಳನ್ನ ನಡೆಸಿ ಹೊಸ ಸಾಧ್ಯತೆಗಳನ್ನ ಕಟ್ಟಿಕೊಟ್ರು. ಇವರು ನಾಟಕಕಾರರು, ಹಾಡುಗಾರರು, ಕಲಾವಿದರು. ಇವರ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ ಕೀರ್ತಿವತಿ ಮೇಡಮ್. ಇವರು ಧಾರವಾಡದ ಸಮನ್ವಯ ಸಂಪನ್ಮೂಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಫೌಂಡೇಶನ್ ನೀಡುವಂತಹ ಗುರು ಪುರಸ್ಕಾರವನ್ನ ಪಡೆದು ಡಾಕ್ಟರ್ ಅಬ್ದುಲ್ ಕಲಾಂ ಅವರಿಂದ ವಿಶೇಷವಾಗಿ ಪುರಸ್ಕೃತಗೊಂಡಿದ್ದಾರೆ. ಅದೇ ಫೌಂಡೇಶನ್ ನೀಡಿದ ಪ್ರೋತ್ಸಾಹದಿಂದ 1 ತಿಂಗಳು ಅಮೆರಿಕಕ್ಕೆ ಪ್ರವಾಸವನ್ನ ಕೈಗೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಅಧ್ಯಯನವನ್ನ ನಡೆಸ್ತಾ ಬಂದಿದ್ದಾರೆ. ಇವರಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್ ಅಥವಾ ಮೇಡಮ್ನವರೇ, ಪೋಷಕರು ಯಾವಾಗ್ಲೂ ಮಕ್ಕಳಿಗೆ ಓದಿ ಅಂತ ಹೇಳ್ತಾರಲ್ಲ, ಯಾಕೆ ಆಡಿ ಅಂತ ಹೇಳಲ್ಲ? ಸರ್ ಎಲ್ರಿಗೂ ನಮಸ್ಕಾರ. ಪೋಷಕರು ಇಷ್ಟಪಡೋದು ಓದ್ಬೇಕು, ಅವ್ರು ತಾನು ಏನ್ ಸಾಧಿಸ್ಲಿಲ್ಲ ಅದನ್ನ ಮಕ್ಕಳಿಂದ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಅವರು ಬಾಲ್ಯದಲ್ಲಿ ಆಟ ಆಡಿರ್ತಾರೆ, ಆದ್ರೆ ಅವರು ಮಕ್ಕಳಿಗೆ ಆಟ ಆಡ್ಬೇಡ್ರಿ ಅಂತ ಹೇಳ್ತಾರೆ, ಯಾವಾಗ್ಲೂ ಓದ್ತಾ ಇರ್ರಿ ಅಂತ ಅನ್ನೋದು ಒಂದು ರೂಢಿ ಆಗ್ಬಿಟ್ಟಿದೆ ಸರ್. ಈಗ ನಿಂಗು ಸರ್ ಅನ್ಮ್ಯೂಟ್. ನಿಜವಾಗ್ಲೂ ಆ ಜನ ಯಾಕೆ ಓದು ಬರಕ್ಕೆ ಹೆಚ್ಚು ಹೊತ್ತು ಕೊಡೋದು ಅಂದ್ರೆ ಪರೀಕ್ಷೆ ಮತ್ತು ಫಲಿತಾಂಶದ ಕಡೆ ಗಮನ ಹರಿಸಿರೋದು, ವಿಶೇಷವಾಗಿ ಕಲಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇರುವಂತ ತಪ್ಪು ಕಲ್ಪನೆ. ಕಲಿಕೆ ಅಂದ್ರೆ
ಯಾವುದೋ ಅನ್ನೋದ್ರ ತಪ್ಪು ಕಲ್ಪನೆಯಿಂದಾಗಿನೆ ಅವರು ಪರೀಕ್ಷೆಯನ್ನ ಎದುರಿಸೋದಕ್ಕೆ ಮಾತ್ರ ಸಿದ್ಧತೆ ಮಾಡ್ತಾ ಇದ್ರೆ ವಿನ ಬದುಕಿಗೆ ಬೇಕಾಗುವ ಕಲಿಕಾ ಬೇರೆ ಬೇರೆ ಆಯಾಮಗಳನ್ನ ಮಗು ಕಲಿತದೆ ಅನ್ನೋದ್ರ ಬಗ್ಗೆ ಅದನ್ನ ಅರ್ಥೈಸ್ಕೊಳ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಜನ ಆಟಕ್ಕಿಂತ ಈ ಪಾಠ ಬಹಳ ಮುಖ್ಯ ಅನ್ನೋದನ್ನ ಗಮನಿಸ್ತಿದ್ದಾರೆ. ಬಟ್ ಆಟದಲ್ಲಿಯೂ ಪಾಠ ಇದೆ, ಆಟನೂ ಕೂಡ ಪಾಠ ಅನ್ನೋದನ್ನ ನಾವು ಮರಿತಾ ಇದ್ದೀವಿ. ಅದನ್ನ ಜನಮಾನಸಕ್ಕೆ ಮತ್ತು ನಮ್ಮ ಶೈಕ್ಷಣಿಕ ವೃಂದದಲ್ಲಿ ಕೆಲಸ ಮಾಡ್ತಿರೋರಿಗೆ ಅರ್ಥೈಸ್ಕೊಡುವಂತ ಕೆಲಸ ಖಂಡಿತವಾದ್ರೂ ಮಾಡ್ಬೇಕಾಗಿರೋದು ಅಗತ್ಯ. ಆ ಹಿನ್ನೆಲೆಯಲ್ಲಿ ಇಂಥದೊಂದು ವೆಬಿನಾರ್ ಸಂಘಟನೆ ಮಾಡ್ತಿರೋದಕ್ಕೆ ನಾನು ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ನ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಸರ್, ಈ ಮನೆ ಅಂಗಳದ ಆಟಗಳನ್ನ ಕುರಿತು ನಿಮ್ಮ ಪ್ರಯೋಗಗಳನ್ನ ಕುರಿತು ಏನನ್ನ ಹೇಳೋದು ಹಂಚಿಕೊಳ್ಳೋದಿಕ್ಕೆ ಇಲ್ಲಿ ನೀವು ಇಷ್ಟಪಡ್ತಾ ಇದ್ದೀರಾ? ನಾನು ಆಕ್ಚುಲಿ ಈ ಪ್ರೊಜೆಕ್ಟ್ ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಆರ್ಟ್ ಫೌಂಡೇಶನ್ ಜೊತೆ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆಟಗಳು ಒಂದ್ ರೀತಿ ನನ್ನ ಜೊತೆ ಸೃಜನಾತ್ಮಕ ನಾಟಕಗಳು. ಮಗು ಅನುಕರಣೆ ಮೂಲಕ ಕಲಿತದೆ ವಿಶೇಷವಾಗಿ. ಆ ಹಿನ್ನೆಲೆಯಲ್ಲಿ ನಾವು ಮಕ್ಕಳು ಆಟ ಆಡ್ತಕ್ಕಂತ ಸಂದರ್ಭ ಬಂದಾಗೆಲ್ಲ ನಾನು ವಿಶೇಷವಾಗಿ ತಾಯಿ ಗರ್ಭದಿಂದ ಬಂದಂತ ಮಗುವನ್ನೇ ಆರಂಭದಲ್ಲೂ ಕೂಡ ಆಟದ ಮೂಲಕ ತೊಡಗಿಸಿ ತಾಯಿ ಪಾಠ ಕಲಿಸ್ತಾಳೆ. ಆಟದ ಮೂಲಕ ನೀವು ಗಮನಿಸ್ತಿರ್ಬೋದು ಏನಂದ್ರೆ ವಿಶೇಷವಾಗಿ ತಾಯಿ ಅದಕ್ಕನೇ ಹೇಳ್ತಾರೆ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ತಾಯಿ ಈ ತರ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನಂತ ಆಡ್ಲಿ ಕಲಿಸ್ತಕ್ಕಂತ ಒಂದು ಪರಂಪರೆ ನಮ್ದಿದೆ. ಆದ್ರೆ ಆ ಪರಂಪರೆಯನ್ನ ಇವತ್ತಿನ ತಾಯಿಯಂದ್ರು ಮರೆತಿದ್ದಾರೆ. ನೀವು ಗಮನಿಸ್ತಿರ್ಬೋದು ತಾಯಿ ಆಟ ಆಡ್ಲಿಕ್ಕೆ ಮಗು ಹೇಗೆ ಸ್ಫೂರ್ತಿ ನೀಡ್ತಾಳೆ, ಬೆಂಬಲಿಸ್ತಾಳೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಮಗು ಹುಟ್ಟಿದ ಮೇಲೆ ತೊಡೆ ಮೇಲೆ ಮಲಗಿಸ್ಕೊಂಡು ಆಯಿ ಅಂತ ಆಡಿಸ್ತಾಳೆ ತಾಯಿ, ಹಾಡಿನ ಮೂಲಕ ಆಡಿಸ್ತಾಳೆ. ನಂತರ ಆದ್ಮೇಲೆ ಮಗು ಯಾವಾಗ ತೊಡೆಯಿಂದ ಪಾದ ಕಿಡಿಲಿಕ್ಕೆ ಬಯಸ್ತದೋ ಹಂಗಾತ ಮಲ್ಕೊಂಡು ಪಾದದ ಮೇಲೆ ಕೂಡಿಸ್ಕೊಂಡು ನಿಧಾನಕ್ಕೆ ಕೈ ಹಿಡ್ಕೊಂಡು ಒಂದ್ ಕಡೆ ಆನ್ ಪಾದ ಮೇಲೆ ಎತ್ತದು ಇಳಿಸೋದು. ಆನ್ ಬಂತೊಂದ ಆನೆ, ಯಾವೂರ ಆನೆ, ಬಿಜಾಪುರ ಆನೆ ಇಲ್ಲಿಗೆ ಅಕ್ಕ ಬಂತು, ಹದಿ ತಪ್ಪಿ ಬಂತು, ಹಾದಿಗೊಂದ್ ದುಡ್ಡು, ಬೀದ್ಗೊಂದ್ ದುಡ್ಡು, ಅದ ದುಡ್ಡ ಕೊಟ್ಟು, ಶೇರ್ ಕೊಬ್ರಿ ತಂದು, ಲಟ ಲಟ ಮುರಿದು, ಹುಡುಗ ಕೈಯಾಗಿ ಕೊಟ್ಟು ಅಂತ ಆಡ್ತ. ಈ ಹಾಡು ಹೇಗೆ ಹುಟ್ಕೊಂತು, ಇದ್ರ ಹಿನ್ನೆಲೆ ಏನು, ಅದ ಅರ್ಥ ಬೇರೆ. ಇಲ್ಲಿ ತಾಯಿಗೆ ಆ ಹಾಡನ್ನ ಅರ್ಥ ಮಾಡ್ಕೊಡ್ತಕ್ಕಂಥದ್ದಿಲ್ಲ. ಆನೆ ಅನ್ನುವಂತ ಒಂದು ಪದ ಆನೆ ಕೂತ್ಕೊಂಡು ಮಗುವನ್ನ ರಮಿಸ್ಕೊಂಡು ಹಿಂಗ ಆಟ ಆಡ್ತಕ್ಕಂಥದ್ದ ಒಂದು ಇತಿಹಾಸ ಕಟ್ಕೊಂಡು ರೀತಿಯೊಳಗೆ ಹಾಡುಗಳನ್ನ ಹೇಳ್ಕೊಂಡು ಮಗುನ ಆಡಿಸ್ತಾರೆ. ಆಡಿಸಿ ಕಾಲ್ ಮೇಲೆ ಎತ್ತಿ ಮಗು ಖುಷಿಯಿಂದ ಹುಮ್ಮಸ್ಸಿಂದ ಆಟ ಆಡ್ತದೆ. ವಾಪಸ್ ಅದಾದ್ಮೇಲೆ ಮುಂದಿನ ಆಟ ಏನಂದ್ರೆ ಕಣ್ಕುಳದಲ್ಲಿ ಕೂಡಿಸ್ಕೊಂಡು ಹೊರಗಡೆ ಬಂದು ಊಟ ಮಾಡಿಸುವಾಗ ನೋಡಿ ಎಂತ ಅದ್ಭುತವಾಗಿರ್ತಕ್ಕಂತ ಒಂದು ಸ್ಕಿಲ್ ಇದೆ ಆಟದಲ್ಲಿ ಅಂದ್ರೆ ಕೂಡಿಸ್ಕೊಂಡ್ಬಿಟ್ಟು ಆ ಮಗು ಎಡಗೈಲಿಂದ ತಾಯಿ ಬಗಲ ಕೂಡಿಸ್ಕೊಂಡು ಕೈ ಹಿಡ್ಕೊತಾಳೆ. ಇದು ಅಣ್ಣ ಸಾರು ರೊಟ್ಟಿ ಪಲ್ಯ ಮುದ್ದೆ ಇದೆಲ್ಲಾದ್ರೂ ಈ ತರ ಹೇಳ್ಕೊಂತ ನೀವು ಉಣ್ಣು, ಅಮ್ಮ ಉಂಡು, ಅಪ್ಪ ಉಂಡು, ಅಜ್ಜಿ ಉಂಡು, ಅಕ್ಕ ಉಂಡು, ಅಣ್ಣ ಉಂಡು ಅಂದ್ರೆ ಎಲ್ಲಾರು ಉಂಡು ಅಂತ ಹೇಳ್ತಾ ಎಲ್ಲಾರು ಉಂಡು ಕಟ್ಟಿ ಕಟ್ಟಿ ಮತ್ತೆ ತುಪ್ಪ ಹರಿಸಿ ಕಟ್ಟ 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 ಮಾಡ್ಕೊಂತ ಇಲ್ಲಿ ಬಂತ ಇಲ್ಲಿ ಬಂತಂತೇಳಿ ಕಚ್ಚಗಳು ಇಡ್ತಾರೆ. ಕಚ್ಚಗಳು ಇಟ್ಟು ಮಗು ನಗಿಸ್ತಾರೆ. ಒಂದ್ ರೀತಿಯಲ್ಲಿ ಈ ಆಟದ ಮೂಲಕ ತಾಯಿ ಕುಟುಂಬದ ಅದು ವಿಶಾಲವಾಗಿರ್ತಕ್ಕಂತ ವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗೂ ಉಣಿಸಿ ತಿನ್ನಿಸುವಂತಹ ಹಂಚಿ ತಿನ್ನುವಂತಹ ಗುಣವನ್ನ ಸಹಜ ಆಟದ ಮೂಲಕ ತಾಯಿ ಕಲಿಸ್ತಿರ್ತಾರೆ. ಈ ತರ ಆಟ ಆಡ್ತಾ ಆಡ್ತಾನೆ ಕೊನೆಗೆ ಮಗು ತಾಯಿ ಮುಂದೆ ತನ್ನ ಮುಂದೆ ಕೂಡಿಸ್ಕೊಂಡ್ಕೊಡ್ತಾನೆ. ನೋಡ್ರಿ ಆಟ ಹೇಗೆ ಪಾದದಿಂದ ತೊಡೆಯಿಂದ ಪಾದದಿಂದ ಬಗಲಿಗೆ ತಗೊಂಡು ಬಗಲಿಂದ ಕೆಳಗಡೆ ಇಳಿಸ್ಕೊಡಿಸಿ ಮುಂದೆ ಕೊಡ್ರಿ ಆಡ್ತಾರೆ. ಕೈ ಇಟ್ಕೊಂಡು ಕೊಡುವ ಆಟ ಒಂದು ಸುಮಾರು ಸಹಜವಾಗಿ ಆಟಗಳು ತುಂಬಾ ಇರ್ತವೆ. ಒಂದು ಆಟ ಉದಾಹರಣೆ ಕೊಡ್ತೀನಿ. ಕೈ ಇಟ್ಕೊಂಡ್ಬಿಟ್ಟು ಅಂಗೈಗಳನ್ನ ಹಿಂಗ್ ಮುಚ್ಕೊಂಡು ಕೈ ಇಡ್ತಾರೆ. ಎಲ್ಲರೂ ಸುತ್ತಾರದ ಮಕ್ಕಳು ಕೂತ್ಕೋತಾರೆ, ಹಿರಿಯರು ಕೊಡ್ತಾರೆ. ಮತ್ತೆ ಒಂದೊಂದೇ ಕೈ, ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವಣ್ಣೋರ್ ಬಸಪ್ಪನೋರ್ ಕೈ ಕೈ ದೂಳ್ಗೈ ಪಂಚಮ್ ಪಗಡಂ ನೆಲಿಕಟ್ಟಣಂ ದಾಸರಬರಂ ಅತ್ತಿಪ್ಪಿ ಮೇಲೆ ಕೋಳೆ ರಗತ್ತ ಬೋಳೆ ಈ ತರ ಹೇಳೋ ಮೂಲಕ ಅದಕ್ಕೆ ಏನು ಪದಗಳಿಗೆ ಅರ್ಥ ಇಲ್ಲ, ಆದ್ರೆ ಅದ ಅರ್ಥ ಕಲ್ಪಿಸ್ತದೆ ಇತ್ತೀಚೆಗೆ. ಬಟ್ ಮಕ್ಕಳಿಗೆ ಒಂಥರ ರೈಮಿಂಗ್ ವರ್ಡ್ಸ್ ಅದು. ಯಾರಿಗೆ ರಗತ್ತ ಬೋಳಂತ ಕೈ ಅಗಲ ಹಾಕ್ತಾರೆ. ಮತ್ತೆ ಈ ತರ ಹೇಳ್ತಾ 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 ಮುಂದಕ್ಕೆ ಹೋಗಿ ಒಬ್ಬೊಬ್ಬರ ಕೈಯನ್ನ ಅಗಲಿಸಿ ಅಗಲಿಸಿ ಹೋಗ್ತಾರೆ. ಯಾರ ಕೈ ಅಂಗೈಗಳು ಮುಂಗ ಮುಚ್ಚಿಟ್ಟರು ಕೈಗಳು ತೆರ್ಕೊಳ್ತಾವಲ್ಲ ವಾಪಸ್ ಮತ್ತೆ ತೆರೆದ ಕೈಗೆ ರಗತ್ತ ಬೋಳೆ ಅಂತ ಬಂದ್ಬಿಟ್ರೆ ಅದನ್ನ ಕೈ ಅಡ್ಕೊಳ್ಳೋದು. ಹಿಂಗ್ ಅಡ್ಕೊಂಡೆಲ್ಲ ಆದ್ರೆ ಕೈ ಕೈ ಏನಿರುತ್ತೆ ಸಂವಾದ ನೋಡ್ರಿ ಮಕ್ಕಳಿಗೆ ಸಂವಾದ ಆಗು ಕೈ ಕೈಯಲ್ಲಿತ್ತು ಕಾದ ಸಂದೆ ಕೊಟ್ಟು ಕೈನ್ ಕೊಟ್ಟು ಕಟ್ಟಿಗೆ ಕೊಟ್ಟು ಕಟ್ಟಿಗೆ ಏನ್ ಮಾಡಿ ಊರ ಹಾಕಿಟ್ಟೆ ಒಲೆ ಏನ್ ಕೊಡ್ತು ಬೂದಿ ಕೊಡ್ತು ಬೂದಿ ಏನ್ ಮಾಡ್ದಿ ತಿಪ್ಪಿಗೆ ಹಾಕಿದೆ ತಿಪ್ಪೇನ್ ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನ್ ಮಾಡ್ದಿ
ಹಲ್ಲಕೊಡ್ತು ಹೂ ಕೊಡ್ತು ಹೂ ಹಣ್ಣು ಕೊಡ್ತು ಹೂ ಹಿಂಗ್ ಹೇಳ್ತಾ ಹೇಳ್ತಾ ಒಂದೊಂದು ಸಂವಾದಗಳನ್ನ ಬೆಳೆಸ್ತಾ ಬೆಳೆಸ್ತಾ ಮಕ್ಕಳು ಸಂವಾದ ಮಾಡ ಕಲಿತಾ ಕಲಿತಾ ಬೆಳೀತಾರೆ. ಹೀಗೆ ಆಟಗಳನ್ನು ತಾಯಿ ಮೂಲಕ ರಂಗ ಪ್ರವೇಶ ಮಾಡ ಆಟಗಳು ಬೆಳೀತಾರೆ. ಸರ್ ನಿಂಗು ಸಲಗಿವ್ರೆ, ಈಗ ನೀವು ಈ ಆಟಗಳನ್ನ ಹೇಳಿದ್ರಲ್ಲ, ಅಲ್ಲಿ ತಾಯಿ ಏನು ಸಾಕ್ಷರಳಲ್ಲ, ಅವಳು ಶಾಲೆಗೆ ಹೋಗಿಲ್ಲ, ಆದ್ರೂ ಸಹಿತ ಮಗುವಿಗೆ ಆಡಿ ಬಾ ನನ್ನ ತಂದ ಅಂಗಾಲ ತೊಳೆದೇನು ಅಂತ ಜನಪದ ಗೀತೆಯನ್ನ ಹೇಳೋದ್ರ ಮೂಲಕ ಮಗುವಿಗೆ ಆಟದ ಬಗ್ಗೆ ಪ್ರೋತ್ಸಾಹವನ್ನ ನೀಡ್ತಾ ಇತ್ತು. ಆದ್ರೆ ಈಗ ಒಬ್ಬ ಕಲಿತಂತಹ ತಾಯಿನೂ ಸಹಿತ ಮಗುವಿಗೆ ಆಟ ಆಡ್ಬೇಡ ಅಂತ ಹೇಳ್ತಾಳಲ್ಲ, ಇದಕ್ಕೆ ಕಾರಣ ಏನಿರ್ಬೋದು? ಅಂದ್ರೆ ಶಿಕ್ಷಣದಲ್ಲಾಗಿರ್ತಕ್ಕಂಥ ದೋಷ ಏನು ಅಂತಂದ್ರೆ, ನಿಜವಾಗ್ಲೂ ಆ ತಾಯಿಗೂ ಕೂಡ ಈಗ ನೋಡಿ ಯಾವ ಶಿಕ್ಷಣ ಪಡೆದಿರುವಂತ ತಾಯಿಗೆ ಒಂದು ಮಾತು ಬರ್ತಿದೆ, ಕೋಣಿ ಕೂಸು ಕೊಳಿತು ಬೀದಿ ಕೂಸು ಬೆಳೀತು ಅಂತೇಳಿ. ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಕೋಣಿ ಕೂಸು ಕೊಳಿತು ಓಣಿ ಕೂಸು ಬೆಳೀತು ಅನ್ನುವಂತ ಮಾತಿದೆ. ಅಂದ್ರೆ ಆ ತಾಯಿ ಗೊತ್ತು, ಕ್ವಾಣೆ ಕೂಡ ಹಾಕಿದ್ರೆ ಮಕ್ಕಳು ಸರಿಯಾಗಿ ಕಲಿಯಕ್ ಆಗಲ್ಲ, ಅದು ಓಣಿ ಸುತ್ತ ಎಲ್ಲರ ಜೊತೆ ಸೇರ್ಕೊಂಡು ಬೆರೆತ ಆಡ್ಬೇಕು ಅನ್ನುವಂಥ ಭಾವ ಅದರಲ್ಲಿರೋದು. ಈ ದೃಷ್ಟಿಯಿಂದ ಒಂದ್ ರೀತಿಯಿಂದ ಏನು ಅಂತಂದ್ರೆ, ಖಂಡಿತವಾಗ್ಲೂ ಮಗುಗೆ ಹೊರಗಡೆ ಬಿಟ್ಟು ಆಡ್ಲಿಕ್ಕೆ ಹಚ್ಚಬೇಕು ಅಂತಕ್ಕಂತ ಭಾವವನ್ನ ಆ ಜನ ಬಲ್ಲವರಾಗಿದ್ರು. ಆದ್ರೆ ನಾವು ಅದರ ಬಹುತೇಕ ಅದನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನುವಂಥ ಭಾವ ನಾನು ಆಲೋಚನೆ ಮಾಡಕ್ ಹೋಗ್ತೀವಿ. ಇಂಥ ಆಟಗಳ ಮೂಲಕ ಎಷ್ಟೊಂದು ಕಲಿಕೆ ಸಾಧ್ಯ ಅಂತಂದ್ರೆ, ಮಕ್ಕಳು ಖಂಡಿತವಾಗ್ಲೂ ಇಡೀ ಲೈಫ್ ಸ್ಕಿಲ್ ಏನು ಕರಿತೀವಿ ಆ ಕೌಶಲ್ಯಗಳನ್ನ ಈ ಆಟಗಳ ಮೂಲಕ ಕರಿಬಹುದು. ನೀವು ಗಮನಿಸಿ, ಆರಂಭದಲ್ಲಿ ಮಕ್ಕಳು ಆಟಿಗೆ ಚಾಟ ಆಡ್ತಕ್ಕಂಥ ಆಟಗಳಿದ್ದಾವೆ, ಅಂದ್ರೆ ಅನುಕರಣೆಯ ಆಟಗಳು. ನಾನು ಅವನ್ನ ಸೃಜನಾತ್ಮಕ ನಾಟಕಗಳು ಅಂತ ಕರಿತೀನಿ ಆಟಗಳನ್ನು. ಏನದು, ಮಗು ಏನ್ ನೋಡ್ತದೋ ಅಂತದೊಂದು ಪಾತ್ರ ಆಗೋ ಮೂಲಕ ಕಟ್ಟಿ ಆಟ ಆಡ್ತದೆ. ಒಂದು ಮನೆ ನೋಡಿದಂತ ಮಗು ಮನೆಯನ್ನ ಕಟ್ಕೊಳ್ತದೆ, ಮನೆಯೊಳಗೆ ಕುಟುಂಬ ಅಪ್ಪ ಆಗ್ತದೆ, ಅಣ್ಣ ಆಗ್ತದೆ, ತಂಗಿ ಆಗ್ತದೆ, ಹೆಂಡತಿ ಆಗ್ತದೆ, ಈ ತರದ ಎಲ್ಲ ಕ್ಯಾರೆಕ್ಟರ್ ಆಗೋ ಮೂಲಕ ತಾನೊಂದು ಆಟ ಕಟ್ಟಿ ಆಡ್ತಾರೆ. ಯಾವ ಸಾಮಗ್ರಿ ಕೊಟ್ಕೊಂಡ್ಬರಲ್ಲ, ಇರೋ ಅಲ್ಲಿ ಬಿದ್ದಿರುವಂತ ಯಾವ್ದಾವುದೋ ಸಾಮಗ್ರಿಗಳನ್ನ ಒಂದು ಪ್ರತಿಮೆಗಳಾಗಿ ಬಳಸೋ ಮೂಲಕ. ನೋಡಿ ಮಗುವಿಗೆ ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಯಾವುದೇ ಒಂದು ವಸ್ತುವನ್ನ ಇನ್ನೊಂದರ ಪ್ರತಿಮೆಗಳಾಗಿ ಬಳಸೋ ಮೂಲಕ ಅದು ಆಟ ಆಡ್ತಕ್ಕಂಥದ್ದು ಆರಂಭದಿಂದ ಗೊತ್ತಿದೆ ಮಗುವಿಗೆ. ಕೊರತೆ ಕಾಡೋದಿಲ್ಲ ಮಗುವಿಗೆ ಯಾವತ್ತು ಕೂಡ, ಅಂತ ಸಾಮಗ್ರಿಗಳನ್ನ ಇಟ್ಕೊಂಡು ಆಟಿಗೆ ಚಾಟ ಆಡ್ತದೆ. ಮನೆ ಕಟ್ತದೆ, ಮಾಲ್ ಕಟ್ತದೆ, ಮಸೀದಿ ಕಟ್ತದೆ, ಮಂದಿರ ಕಟ್ತದೆ, ರಸ್ತೆ ಮಾಡ್ತದೆ, ಕೆರೆ ಕಟ್ತದೆ, ಈ ತರದ ಅಗ್ರಿಕಲ್ಚರ್ ಹೊಲ ಉಳಕ್ ಹೋಗುದು, ಎಲ್ಲಾ ಆಯಾಮಗಳನ್ನ ಏನ್ ನೋಡುತ್ತದೋ ಅದೆಲ್ಲ ಆಟಗಳನ್ನ ಮಗು ಆಟಿಗೆ ಹೆಚ್ಚು ಆಟ ಆಡ್ತಕ್ಕಂಥ ರೀತಿಯೊಳಗೆ ಗಮನಿಸ್ತಾ ಇದೆ. ಈ ಆಟಿಕೆಗಳ ಮೂಲಕ ಮಕ್ಕಳು ಅದ್ಭುತವಾದದ್ದನ್ನ ಕಲಿತಾರೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಆ ಪ್ರಯೋಗದ ಮೂಲಕ ನಾನು ಗಮನಿಸಿದ್ದೀನಿ. ಸರಿ, ಇಷ್ಟೆಲ್ಲ ಆಟಗಳನ್ನ ನಾವು ನೋಡ್ತೀವಲ್ಲ, ಈ ಆಟಗಳು ಕಲಿಕೆಯ ಒಂದು ಮಾಧ್ಯಮ ಆಗ್ತದೆ ಅಂತ ಹೇಳ್ಬೋದಲ್ಲ ಸರ್? ಅದಕ್ಕೆ ಆಟಗಳು ಖಂಡಿತವಾಗ್ಲೂ ಮೇಡಮ್ ಕಲಿಕೆಯ ಮಾಧ್ಯಮ. ಹೌದು ಹೌದು ಕೀರ್ತಿ ಮೇಡಮ್, ನೀವು ಹೇಳ್ತೀಯ ನಿಜ. ನಾವು ಭಾಷೆ ಮಾಧ್ಯಮದ ಪ್ರಶ್ನೆ ಬಂದಾಗ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಹಿಂದಿ ಮಾಧ್ಯಮ ಅಂತ ಭಾಷೆಯನ್ನ ಆಧಾರವಾಗಿ ಇಟ್ಟುಕೊಂಡು ಮಾಧ್ಯಮದ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಿಜವಾಗಲೂ ಕೂಡ ನನ್ನ ದೃಷ್ಟಿಯಲ್ಲಿ ಕೂಡ ಕಲಿಕೆಯ ಆಡದ ಮಾಧ್ಯಮ ಆಟ, ಆಟನಾಟಕ ನೆಕ್ಸ್ಟ್. ಅಂದ್ರೆ ಆಟವೇ ನಿಜವಾದಂತ ಕಲಿಕೆಯ ಮಾಧ್ಯಮ. ಈ ಆಟಗಳನ್ನ ಯಾವಾಗ ನಾವು ಬಾಗಿಲ ಮುಚ್ಕೊಂಡ್ಬಿಡ್ತೀವೋ, ಮಕ್ಕಳ ಕಲಿಕೆಯ ಒಂದು ಮಾಧ್ಯಮವನ್ನ ಸಮರ್ಥವಾದಂತ ಮಾಧ್ಯಮವನ್ನ ಬಂದ್ ಮಾಡ್ತಿದ್ದೀವಿ ಅಂತ. ಈ ಆಟದ ಕಲಿಕಾ ಮಾಧ್ಯಮ ಇರೋದ್ರಿಂದ ಶಿಕ್ಷಣದಲ್ಲಿ ಶಿಕ್ಷಣ ಕೊಡೋದಕ್ಕೆ ಆಟ ಪ್ರಬಲವಾಗಿರುವಂತ ಸಮೃದ್ಧವಾಗಿರತಕ್ಕಂಥ ಮಾಧ್ಯಮವಾಗಿ ನಾವು ಬಳಸ್ಕೋಬೇಕು. ಯಾಕಂದ್ರೆ ಅದ್ರೊಳಗೆ ತುಂಬಾ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಸೃಜನಾತ್ಮಕ ಅಭಿವ್ಯಕ್ತಿ ಅದರಲ್ಲಿದೆ. ಅಂದ್ರೆ ಅದು ಗಣಿತದ ಲೆಕ್ಕಾಚಾರ ಇದೆ, ಸಂವಾದ ಮಾಡ್ತಕ್ಕಂಥ ಭಾಷೆಯ ಪ್ರಾವೀಣ್ಯತೆ ಬೆಳೀತಕ್ಕಂಥ ಪ್ರಾವೀಣ್ಯತೆ ಇದೆ, ಒಬ್ಬರಿಗೊಬ್ಬರು ಸಹಕಾರದಿಂದ ಕೂಡಿ ಕಟ್ತಕ್ಕಂಥ ಸಹಕಾರದಿದೆ, ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂತಕ್ಕಂಥ ಸಮಸ್ಯೆ ಪರಿಹಾರದ ಗುಣ ಇದೆ ಅದರೊಳಗೆ, ಆಮೇಲೆ ಸಹಕಾರದಿಂದ ಪರಸ್ಪರ ಕೂಡಿ ಕಟ್ಟೋ ಕೆಲಸ ಇದೆ, ಒಂಟಿ ಗೆಲುವಕ್ಕಿಂತ ಸಮೂಹದ ಗೆಲುವು ಅದರೊಳಗೆ ಪಾತ್ರ ವಹಿಸ್ತವೆ. ಈ ಎಲ್ಲಾ ವಿಷಯಗಳು ಅದರಲ್ಲಿದ್ದೇವೆ. ನಾನು ಉದಾಹರಣೆಗೆ ಜೀವನ ಕೌಶಲ್ಯಗಳ ಪ್ರಶ್ನೆ ಬಂದಾಗ ನಾನು 10 ಕೌಶಲ್ಯಗಳನ್ನ ನಿಮ್ಮ ಎದುರುಗಡೆ ಪ್ರಸ್ತಾಪ ಮಾಡ್ತೇನೆ. ಇದು ಆಟಗಳಲ್ಲಿ ಎಲ್ಲೆಲ್ಲಿ ಗುರುತಿಸಬಹುದು ಅಂತ ನಾನು ಅಬ್ಸರ್ವ್ ಮಾಡಬಹುದು. ಸ್ವ ಅರಿವು ಅಂತಿದೆ, ನಿಜವಾಗ್ಲೂ ಕೂಡ ಈ ಆಟಗಳಲ್ಲಿ ತೊಡಗುವಂತ ಮಗುಗೆ ತಾನು ಅಂತಿರ್ತದೆ, ಸೆಲ್ಫ್ ಆಗಿ ತಾನು ಭಾಗವಹಿಸ್ತಾನೆ, ಪ್ರತಿಯೊಂದು ಕ್ಷಣನೂ ಕೂಡ ತಾನು ಅರಿತು ಮಾಡೋದ್ರಿಂದ ಸ್ವ ಅರಿವು ಮಗುವಿಗೆ ಆಟದಲ್ಲಿ ಯಾರು ಕಲಿಸಬೇಕಲ್ಲ ತಾನು ಕಲ್ತ್ಕೋತದೆ.
ಅನುಭೂತಿ ಮತ್ತೊಬ್ಬರ ಬಗೆಗೆ ಅನುಭೂತಿ ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತದೆ. ವಿಮರ್ಶಾತ್ಮಕ ಆಲೋಚನೆಗಳು ಅಂದ್ರೆ ಯಾವ್ದನ್ನ ಹೇಗೆ ಹೊಡೆದ್ರೆ ಸಾಧ್ಯ, ಯಾವ್ದ್ರ ಯಾರ ಜೊತೆಗೆ ಹೇಗೆ ಹಿಡಿಬೇಕು, ಎಷ್ಟೊತ್ತಿಗೆ ಅಡಕ್ಕೋಬೇಕು, ಹೇಗೆ ಇದೆಲ್ಲದೂ ಕೂಡ ಆ ವಿಮರ್ಶಾತ್ಮಕ ಆಲೋಚನೆ ಸಿಗ್ತದೆ. ಸೃಜನಶೀಲ ಆಲೋಚನೆ ಅದರಲ್ಲಿ ಮಕ್ಕಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ನಿರ್ಧಾರ ಮಾಡುವಂತ ಸಾಮರ್ಥ್ಯ, ನಿರ್ಧಾರ ಮಾಡುವುದು ಆ ಕ್ಷಣದ ನಿರ್ಧಾರ, ಅದು ನಿರ್ಧಾರ ಮಾಡೋದಕ್ಕೆ ಸಮಯ ತಗೋಬೇಕಾಗಿರಲ್ಲ, ಆ ಕ್ಷಣಕ್ಕೆ ನಿರ್ಧಾರ ಮಾಡುವಂತದ್ದು ಅಂದ್ರೆ ಒಂದು ಆಟ ಆಡುವಾಗ ಆ ಕ್ಷಣಕ್ಕೆ ನಿರ್ಧಾರ ತಗೋತಾರೆ ಮಕ್ಕಳು, ಅಂತ ನಿರ್ಧಾರ ಮಾಡುವಂತ ಸಮರ್ಥ, ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥದ್ದು, ಪರಿಣಾಮಕಾರಿ ಸಂವಹನ, ಮಾತಿನ ಸಂವಹನ, ಯಾರ ಜೊತೆ ಮಾತಾಡ್ಬೇಕು ಹೇಗೆ ಅಂತ, ಅಂತರ್ವ್ಯಕ್ತಿ ಸಂಬಂಧ, ಇನ್ನೊಬ್ಬರ ಜೊತೆ ಆಟ ಆಡೋದ್ರಿಂದ ಪ್ರತಿ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಹೇಗೆ ಸಂಬಂಧ ಕಟ್ಕೋಬೇಕು ಅನ್ನೋದನ್ನ ಅಲ್ಲಿ ಕಲಿಯಲು ಸಾಧ್ಯ ಇರುತ್ತೆ. ಒತ್ತಡ ನಿರ್ವಹಿಸುವಂತ ಸಾಮರ್ಥ್ಯ ಕಲಿಯಲು ಸಾಧ್ಯ, ಅಂದ್ರೆ ಎಂಟರ್ಟೈನ್ಮೆಂಟ್, ಆಟ ಅಂದ್ರೆ ಮನೋರಂಜನೆ, ಹಾಗಾಗಿ ಒತ್ತಡವನ್ನು ನಿರ್ವಹಣೆ ಮಾಡ್ತಾರೆ. ಸಂವೇದನೆಗಳು ತನ್ನ ಪರಸ್ಪರ ಸಂವೇದನೆಗಳ ನಿರ್ವಹಣೆ ಮಾಡಿ ಸಾಧ್ಯ. ಈ ಎಲ್ಲ ಜೀವನ ಕೌಶಲ್ಯಗಳನ್ನ ಈ ಆಟಗಳ ಮೂಲಕ ಅವರಿಗೆ ಅರಿವಿಲ್ಲದ ರೀತಿಯಲ್ಲಿ ಕಲಿಯೋದ್ರಿಂದ ಆಟಗಳು ನಿಜವಾಗಲು ಕಲಿಕೆಯ ಸಮರ್ಥ ಮಾಧ್ಯಮ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಿಂಗೂ ಸೌಲಿಗೆ ಸರ್, ನಿಂಗೋರ್ಗೆ ಸರಿ, ನಿಮ್ಮ ಮನೆಯಂಗಳದ ಆಟಗಳ ಪ್ರಯೋಗಗಳನ್ನ ಯಾವ ಯಾವ ಹಂತದಲ್ಲಿ ಮಕ್ಕಳ ಜೊತೆಗೆ ಬೆರೀತಾ, ಆ ಮಕ್ಕಳ ಜೊತೆಗೆ ಪ್ರಯೋಗಗಳನ್ನ ನಡೆಸ್ತಾ, ಅಥವಾ ಪೋಷಕರನ್ನು ಕೂಡ ಈ ಪ್ರಯೋಗಗಳಲ್ಲಿ ಭಾಗವಹಿಸ್ತಾ, ಈ ಇಡೀ ಕಾರ್ಯಕ್ರಮವನ್ನ ಹೇಗೆ ಬೆಳೆಸ್ತಾ ಹೋದ್ರಿ ನೀವು, ಮಕ್ಕಳ ಕಲಿಕೆಯ ಆಟಗಳ ಮುಖಾಂತರ ಆಗತ್ತೆ ಅನ್ನೋದನ್ನ ಪ್ರಸ್ತುತಪಡಿಸೋದಕ್ಕೆ? ಬಹುತೇಕ ಆರಂಭದಲ್ಲಿ ಇಂಥ ಆಟಗಳ ಬಗ್ಗೆ ನಾನು ಪ್ರವೇಶ ಮಾಡುವಾಗ ತಾಯಿಂದರ ಸಮಾವೇಶ ಮಾಡಿದೆ. ತಾಯಂದ್ರು ಯಾಕಂದ್ರೆ ತಾಯಿ ಮೊದಲ ಮನೆ ಮೊದಲ ಪಾಠ ಸೇನೆ, ಜನನೇ ತಾನೇ ಮೊದಲ ಗುರು ಅಂತ ಹೇಳ್ತೀನಿ. ತಾಯಿಗೆ ಈ ತರದ ಜಾಗೃತಿ ಮೂಡಿಸಿದ್ರೆ ಖಂಡಿತ ಆಟಗಳಿಗೆ ಅವಕಾಶ ಇದೆ ಅಂತ. ಆ ತಾಯಂದ್ರು ಕೂಡಿಸಿಕೊಂಡು ಈ ಆಟದ ಬಗ್ಗೆ ಹೇಳಿಗೆಲ್ಲ ನಾನು ಮಾತಾಡಿದ ಕಡಿಮೆ, ಆ ತಾಯಂದ್ರು ತಮ್ಮ ತಮ್ಮ ಬಾಲ್ಯದ ಆಟಗಳನ್ನೆಲ್ಲ ನೆನಪಿಸ್ಕೊಳ್ಳಕ್ ಶುರು ಮಾಡಿದ್ರು. ಈ ಶಾಲೆಗೆ ಹೋಗಿಲ್ಲ ನೀವು, ಇಂಥ ಆಟಗಳ ಮೂಲಕ ಎಷ್ಟೊಂದು ಕಲ್ತಿದ್ದೀರಿ ಎಂಬುದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಖಂಡಿತವಾಗ್ಲೂ ಮನೆ ಅಂಗಳದಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥ ಆಟಕ್ಕೆ ಸಪೋರ್ಟ್ ಮಾಡಿದ್ರು. ಆಟ ಆಡ್ತಿರುವಂತ ಸಂದರ್ಭದಲ್ಲಿ ಅದ್ರ ಬಂದಿರತಕ್ಕಂಥ ಏನೇನು ಅನ್ಯೂನ್ಯತೆಗಳು ಅದ್ರ ಜೊತೆಗೆ ತಾವು ಬೆರೆತ್ಕೊಂಡು ಆಡ್ಲಿಕ್ಕೆ ಶುರು ಮಾಡಿದ್ರು. ಶಾಲಾ ಕ್ಯಾಂಪಸ್ಗೆ ಬಂದಾಗ ಕೂಡ ಮಕ್ಕಳು ಯಾವಾಗ ಟೈಮ್ ಸಿಗ್ತದ ಫ್ರೀ ಅಂತ ಅನಿಸ್ತದ ಮಕ್ಕಳಿಗೆ ಆಟಗೆ ಚಾಟ ಆಡ್ಲಿಕ್ಕೆ ಶುರು ಮಾಡುವರು. ಬೇರೆ ಬೇರೆ ತಾವೇ ಸ್ವತಂತ್ರ ಆಟಗಳನ್ನ ಆಡೋದು, ಯಾರು ಕ್ರಿಕೆಟ್ ಬ್ಯಾಟ್ ಇಂಥದಷ್ಟೇ ತಗೊಂಡು ಹೋಗ್ಲಿಲ್ಲ, ಎಲ್ಲರೂ ವಿಭಿನ್ನವಾಗಿರ್ತಕ್ಕಂಥ ವೈವಿಧ್ಯಮಯವಾದ ಆಟಗಳನ್ನ ಆಡ್ಲಿಕ್ಕೆ, ಒಂದು ಚಮಕ್ ಚೆಲ್ಲು ಅಂತ ಆಟ ಆಡೋ ಮಕ್ಕಳು ಎಷ್ಟು ಚಂದ ಅಂದ್ರೆ ಸುತ್ತಾರದ ಸರ್ಕಲ್ ಕೈ ಹಿಡ್ಕೊಂಡು ಮಾವನ ಮೀಸೆ ಚಮಕ ಚಮಕ ಚೆಲ್ಲು 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 ಚಮಕ ಚೆಲ್ಲು ಮಾವನ ಮೀಸೆ ಚಮಕ ಚೆಲ್ಲು ಅಂದು ಒಬ್ಬ ಡಾನ್ಸ್ ಮಾಡಿದ್ದಿಲ್ಲ, ಇನ್ನೊಬ್ಬ ಕ್ಯಾಮ್ರಾ ಮಾಡುದು ಅದನ್ನ ಮಾಡುದು ಅದನ್ನ ಮಾಡುದು ಡಿಫ್ರೆಂಟ್ ಆಗಿ ಈ ತರದ ಬೇರೆ ಬೇರೆ ಆಟಗಳನ್ನ ಶಾಲಾ ಕ್ಯಾಂಪಸ್ ಅಲ್ಲಿ ಮಕ್ಕಳು ಆಡ್ಲಿಕ್ಕೆ ಶುರು ಮಾಡಿದ್ರು. ಈ ತರದ ಆಟಗಳ ಮೂಲಕ ಕಲಿಕೆ ತನ್ನ ತಾನೇ ಶುರುವಾಯ್ತು. ನಾನು ಅದನ್ನ ಕೆಲಸದ ಆಟ ಅಂತ ಬಳಸ್ಕೊಂಡೆ. ಕೆಲಸದ ಆಟ ಒಂದಿಷ್ಟು ಬೇರೆ ಬೇರೆ ಚೀಟಿಗಳನ್ನು ಬಳಬಿಟ್ಟು ಆಟ ಹಾಕಿಬಿಟ್ರೆ ಕಸ ಗುಡಿಸು ಒಂದು ಕೆಲಸ, ಆ ಕೆಲಸದ ಆಟ ಮಗು ಮಾಡಿ ತೋರಿಸೋದು. ಇನ್ನೊಂದು ಕೆಲಸ ಆಟ, ಆ ಆಟ ಮಾಡಿ ತೋರಿಸೋದು. ಡಿವೈಡ್ ಮಾಡಿ ಬಿಟ್ಟುಬಿಟ್ರೆ ಒಂದೊಂದು ಆಟ ಕಟ್ಕೊಳ್ಳೋಕೆ ಅವರೇ ಹೋಗಿ ಆಟ ಕಟ್ಬಿಡೋರು, ಬಸ್ ಸ್ಟ್ಯಾಂಡ್ ಕಟ್ಟೋರು, ಮನೆ ಮಾಡಿ ಕಟ್ಟೋರು, ಹೊಲ ಅಂತ ಕಟ್ಟೋಕೆ ಹೋಗೋರು, ಅಲ್ಲಿ ಕುತ್ಕೊಂಡು ಆಟಗೆ ಚಾಟ ಆಗ್ಲಿಕ್ಕೆ ಶುರು ಮಾಡ್ತಿದ್ರಲ್ಲ, ಬೇಕಾಗುವ ವಿವಿಧ ಆಯಾಮಗಳನ್ನಲ್ಲಿ ಕಟ್ಟೋರು. ಅದ್ರ ಮೂಲಕ ನಾನು ಕುಟುಂಬದ ನಿರ್ವಹಣೆ ಬಗ್ಗೆ ಪಾಠ ಮಾಡ್ತಿದ್ದೆ, ಪರಿಸರದ ಬಗ್ಗೆ ಪಾಠ ಮಾಡ್ತಿದ್ದೆ, ಸ್ವಚ್ಛತೆ ಬಗ್ಗೆ ಪಾಠ ಮಾಡ್ತಿದ್ದೆ, ಶೌಚಾಲಯಗಳನ್ನ ಯಾಕೆ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಪಾಠ ಆಗ್ತಿತ್ತು. ಅಂದ್ರೆ ಆಟಿಗೆ ಹೆಚ್ಚು ಆಟ ಆಡ್ತಕ್ಕಂಥ ಆಟಗಳಲ್ಲಿ ಹಲವಾರು ಈ ತರದ ವಿವಿಧ ಆಯಾಮಗಳು ಬರೋದ್ರಿಂದ ಮಕ್ಕಳು ಅಲ್ಲಿ ತಮಗೆ ಅರಿವಿಲ್ಲದೆ ಬೇರೆ ಬೇರೆ ವಿಷಯಗಳನ್ನ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ. ಮತ್ತೆ ಇನ್ನೊಂದು ಸರಿ, ಆಟದಲ್ಲಿ ವಿಭಿನ್ನವಾದಂತ ಆಟಗಳದಾವ, ಆ ವಿಭಿನ್ನತೆ ಬಗ್ಗೆ ಒಂದೆರಡು ಸುಮ್ಮನೆ ಮಾತು ಹೇಳಿಕ್ ಬಯಸ್ತೇನೆ. ಅಂದ್ರೆ ಇದ್ರೊಳಗೆ ಕೆಸರಿನ ಆಟ ಅದಾವ, ಹೆಸರಿನ ಆಟ ಅದಾವ, ಉಸಿರಿನ ಆಟ ಅದಾವ, ಅಂದ್ರೆ ಊರ್ಗೋತು ಸುತ್ತಕೊಂಬಿಡ್ರಿ ಹಿಂಗ ಉಸಿರಿನ ಆಟ ಅದಾವ, ಸಾಹಸದ ಆಟ ಅದಾವ, ಅನುಕರಣೆ ಆಟ ಅದಾವ, ಒಂಟಿಯಾಗಿ ಆಡುವಂತ ಆಟ, ಜಂಟಿಯಾಗಿ ಆಡುವಂತ ಆಟ, ಗುಂಪಿನ ಆಟ, ದೀಪೋ ಆಟ, ಜಿಗಿಯೋ ಆಟ, ದೇಕು ಆಟ, ತೇಕೋ ಆಟ, ಕುಂಟೋ ಆಟ, ಕಣ್ಮುಚ್ಚೋ ಆಟ, ಗೋಲಿ ಆಟ, ಕೋಲ್ನಾಟ, ಎಷ್ಟೊಂದು ವೈವಿಧ್ಯಮಯವಾದ ಆಟಗಳು ನಿಜವಾಗ್ಲೂ ಈ ಆಟಗಳ ರೀತಿಯನ್ನು ವೈವಿಧ್ಯಮಯವಾದ ಆಟಗಳನ್ನು ಪಟ್ಟಿ ಮಾಡ್ತಾ ಹೋದ್ರೆ ಅಷ್ಟೊಂದು ಸಮೃದ್ಧವಾಗಿರ್ತಕ್ಕಂತ ಆಟಗಳ ಪರಂಪರೆ ನಮ್ಮಲ್ಲಿ ಇರೋದನ್ನು ಕಾಣ್ತೀವಿ. ಈ ಆಟಗಳನ್ನ ಪಾಠಕ್ಕೆ ಅಂದ್ರೆ ಈ ಆಟಗಳನ್ನ ಸುಮ್ಮನೆ ಯಾಕೆ ಅನ್ಬೋದು ಅಂದ್ರೆ ಆಟದೊಳಗಡೆ ಒಂದು ಸಂಸ್ಕೃತಿ ಇದೆ, ಕಲ್ಚರ್ ಇದೆ, ಸೌಹಾರ್ದತೆ ಇದೆ, ಸಹಕಾರ ಇದೆ, ಸಾಂಘಿಕತೆ ಇದೆ, ಸೋಲು ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸುವಂತ ಒಂದು ಅದನ್ನೇ ಉತ್ಸಾಹಿಸಿರ್ತಕ್ಕಂಥ ಒಂದು ಶಕ್ತಿ ಇದೆ. ಇದೆಲ್ಲ ಇರ್ಬೇಕಾದ್ರೆ ಈ ಆಟಗಳು ಬಹಳ ಯಶಸ್ವಿ ಅನ್ನೋದನ್ನ ಜನ ಒಪ್ಕೋತಾರೆ, ಪಾಲಕರು ಒಪ್ಕೋತಾರೆ, ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಂದಾಗುತ್ತೆ. ಹಾಗಾಗಿನೇ ನಾನು ಹೇಳ್ತೀನಿ, ಶಿಶು ವಿಹಾರಗಳು ಮತ್ತು ಶಾಲೆಗಳು ರಂಗ ವಠಾರಗಳಾಗಬೇಕು ಅಂತ, ಆಟಗಳ ವಠಾರ ಆಗಬೇಕು ಶಾಲೆಗಳು ಅನ್ನೋದನ್ನ ಆ ಉದ್ದೇಶದಿಂದ ಹೇಳಿ ಬರ್ತೀನಿ. ಸರ್ ನಿಂಗೂ ಸೊಲ್ಗೆ ಸರ್, ಈಗ ನೀವು ಹೇಳಿದ್ರಲ್ಲ ಕೆಸರಿನಾಟ, ಉಸಿರಿನಾಟ, ಸಾಹಸ ಆಟ, ಅನುಕರಣೆ ಆಟ,
ಆಮೇಲೆ ಅದ್ರ ಜೊತೆಗೆ ತೆಟ್ಟಾಟ ಮುಟ್ಟಾಟ ತಳ್ಳಾಟ ತಿರುಗಾಟ ಜಿಗ್ಗು ಆಟ ಜಿಗ್ಗು ಆಟ ಇವೆಲ್ಲವನ್ನ ನಾವು ನೋಡಿದಾಗ ಎಲ್ಲವೂ ಗಣಿತವನ್ನ ಕಲಿಸೋಕೆ ಬಹಳ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಕೋಲಿನಾಟ ಗೋಲಿ ಆಟ ಇವೆಲ್ಲವೂ ಗಣಿತಗಳನ್ನ ನಾವು ಬಹಳ ಅನುಕೂಲ ಆಗ್ತಾ ಇದೆ. ಹೆಚ್ಚಿನ ಆಟಗಳು ಹೆಚ್ಚಿನ ಜನಪದ ಆಟಗಳು ಗಣಿತವನ್ನೇ ಕಲಿಸ್ತಾವಲ್ಲ ಅಂತ ಅನ್ನಿಸ್ತಾ ಇದೆ ಸರ್ ನನ್ಗೆ. ನನ್ನ ಅಭಿಪ್ರಾಯ ಏನಂತಂದ್ರೆ, ಈ ವಿಷಯಾಧಾರಿತ ಡಿವೈಡ್ ಮಾಡಿ ಕಲಿಸುವಂತ ಪ್ರಕ್ರಿಯೆಗಿಂತ ಸಂಯೋಜಿತ ಕಲಿಕೆ ತುಂಬಾ ಮುಖ್ಯ ಆಗೋ ನನ್ನ ದೃಷ್ಟಿಯಲ್ಲಿ. ಯಾವಾಗ್ಲೂ ಗಣಿತನ ಪ್ರತ್ಯೇಕ ಕಲಿಸೋದು, ಸಮಾಜ ಪ್ರತ್ಯೇಕ ಕಲಿಸೋದು, ವಿಜ್ಞಾನ ಪ್ರತ್ಯೇಕ ಕಲಿಸೋದು ಅನ್ನೋದಿದೆಯಲ್ಲ, ಅದರ ಆಚೆ ಸಂಯೋಜಿತ ಕಲಿಕೆ. ಗಣಿತ ಭಾಷೆಯೊಳಗಡೆ ಮಿಗಲಾಗಬೇಕು, ಸಮಾಜ ವಿಜ್ಞಾನದ್ರೊಳಗಡೆ ಬರ್ತದೆ, ಗಣಿತ ವಿಜ್ಞಾನದೊಳಗಡೆ ಬರ್ತದೆ, ಈ ಎಲ್ಲದರ ಸಮ್ಮಿಳಿತ ಕಲಿಕೆ ಇದೆಯಲ್ಲ, ಸಂಯೋಜಿತ ಕಲಿಕೆ, ಇದು ಪ್ರಭಾವಿತ ಕಲಿಕೆ. ನಿಜವಾಗ್ಲೂ ನೀವು ಹೇಳಿದಾಗೆ ಹೌದು, ಆದ್ರೆ ಗಣಿತ ಇದೆ, ಭಾಷೆನೂ ಕೂಡ ಇದೆ, ಬೇರೆ ಬೇರೆ ಆಗಿರತಕ್ಕಂತ ವಿಭಿನ್ನ ಪ್ರಯೋಜನ ಪಡೆಯತಕ್ಕಂಥ ಅಂಶಗಳಿವೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಅಜ್ಜಿ ಮುಟ್ಟಾಟ ಅಂತ ಒಂದು ಆಟ, ಅಜ್ಜಿ ಮುಟ್ಟಾಟ. ಆದ್ರೆ ಅಜ್ಜಿ ಸುಮ್ಮನೆ ಒಂದು ಕೋಲ್ ಹಿಡ್ಕೊಂಡು ಬಂದು ಆಕ್ಟ್ ಮಾಡ್ತಿರುತ್ತೆ. ಅವಾಗ ಬಂದವರು ಏನ್ ಕೇಳ್ತಾರೆ, ಒಬ್ಬರಿಗೊಬ್ರು, ಅಜ್ಜಿ ಅಜ್ಜಿ ಎಲ್ಲಿ ಹಂಟಿ, ಕಾರೆ ಹಂತರ ಕೊಂಟೀನಿ ಅಂತ ಬಂತು. ಅಪ್ಪ ಅಜ್ಜಿ ನಾನು ಬರ್ತೀವಿ, ಬೇಡ ಅಲ್ಲಿ ಮುಳ್ಳಿರ್ಬಾಯ ಅಂತ. ಮತ್ತಿಲ್ಲ ನೋಡಿ ಸಂವಾದ ನೋಡಿದ್ನೆ, ಅಜ್ಜಿ ಎಲ್ಲಿ ಹೊಟ್ಟಿ ಅಂತ ಕೇಳ್ತಾರೆ ಮಕ್ಕಳು. ಅಜ್ಜಿ ಕಾರೆ ಅಂತರ ಕೊಟ್ಟೀನಿ ಅಂತ. ನಾವು ಬರ್ತೀವಿ, ಏನಿ ಬರ್ಬೇಡ ಅಲ್ಲಿ ಮುಳ್ಳದವ. ಮತ್ತೀನ್ ಹೊಂಟಿದಿ, ನನ್ನ ಕಾಲಲ್ಲಿ ಚಪ್ಪಲಿ ಹಾಕೊಂಡು ಹೊಟ್ಟೀನಿ, ನಿಮ್ಮ ನಾನು ಮೂರು ತುಳಿಯಲ್ಲ. ಹಂಗಾಗಿ ನಿನ್ ಚಪ್ಪಲಿ ನನಗೆ ಕೊಡು, ನೋಡಿ ತುಂಟಾಟ ಎಷ್ಟು ಚೆಂದಿದೆ, ನಿನ್ ಚಪ್ಪಲಿ ನನಗೆ ಕೊಡು, ನಾನು ನಾನು ನೀವು ಬರಗಾಲ ನಡಿ ಅಂತ. ಅಜ್ಜಿ ನನ್ನ ಬರಗಾಲ ನಡೆಸ್ತಿ ಅಂದಕ್ಕೆ ಕೋಲ್ ತಗೊಂಡು ಹೊಡೆಯಕ್ ಹೋಗ್ತಾರೆ. ಹೊಡೆಯಕ್ ಹೋಗ್ತಿದ್ದಾಗ ಮುಟ್ಟಸ್ಕೊಂಡು ಅಟ್ಟಸ್ಕೊಂಡು ಓಡೋಗ್ತಾರೆ ಇವ್ರು ಮಕ್ಕಳು. ಯಾರು ಮುಟ್ತಾರೋ ವಾಪಸ್ ಅವ್ರು ಮುಟ್ತಾರೆ, ಸೋಲ್ತಾರೆ, ಅವ್ರು ವಾಪಸ್ ಅಜ್ಜಿ ಆಗ್ತಾರೆ, ಈ ಅಜ್ಜಿ ಅಲ್ಲ ಅದ್ರಾಗ ಹೋಗಿ ನಿಲ್ತಾರೆ. ಅಂದ್ರೆ ನೋಡ್ರಿ, ಈ ಆಟ ಭಾಷೆಯ ಸಂವಾದ ಅದ್ರೊಳಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಒಂದು ಈ ತರದ ಗುಣ ಬೆಳೆಸ್ಕೊಂತ ಬೆಳೆಸ್ಕೊಂಡು ಹೋಗುವಂತದ್ದು ಇನ್ನೊಂದಿದೆ. ಇನ್ನೊಂದು ಆಟ ಇದೆ ತರ, ಅಣ್ಣ ಎಲ್ಲಿದ್ದಿ ಅಕ್ಕ ಎಲ್ಲಿದ್ದಿ. ಒಬ್ರು ಅಂದ್ರೆ ಸುತ್ತಾಟ ಎಲ್ಲ ಜನ ನಿಂತಿರ್ತಾರೆ ನೋಡಿ, ಧ್ವನಿ ಒಬ್ರಿಗೊಬ್ರಿಗೆ ಅದು ಅಜ್ಜ ಎಲ್ಲಿದ್ದೆ ಅಂತ ಹೇಳಿದ್ರಾಗ ಮಕ್ಳ ಪರಸ್ಪರ ಅಲ್ಲಿ ಅಂದ್ರೆ ಇಬ್ರು ಮಕ್ಕಳಿಗೆ ಒಬ್ಬರು ಮಕ್ಕಳಿಗೆ ಕಣ್ಣು ಕಟ್ಟಿರ್ತಾರೆ, ಇನ್ನೊಂದು ಮಗು ಕುಲ್ಲ ಇರ್ತದೆ ಓಡಾಡ್ತಿರ್ತಾರ. ಒಬ್ರು ಮುಟ್ಟಕ್ ಹೋಗುದು, ಕಣ್ಣು ಕಟ್ಟಿದ್ರು ಮಗು ಇರುತ್ತೆ, ಇನ್ನೊಬ್ರು ಕಣ್ಣು ಕಟ್ಟಿ ಒಪ್ಪಂಡಿರ್ತಾರ. ಅವ್ರು ತಿರ್ಗಾ ವಾಪಸ್ ಸುತ್ತಾರ ಮಕ್ಕಳೆಲ್ಲ ನಿಂತ್ಕೊಂಡಿರ್ತಾರ. ಅಣ್ಣ ಎಲ್ಲಿದ್ದಿ ಅಂತ ಕೇಳ್ತಾರೆ ಈಗ ಕಣ್ಣು ಕಟ್ಟಿದಂತ ಮಗು. ಆ ತಂಗಿ ಇಲ್ಲಿದ್ದೀನಿ ಅಂತಾನ ಅವನು, ಅಂದ್ಕೊಂಡು ಜಾಗ ತಪ್ಪಿಸ್ತಾನ. ಅಣ್ಣ ಎಲ್ಲಿದ್ದಿ, ತಂಗಿ ಇಲ್ಲಿದ್ದೀನಿ. ಅವ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಜಾಗ ಖಾಲಿ ಮಾಡಿ ಬೇರೆ ಜಾಗ ನಿಲ್ತಾನೆ. ಅಣ್ಣ ಎಲ್ಲಿದ್ದಿ, ತಂಗಿ ಇಲ್ಲಿದ್ದೀನಿ. ಈ ತರ ತಪ್ಪಿಸ್ಕೊಂತ ಕೊನೆಗೆ ಹೋಗ್ತಾ ಒಂದು ಧ್ವನಿ ಬಂದಂತ ಸೌಂತೆ ಹಿಡ್ಕೊಂಡು ಹೋಗಿ ಮುಟ್ಟಿಬಿಡ್ತಾನೆ. ಮುಟ್ಟಿದ ತಕ್ಷಣ ಆಕಿ ಗೆಲ್ತಾಳೆ, ಇವನು ಸೋಲ್ತಾನೆ. ಇಂಥ ಸಂದರ್ಭದಲ್ಲಿ ಅಂದ್ರೆ ಧ್ವನಿ ಸೌದ್ಯಗಳ ಅರಿತು ಮಕ್ಕಳು ಆಲಿಸುವಂತ ಸಾಮರ್ಥ್ಯ ಬೆಳೆಸೋದಕ್ಕೆ ಬೇಕಾಗಿರುವಂತದ್ದು ಇಂಥ ಆಟಗಳಲ್ಲಿದೆ. ನಿಂಗು ಅವ್ರಿಗೆ ಒಂದಷ್ಟು ಇಂಟರ್ನೆಟ್ ಪ್ರಾಬ್ಲಮ್ ಅಥವಾ ತೊಂದರೆ ಇರೋದ್ರಿಂದ ಮೇಡಮ್ ಅವರೇ, ನಿಮ್ಮ ಒಂದು ಅನಿಸಿಕೆ ಇಲ್ಲಿ ನಿಂಗು ಅವರು ನಮ್ಮತ್ತೆ ನಮ್ಮೊಂದಿಗೆ ಸೇರುವ ಸಂದರ್ಭದಲ್ಲಿ ನೀವು ನಡೆಸುವಂತರ ಈ ಸಮನ್ವಯ ಕೇಂದ್ರಗಳೇನಿರುತ್ತೆ ಅಲ್ಲಿ ಈ ಮಕ್ಕಳ ಜೊತೆಗೆ ಆಟ ಮತ್ತು ಕಲಿಕೆಯನ್ನ ಹೇಗೆ ಮೇಳೈಸಿಕೊಂಡು ಅಥವಾ ಒಂದಕ್ಕೊಂದು ಹೊಂದುವಂತೆ ಪೂರಕವಾಗಿ ನಡೆಸ್ತಾ ಬರ್ತಾ ಇರ್ತೀರಾ? ಹೌದು ಸರ್, ಇಲ್ಲಿ ನಮ್ಮ ಸಮನ್ವಯ ಕೇಂದ್ರಕ್ಕೆ ಬರುವಂತಹ ಮಕ್ಕಳದ್ದು ನಾವು ಫೈನ್ ಮೋಟರ್ ಸ್ಕಿಲ್ಸ್ ಅನ್ನ ಡೆವಲಪ್ ಆಗ್ಲಿಕ್ಕೆ ನಾವು ಬಹಳಷ್ಟು ಆಟ ಅಂದ್ರೆ ನಮ್ಮ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ಚಾಪೆ ಹಾಕಿ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮಂಡಕ್ಕಿ ಹಾಕಿ ಕೂರಿಸ್ತೀವಿ. ಯಾಕೆ ಅಂತಂದ್ರೆ ಮಗು ಎರಡೇ ಬೆರಳಿಂದ ಒಂದೊಂದೇ ಮಂಡಕ್ಕಿನ ತೆಗೆದು ತೆಗೆದು ಬಾಯಿಗೆ ಹಾಕೋತಾ ಇರ್ತದೆ. ಅದಕ್ಕೆ ಆಟ ಅದು, ಅದು ತಿನ್ನೋದಂತ ಗೊತ್ತಿಲ್ಲ, ಆದ್ರೆ ಒಂದೊಂದನ್ನೇ ತಗೊಂಡೋದು ಬಾಯಿಗೆ ಹಾಕ್ತಾ ಇರ್ತದೆ. ಯಾವ ಮಗುವಿನ ಫೈನ್ ಮೋಟರ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ ಚಿಕ್ಕವರಿದ್ದಾಗ, ಮುಂದೆ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಇದೆ ಸರ್. ಯಾಕೆಂದ್ರೆ ಇದನ್ನ ನಾನು ಕಂಡ್ಕೊಂಡಿದ್ದೀನಿ, ನಮ್ಮ ಕೇಂದ್ರಕ್ಕೆ ಬರುವಂತಹ ಬಹುತೇಕ ಮಕ್ಕಳು ಅವರು ಎಲ್ಲ ಡಿಸೆಬಿಲಿಟಿ 21 ಡಿಸೆಬಿಲಿಟಿ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ರೆಕಗ್ನೈಸ್ ಮಾಡಿದ್ದಾರೆ, ಅವೆಲ್ಲ ಡಿಸೆಬಿಲಿಟಿ ಮಕ್ಕಳು ನಮ್ಮ ಸೆಂಟರ್ಗೆ ಬರ್ತಾರೆ. ಅವ್ರಿಗೇನು ಚಿಕ್ಕ ಮಕ್ಕಳಂತೆ ನಾವು ಅವ್ರ ಜೊತೆಗೆ ನೋಡ್ಬೇಕಾಗತ್ತೆ.
ಈಗ ಒಂದು ಕಲರ್ ಇದನ್ನು ಕೊಟ್ಟಾಗ ಒಂದ್ರೊಳಗೆ ಒಂದು ಒಂದ್ರೊಳಗೆ ಒಂದು ಹಾಕ್ತಾ ಇರ್ತಾರೆ. ಅವರಿಗೆ ದೊಡ್ಡದ್ಯಾವುದು ಚಿಕ್ಕದ್ಯಾವುದು ಅಂತ ಗೊತ್ತಿಲ್ಲ. ಆದ್ರೆ ಅದೊಂದು ಆಟಿಕೆ ಅನ್ನೋ ರೀತಿಯೊಳಗೆ ನಾವು ಕೊಟ್ವಿ ಅಂತಂದ್ರೆ ಮಾತ್ರ ಅದನ್ನ ಏನ್ ಮಾಡ್ತಾರೆ, ಜೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇದನ್ ಮಾಡು ಅಂತಂದ್ರೆ ಮಾಡಲ್ಲ. ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಆಟದ ರೀತಿ ಒಳಗೆ ಅಲ್ಲಿ ತೋರಿಸ್ಬೇಕಾಗತ್ತೆ. ಇದನ್ನ ಹಿಂಗ ಹಾಕಿದ್ರೆ ಇದು ಆಟ ಅನ್ನೋ ರೀತಿ ಒಳಗೆ ತೋರಿಸಿದಾಗ ಮಾತ್ರ ಆ ಮಕ್ಕಳು ಪೂರ್ತಿಯಾಗಿ ಅದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ನಾವು ಸಣ್ಣ ಮಗು ಇದ್ದಾಗನೆ ಹೆಚ್ಚಾಗಿ ನಾವು ಈ ಫೈನ್ ಮೋಟರ್ ಸ್ಕಿಲ್ಸ್ ಅನ್ನ ಡೆವಲಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈ ನಾವು ಬರಿಕೆ ಅಂತ ಹೇಳ್ತೀವಿ ಹುಲ್ಲು, ಆ ಹುಲ್ಲನ್ನ ಕೀಳೋದಿರ್ಬೋದು ಅಥವಾ ಮಣ್ಣಿನೊಳಗೆ ಆಟ ಆಡೋದಿರ್ಬೋದು. ಈಗ ನೋಡ್ರಿ, ಯಾರು ಮಕ್ಕಳು ಮಣ್ಣೊಳಗೆ ಆಟನೇ ಆಡೋದಿಲ್ಲ. ನಾವ್ ಹೆಚ್ಚು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚು ಮಣ್ಣೊಳಗೆ ಆಟ ಆಡ್ಲಿಕ್ಕೆ ಕೊಡ್ಬೇಕು. ಎಷ್ಟು ಅವರು ಈ ಕೈ ಬೆರಳುಗಳನ್ನ ಬಳಕೆ ಮಾಡ್ತಾರೆ ಅಷ್ಟು ಅವರ ಬುದ್ಧಿನ ಮತ್ತೇನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಸೈಕಾಟ್ರಿಸ್ಟ್ ಹೇಳ್ತಾರೆ, ಎಷ್ಟು ನಮ್ಮ ಕೈ ಬೆರಳುಗಳನ್ನ ಎಷ್ಟು ನಾವು ಕ್ರಿಯಾಶೀಲವಾಗಿ ತೊಡಗಿಸ್ತೀವಿ ಅಂದಾಗ ಮಾತ್ರ ಅವ್ರ ಮಕ್ಕಳು ಮೆಂಟಲಿನೂ ಸಹಿತ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ. ಮತ್ತೆ ಆಲೋಚನಾ ಶಕ್ತಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪೂರಕವಾದಂತಹ ಆಟಗಳು ಬಹಳಷ್ಟು ಆಟಗಳನ್ನ ನಾವು ನೋಡ್ತೀವಿ. ಈಗ ಸಣ್ಣವರು ಸಣ್ಣ ಮಕ್ಕಳು ಇದ್ದಾಗ ಚಪ್ಪಾಳೆ ತಟ್ಟೆ ಆಡೋದಿರ್ಬೋದು ಅಥವಾ ಎರಡು ಕಾಲುಗಳನ್ನ ಕೂಡಿಸಿ ಒಲೆಯನ್ನ ಮಾಡಿ ಅದು ಬೂದಿ ತೆಗೆದೆ ಬೂದಿ ತೆಗೆದೆ ಕಟ್ಟಿಗೆ ಇಟ್ಟೆ ಮೇಲೊಂದು ಪಾತ್ರೆ ಇಟ್ಟೆ ಅದ್ರೊಳಗೆ ನೀರ್ ಹಾಕಿದೆ ಏನು ಆಗ್ತಾ ಇರಲ್ಲ. ಆದ್ರೆ ಅವ್ರು ಕಲ್ಪನೆ ಮಾಡಿ ಆಟವನ್ನ ಆಡ್ತಾರೆ. ಇಂತಹ ಆಟಗಳನ್ನ ನಮ್ಮ ಸೆಂಟ್ರಿಗೆ ಬಂದಂತ ಮಕ್ಕಳಿಗೆ ನಾವು ಆಟ ಆಡಿಸ್ತೀವಿ. ಮತ್ತೆ ದೊಡ್ಡ ದೊಡ್ಡ ಮಣಿಗಳನ್ನ ಕೊಟ್ಟು ಅದನ್ನ ಪೋಣಿಸ್ಲಿಕ್ಕೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಆ ಮಗುವಿಗೆ ಕೋಆರ್ಡಿನೇಷನ್ ಇರಲ್ಲ, ಕೈಗೂ ಮತ್ತು ಹ್ಯಾಂಡ್ ಮತ್ತೆ ಬ್ರೈನ್ ಕೋಆರ್ಡಿನೇಷನ್ ಇರಲ್ಲ. ಅದಕ್ಕೆ ಆ ಮಣಿಗಳನ್ನ ಪೋಣಿಸ್ಲಿಕ್ಕೆ ಕೊಟ್ಟಾಗ ಅವರು ಅದನ್ನ ಒಂದು ಮಣಿಯನ್ನ ಪೋಣಿಸಿದ್ರು ಸಾಕು, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅವರು ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಮಣಿಗಳು, ಚಿಕ್ಕ ಚಿಕ್ಕ ಮಣಿಗಳನ್ನ ಹಿಡ್ಕೊಳ್ಲಿಕ್ಕೆ ಅವರಿಗೆ ಆಗ್ತಾ ಇರಲ್ಲ. ಅದಕ್ಕಾಗಿ ದೊಡ್ಡ ದೊಡ್ಡ ಮಣಿಗಳನ್ನ ಕೊಟ್ಟು ಅದು ಬಣ್ಣ ಬಣ್ಣದ ಮಣಿಗಳನ್ನ ಕೊಡ್ತೀವಿ. ಕೊಟ್ಟು ಅದನ್ನ ಜೋಡಿಸ್ಲಿಕ್ಕೆ ಕೊಡ್ತೀವಿ. ಪುಟ್ಟ ಪುಟ್ಟ ಅಂಗಿಗಳನ್ನ ಹೊಲ್ದು ಬಟನ್ ಹಾಕೋದನ್ನ ಕೊಡ್ತೀವಿ. ಒಂದು ಕಡೆ ಬಟನ್ ಮತ್ತೊಂದ್ ಕಡೆ ಹೋಲ್ ಮಾಡಿರ್ತೀವಿ. ಅದನ್ನ ಕೊಟ್ಟು ಹಾಕು ಅಂತ ಕೊಟ್ಟಾಗ ನಮ್ಗೇನೋ ಈಸಿ ಆಗ್ತದೆ, ನಾವು ಬೇಗ ಹಾಕ್ಬಿಡ್ತಾರೆ ಅಂತ ಹೇಳ್ತೀವಿ. ಆದ್ರೆ ಆ ಮಕ್ಕಳಿಗೆ ಆ ಹೋಲೊಳಗೆ ಆ ಬಟನ್ ಅನ್ನ ಹಾಕ್ಬೇಕು ಅಂತಂದಾಗ ಬಹಳಷ್ಟು ಕಷ್ಟಪಟ್ಟು ಹಾಕ್ತಾರೆ. ಆದ್ರೆ ಹಾಕಿದ ಮೇಲೆ ಅವ್ರಿಗೆ ಏನೋ ಒಂದು ಗೆದ್ದ ಅನುಭವ, ಅವ್ರಿಗೆ ನಾನ್ ಹಾಕ್ಬಿಟ್ಟೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಆಟಗಳು ನನಗೆ ತಿಳಿದ ಮಟ್ಟಿಗೆ ಆಟಗಳು ಎಲ್ಲಾ ಮಕ್ಕಳಿಗೂ ಸಹ ಬಹಳ ಇಷ್ಟ. ಬಹಳ ಸಾಮಾನ್ಯ ಶಾಲೆ ಒಳಗಿರುವಂತ ಮಕ್ಕಳಿರ್ಬೋದು ಅಥವಾ ನಮ್ಮ ಕೇಂದ್ರಕ್ಕೆ ಬರುವಂತಹ CWSN ಮಕ್ಕಳು ಅಂತ ಹೇಳ್ತೀವಿ, ಅಥವಾ ದಿವ್ಯಾಂಗರು ಅಂತ ಹೇಳ್ತೀವಿ, ಅಥವಾ ವಿಕಲಚೇತನ ಮಕ್ಕಳು ಅಂತ ಹೇಳ್ತೀವಿ, ಅಂತ ಮಕ್ಕಳಿಗೂ ಸಹಿತ ಈ ಆಟ ಅಂತ ಅನ್ನೋದು ಬಹಳ ಸಂತೋಷವನ್ನ ಕೊಡ್ತಾ ಇದೆ. ಇದರಿಂದ ಮುಖ್ಯವಾಗಿ ನಾವು ಹೇಳೋದು ಜೀವನ ಮೌಲ್ಯಗಳನ್ನ, ಜೀವನ ಕೌಶಲಗಳನ್ನ ಬಿಂಬಿಸಲಿಕ್ಕೆ ಇದು ತುಂಬಾ ಸಹಕಾರಿ ಆಗತ್ತೆ ಅಂತ ನಾನು ಅನಿಸಿಕೆ ಸರಿದ್ದು. ಮತ್ತೆ ಇದರಲ್ಲಿ ಎರಡು ರೀತಿಯ ಆಟಗಳನ್ನ ನಾವು ನೋಡ್ತೀವಿ, ಒಳಾಂಗಣ ಆಟ ಅನ್ನೋದೊಂದು, ಹೊರಾಂಗಣ ಆಟ ಅಂತ ಅನ್ನೋದು. ಒಳಾಂಗಣ ಆಟದೊಳಗೆ ನಾವೇನು ಸಾಮಗ್ರಿನೇ ಬೇಡ, ಹುಣ್ಸೆ ಬೀಜ ತಗೊಂಡು ಆಡ್ತೀವಿ, ಬಳೆ ಚೂರುಗಳನ್ನ ತಗೊಂಡು ಆಟ ಆಡಿಸ್ತೀವಿ. ಅದ್ರೊಳಗೆ ಗಣಿತದ ಕಲ್ಪನೆಗಳನ್ನ, ಸರಿ ಬೆಸ ಇರ್ಬೋದು ಅಥವಾ ಎಣಿಕೆ ಬರವಣಿಗೆ ಇರ್ಬೋದು, ಆ ಮಧ್ಯದೊಳಗೆ ಹುಣ್ಸೆ ಬೀಜ ಎಲ್ಲ ಹಾಕಿ ಸುತ್ತಲೂ ಒಂದು ರೌಂಡ್ ಗೆರೆಯನ್ನ ಹಾಕಿ ಉಪ್ಪು ಅಂತ ಉಬ್ಸೋದು. ಯಾರು ಹೆಚ್ಚು ಕಾಲ ಉಬ್ಬಿಸ್ತಾರೆ, ಆ ಉಬ್ಬಿಸಿದಾಗ ಹುಣ್ಸೆ ಬೀಜಗಳು ಲೈನ್ ಅನ್ನ ದಾಟಿ ಹೊರಗಡೆ ಬರ್ತದೆ, ಅದನ್ನ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಎಣಿಸ್ತಾ ಹೋಗ್ತಾರೆ, ನಂದು 10 ಆಯ್ತು, ನಂದು 20 ಆಯ್ತು, ನಂದು 40 ಆಯ್ತು, ನಂದು 100 ಆಯ್ತು ಅಂತ ಹೇಳಿ ಎಣಿಸ್ತಾ ಇರ್ತಾರೆ. ಮತ್ತೊಂದು ಅದನ್ನೇ ಮುಷ್ಟಿ ಮಾಡಿ ಹಿಡಿದು ಇದು ಸರಿನೋ ಬೆಸನೋ ಹೇಳು ಅಂತ ಅನ್ನೋದು. ಅವ್ನು ಎದುರುಗಡೆ ಇದ್ದವನು ಸರಿ ಅಂತ ಬಂದ್ರೆ ಅವ್ನು ಎರಡೆರಡು ಭಾಗಗಳನ್ನ ಮಾಡ್ತಾ ಹೋಗ್ತಾನೆ. ಸಮ ಇತ್ತು, ಒಂದು ಕಾಳು ಉಳಿಲಿಲ್ಲ ಅಂತಂದ್ರೆ ಅದು ಸಮ ಅಂತ ತೀರ್ಮಾನ ಮಾಡಿ ಅವನು ಹೇಳಿದ್ದಕ್ಕೆ ಇದಿಷ್ಟನ್ನು ಅವನಿಗೆ ಕೊಡ್ತಾನೆ ಎದುರಾಳಿಗೆ. ಅದೇ ರೀತಿಯಾಗಿ ಆಟ ಆಡ್ತಾರೆ. ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ನಾವು ತೀರ್ಮಾನ ಮಾಡ್ತೀವಿ ನೀನ್ ಗೆದ್ದಿ ನೀನ್ ಸೋತಿ ಅಂತ. ಆದ್ರೆ ಮಕ್ಕಳಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಇವತ್ ಆಟ ಆಡ್ತಾರೆ, ಇವತ್ ನಾನ್ ಸೋತೆ, ನಾಳೆ ನೀನು ಆಟಕ್ ಬಾ, ಯಾರ್ ಗೆಲ್ತಾರೆ ನೋಡೋಣ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಆಟಗಳು ಮಕ್ಕಳನ್ನ ಬಹಳ ಸಹಕಾರ ಮನೋಭಾವದಿಂದ ಬೆಳೆಸಲಿಕ್ಕೆ ಅನುಕೂಲ ಆಗತ್ತೆ. ಸರ್, ಮನೆಯಂಗಳ ಆಟದಲ್ಲಿ ನಿಂಗು ಸೋಲಿ ಮಾಡಿ ಸರ್, ಮನೆಯಂಗಳದ ಆಟದ ನಂತರ ಈಗ ನೀವು ತಾಯಂದ್ರನ ಪ್ರಾರಂಭದಲ್ಲಿ ಜೊತೆ ಸೇರಿಸಿದ್ರಿ, ಅವರ ಹಳೆಯ ನೆನಪುಗಳನ್ನ ಕೆದಕಿದ್ರಿ, ಆ ಆಟಗಳನ್ನ ಮತ್ತೆ ಮಕ್ಕಳ ಜೊತೆಗೆ ಸೇರಿಸಿ ಅವುಗಳ ಜೊತೆಗೆ ಒಂದ್ ರೀತಿಯ ಹೊಸತನವನ್ನ ಹುಡುಕೋದಿಕ್ಕೆ ಪ್ರಯತ್ನ ಪಡ್ತಾ ಹೋದ್ರಿ. ಇದ ನಂತರ ಏನಾಯ್ತು ಅಂದ್ರೆ, ತಾಯಂದ್ರನ ಸೇರಿಸಿದ ನಂತರ ಅಲ್ಲಿನ ಬಂದಿದ್ದ ಒಂದು ಔಟ್ಕಮ್ ಅನ್ನ ಗುರಿಯಾಗಿ ಇಟ್ಟಿಸ್ಕೊಂಡು ಮತ್ತೆ ಮುಂದಿನ ಹಂತಗಳಲ್ಲಿ ಮಕ್ಕಳನ್ನ ಹೇಗೆ ಕಲಿಕೆಗೆ ಮತ್ತೆ ಆಟಕ್ಕೆ ತೊಡಗಿಸ್ಕೊಂತ ಹೋದ್ರಿ ನೀವು? ಮಕ್ಕಳು ನಾನು ಆಡಿಸಿದ ಕೆಲವು ಆಟಗಳಿರ್ಬೋದು, ಮತ್ತೆ ವಿಭಿನ್ನವಾಗಿರ್ತಕ್ಕಂಥ ವೈವಿಧ್ಯಮಯ ಆಟಗಳನ್ನ ಮಕ್ಕಳು ಆಡ್ಲಿಕ್ಕೆ ಶುರು ಮಾಡಿದ್ರಾಗ ಹೊಸದು ಇಂಥದ್ದು ಒಂದು ಆಟ ಇದೆ, ಇಂಥದ್ದು ಒಂದು ಆಟ ಇದೆ ಅಂತ.
ಆಟ ನಾಟಕಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋ ಮೂಲಕ ನಾನು ತಗೊಂಡೋಗೋದಂತ ಕೆಲಸ ಮಾಡಿದೆ. ಅಂದ್ರೆ ಆಟ ನಾಟಕಗಳನ್ನ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಇವತ್ತು ಒಂದು ವಿಷಯ, ಬಸ್ ಸ್ಟ್ಯಾಂಡ್ ಅಥವಾ ಬಸ್ ನಿಲ್ದಾಣ ಅಂತ ಕೊಟ್ರೆ ಬಸ್ ನಿಲ್ದಾಣನ ಅವರು ಆಟ ಕಟ್ತಿದ್ರಲ್ಲ, ಕಟ್ಟುವಾಗ ಒಬ್ರು ಮಕ್ಕಳು ಅಂದ್ರೆ ಎಣತ್ತ ಮೂರತ್ತ ಮಕ್ಕಳು ಅದ್ರಾಗ ಇನ್ವಾಲ್ವ್ ಆಗೋರು, ನಾಲ್ಕನತ್ತ ಮಕ್ಕಳು ಇನ್ವಾಲ್ವ್ ಆಗೋರು. ಒಂದು ಬಸ್ ಸ್ಟ್ಯಾಂಡು ಅಥವಾ ಒಂದು ಹೊಲ ಅಂತ ಕಟ್ಟಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಆಗೋದು, ಬಸ್ ಬಂದ್ ಹೋಗೋದು, ಡ್ರೈವರ್ ಬರ್ತಿದ್ದ, ಈಗೆಲ್ಲವೂ ಕ್ಯಾರೆಕ್ಟರ್ ಹಾಕಿದ್ವಲ್ಲ, ಆಗುವಂತ ಸಂದರ್ಭದಲ್ಲಿ ಒಬ್ಬ ಆದ್ರೂ ಡೈರೆಕ್ಟರ್ ಕ್ರಿಯೇಟ್ ಆಗುವ ಯಾರಂತಂದ್ರೆ ನೀನು ಈ ಬಸ್, ನೀ ಬಸ್ ಡ್ರೈವರ್ ಆಗು, ನೀನು ಬಸ್ ನಿರ್ವಾಹಕ ಆಗು, ನೀನ್ ಇನ್ನೊಂದು ಬಸ್ ಬರ್ತೈತಿ, ಬಸ್ ಇಷ್ಟೊತ್ತು ಹೋಗುತ್ತೆ, ಹಿಂಗ್ ಬರ್ತ ಅಂತ ಹೇಳುವಂತದ್ದು, ಪ್ಯಾಸೆಂಜರ್ಸ್ ಕೆಲವಾದವರು, ಹೊರಗಡೆ ಮಾರ್ಕೆಟ್ ಆಗುದು, ಅಲ್ಲಿ ಇನ್ನೊಂದು, ಇವೆಲ್ಲವೂ ಪಾತ್ರಗಳಾಗುವಾಗ ಪ್ರತಿಯೊಬ್ಬರ ಮಧ್ಯಕ್ಕೂ ಯಾರ್ಯಾರು ಏನ್ ಅನ್ಬೇಕು, ಏನ್ ಹೇಳ್ಬೇಕು, ಏನ್ ಹೇಳ್ತದ, ಸಂಭಾಷಣೆಗಳೆಲ್ಲ ಅನ್ಕೊಂಡು ಹೋಗುದು. ಈ ತರದ ಆದ್ಮೇಲೆ ಒಬ್ಬರಿಗೆ ಆ ಸಂಭಾಷಣೆ ಬರೆಯ ಕೊಡೋ, ನಾನು ಸಂಭಾಷಣೆ ಬರ್ಲಿ ಕೊಡ್ತಿದ್ದೆ. ಬರ್ದಂತ ಸಂಭಾಷಣೆಗಳು ಒಂದು ನಾಟಕದ ರೂಪ ಪಡ್ಕೊಳ್ಳೋದು, ಒಂದು ಕಥೆ ರೂಪ ಪಡ್ಕೊಳ್ಳೋದು. ಈ ತರ ಮಕ್ಕಳನ್ನ ಆಟಗಳ ಮೂಲಕ ಪಾಠದ ಬೇರೆ ಬೇರೆ ಆಯಾಮಗಳಿಗೆ ತಡ್ಕೊಳ್ಳೋದಕ್ಕೋಸ್ಕರ ಒಂದು ಅವಕಾಶ ಮಾಡ್ಕೊಳ್ತಕ್ಕಂಥದ್ದು ಕಾಣ್ತೆ. ಮಕ್ಕಳದ್ರಿಂದ ಕ್ರಿಯೇಟಿವ್ ಬರವಣಿಗೆಗೆ ತೊಡ್ಕೊಳ್ಳಕ್ ಸಾಧ್ಯತೆ ಆಯ್ತು ಮಕ್ಕಳು ಆಟಗಳ ನಂತರ. ಮತ್ತೆ ಇನ್ನೊಂದು ವಿಷಯ ಹೇಳಿಕೊಟ್ಟಿದ್ದೇನೆ, ನೀವು ಕೀರ್ತಿವತಿ ಮೇಡಮ್ ಅವರು ಸಮನ್ವಯ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಸಂಯೋಜ ಹೇಳಿದ್ರಲ್ಲ, ನಾನು ಗಮನಿಸಿದ ಹಾಗೆ ಈ ನನ್ನ ಶಾಲೆಯಲ್ಲಿರ್ತಕ್ಕಂತ ಯೋಗಾನಂದ ಅಂತ ಒಂದು ಹುಡುಗಿದ್ದ, ಈಗ ಸದ್ಯ 10th ಓದ್ತಿದ್ದ ನಾನು. ಆ ಯೋಗಾನಂದ ಅವತ್ತು ಆ ಸಂದರ್ಭದಲ್ಲಿ ಯೋಗಾನಂದ ಬಹುತೇಕ ಅವನು 2nd class, 2nd or 3rd class. ಮತ್ತೆ ಒಬ್ರು ಶ್ವೇತಾ ಅಂತ ಒಂದು ಹುಡುಗಿತ್ತು, ಶ್ವೇತಾ 3rd class ಅವಾಗ. ಆ ಮಕ್ಕಳು ನಮ್ಮ ಜೊತೆ ಇಂಥ ಮನೆಯಂಗಳದ ಆಟದಲ್ಲಿ ತೊಡ್ಕೊಂಡು ಆಟ ಆಡುವಂತ ಸಂದರ್ಭದಲ್ಲಿ ಬೆಳೀತಾ ಬೆಳೀತಾ ಯೋಗಾನಂದ ಮೈಲ್ಡ್ ಇರ್ತಕ್ಕಂಥ ವಿದ್ಯಾರ್ಥಿ. ಬಟ್ ಆ ವಿದ್ಯಾರ್ಥಿ ಹೇಗೆ ತೊಡ್ಕೊಂಡ ಅಂತಂದ್ರೆ, ಒಂದೊಂದು ಕ್ಯಾರೆಕ್ಟರ್ ಆಗಿ ಒಳಗಡೆ ಪ್ರವೇಶ ಮಾಡ್ತಾ ಅವನಿಗೆ ಆಟ ಆಡಕ್ ಬಿಟ್ರೆ ಮೊದಲು ಆಟಕ್ಕೆ ಸೇರ್ಕೊಳ್ಳೋಣಲ್ಲ ಅವನು. ಮತ್ತೆ ಆಟಗಳು ಒತ್ತಾಯದಿಂದ ತೊಡಗಿಸುದಿಲ್ಲ ಅಲ್ಲಿ ಕಲಿಕೆಗೆ, ತಾನು ನಿರಂತರವಾಗಿ ಹೋಗ್ತಾ ಹೋಗ್ತಾ ಜೊತೆ ಮಕ್ಕಳಿಗೆ ನಾನು ಪಾಠಕ್ಕೆ ಬರಲಿ ಅಂತ ತೀರ್ಕೊಂಡು ಹೋಗಿ ತಾನು ಒಂದು ಯಾವ್ದೋ ಒಂದು ವಸ್ತು ತಂದ್ಕೊಡ್ತಾನೆ, ಏನೋ ಬೇಕಾಗತ್ತೆ ತಂದ್ಕೊಡ್ತಾನೆ, ಮಾತಿಗೆ ತೊಡಗ್ತಾನೆ. ಅಂದ್ರೆ ತನ್ನ ಗರಿವಿಲ್ಲದೆ ಮಗುವಿನ ಜೊತೆ ಆಡ್ಲಿಕ್ಕೆ ಶುರು ಮಾಡೋದ್ರಿಂದ ಈ ತರದ ಸ್ಲೋ ಲರ್ನರ್ ಬುದ್ಧಿಮಾಂತ ಮಕ್ಕಳು, ಬೇರೆ ಬೇರೆ ಕಲಿಕೆಯಲ್ಲಿ ನುಡಿದಿರ್ತಕ್ಕಂಥ ಮಕ್ಕಳು ಆಟಗಳಲ್ಲಿ ತೊಡಗೋ ಮೂಲಕ ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ದಾರಿ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವರನ್ನ ವಿಶ್ವಾಸದಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ನೋಡಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್ ಹೇಳಿದಂತ ಅಂಶಗಳಿಗೆ ಎಂಟ್ರಿ ಆಗೋಕೆ ಈ ಆಟಗಳು ತುಂಬಾ ಸಹಕಾರಿಯಾಗಿ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೆ. ಮೇಡಮ್ ಅವ್ರಿಗೆ ನಿಮ್ಗೂ ಈ ತರದ ಒಂದು ಅನುಭವ? ಅನುಭವ ಆಗಿದೆ ಸರ್ ನನಗೆ. ನನಗೊಂದು ಹವ್ಯಾಸ ಪಾಠಗಳನ್ನ ನಾಟಕದ ಮೂಲಕ ನೋಡ್ಬೇಕು ಅಂತ. ನಮ್ಗೆಲ್ಲ ಮಾರ್ಗದರ್ಶಕರು ಇವ್ರು, ನಿಂಗು ಸೊಲಗಿಯವ್ರೆ. ಅದಕ್ಕೆ ನಾನು ಜಾಗತಿಕ ತಾಪಮಾನವನ್ನ ಕುರಿತು ಮಕ್ಕಳಿಗೆ ಒಂದು ಭೂಮಿಗೆ ಜ್ವರ ಬಂತು ಅಂತ ಒಂದು ನಾಟಕ ಮಾಡಿಸಿದ್ದೆ. ಆ ನಾಟಕ ಮಾಡಿಸೋದ್ರಿಂದ ಕೇವಲ ಮಕ್ಕಳ ಮನಸ್ಸಿನೊಳಗ್ ಮಾತ್ರ ಉಳಿಲಿಲ್ಲ, ಮಕ್ಕಳಿಗೆ ತೀರಾ ಹತ್ರ ಆಗ್ಬಿಟ್ಟೆ ನಾನು. ಆಮೇಲೆ ಪ್ರತಿ ಕಲಿಕಾಂಶವನ್ನು ಸಹಿತ ನಾಟಕದ ಮೂಲಕನೇ ಮಾಡಿಸ್ಬೇಕು ಅನ್ನೋ ರೀತಿ ನಿಟ್ಟಿನೊಳಗೆ ನಾನು ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪರಿಸರವನ್ನ ಉಳಿಸೋದಿರ್ಬೋದು, ಗಿಡ ಬೆಳೆಸೋದಿರ್ಬೋದು, ಆಮೇಲೆ ವಿಜ್ಞಾನದ ಅನೇಕ ಪಾಠಗಳನ್ನ ಸ್ಕ್ರಿಪ್ಟ್ ತಯಾರು ಮಾಡಿಕೊಂಡು ನಾನು ಮಕ್ಕಳ ಜೊತೆಗೆ ನಾಟಕವನ್ನ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದನ್ನ ಇದ್ರ ಜೊತೆಗೆ ಕೇವಲ ಸೈನ್ಸ್ ಅಷ್ಟೇ ಕಲಿಸ್ತಿಲ್ಲ ಸರ್, ಇದ್ರ ಜೊತೆ ಜೊತೆಯಾಗಿ ನನಗೆ ಭಾಷೆಯನ್ನ ಕಲಿಸ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಅದರೊಳಗೆ ಮಕ್ಕಳು ಧ್ವನಿಯ ಏರಿಳಿತದೊಂದಿಗೆ ಮಾತನಾಡೋದಿರ್ಬೋದು, ಅಥವಾ ಅಲ್ಲಿ ಇನ್ನೊಬ್ಬರ ಜೊತೆಗೆ ಏನೋ ಒಂದು ಬೇಕು ಅಂತ ಕೇಳ್ಬೇಕಾದ್ರೆ ಯಾವ ರೀತಿ ಧನ್ಯತಾ ಭಾವದಿಂದ ಹೆಂಗೆ ಕೇಳ್ಬೇಕು ಅನ್ನೋದಿರ್ಬೋದು, ಅಥವಾ ದರ್ಪದಿಂದ ಮಾತಾಡ್ಬೇಕಾದ್ರೆ ಸಮುದ್ರ ಬಂತು, ಸಮುದ್ರ ರಾಜನ ಪಾರ್ಟ್ ಮಾಡ್ದ ಅಂತಂದ್ರೆ ಅವನ್ ಯಾವ ರೀತಿಯಾಗಿ ಮಾತಾಡ್ಬೇಕು ಅಂತ ಅನ್ನೋದನ್ನ ಮಗು ತಾನಾಗೆ ಕಲ್ತ್ಕೋತಾ ಇತ್ತು. ಇದು ಬಹಳ ವಿಶೇಷ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನನಗೆ ಈ ನಾಟಕಗಳು ಸಹಿತ ಒಂದು ಆಟ ಅಂತಾನೆ ಅನ್ನಿಸ್ತಾ ಇತ್ತು ನನಗೆ. ಸರ್ ಅಥವಾ ಮೇಡಮ್ ಅವ್ರಿಗೆ ಇಬ್ಬರು ಹೇಳಿ ಹೇಳಿ ಸರ್ ಹೇಳಿ ಹೇಳಿ ಅಲ್ಲ ನೀವು ಇದು ಇದು ಮುಂದುವರೆದ ಹಾಗೆ ನಾನು ಕೇಳ್ಬೇಕು ಅನ್ನೋದು, ಈಗ ಆಟನೂ ಪಾಠ ಆಗುತ್ತೆ, ಪಾಠನೂ ಆಟ ಆಗುತ್ತೆ, ಈ ಪ್ರಕ್ರಿಯೆ ಶಾಲೆಯಲ್ಲಿ ನಿರಂತರವಾಗಿ ನಡೆದು ಕಲಿಕಾ ಮಟ್ಟವನ್ನು ಸುಧಾರಿಸಲು ಈ ಯೋಜನೆ ನಿಮಗೆ ಸಹಕಾರಿ ಆಗ್ತಾ ಇತ್ತಾ? ಖಂಡಿತ ಹೌದು, ಖಂಡಿತ ಹೌದು. ಈಗ ಮಕ್ಕಳು ಕಲಿತಾರೆ ಅಂತ ಕಾಣ್ತಿರೋದು ಕೆಲವು ಬೆರಳಿಕೆ ಮಕ್ಕಳು ಒಂದ್ ರೀತಿಯಿಂದ ನನ್ನ ಕಲಿಕಾ ಸಾಮಾನ್ಯ ಕಲಿಕೆ ಸಾಂಪ್ರದಾಯಿಕ ಕಲಿಕೆ ಏನಿದೆ ಅಲ್ಲ ಅದ್ರೊಳಗಡೆ ಕೆಲವು ಮಕ್ಕಳು ಮಾತ್ರ ಕಲಿತಿರ್ತಾರೆ, ಬೇರೆ ಮಕ್ಕಳ ಕಲಿಕೆಯಿಂದ ಹೊರಗಡೆ ನೋಡ್ಕೋತಾರೆ. ಇಂಥ ಆಟ ಕ್ರಿಯೆ ಮೂಲಕ ನಾವು ಮಕ್ಕಳನ್ನ ತೊಡಗಿಸೋದ್ರಿಂದ ಮಗು ಎಲ್ಲಾ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ. ಮತ್ತೆ ಯಾವ ಮಗುವಿನಲ್ಲಿ ಎಂಥದೊಂದು ಪ್ರತಿಭೆ ಇದೆ, ಯಾವ ಮಗು ಅಂದ್ರೆ ಒಳಗಡೆ ತನ್ನ ಪ್ರತಿಭೆಯನ್ನ ಅವತಿಟ್ಟಂತ ಪ್ರತಿಭೆಯನ್ನ ಈ ಆಟಗಳ ಮೂಲಕ ಹೊರಗೆ ಹಾಕ್ತಾರೆ ಮಕ್ಕಳು.
ಸ್ಕೂಲ್ ಅಲ್ಲಿ ಕೂತಾಗಿರುವಂತ ತೋರಿಸ್ಕೊಳ್ಳೋದಕ್ಕೆ ಅಂತ ಇದ್ದು ಅದು ಗೊತ್ತಾಗ್ತದೆ. ಮತ್ತೆ ಮಾಡೋ ತಪ್ಪುಗಳನ್ನ ನಾನು ಯಾವಾಗಲೂ ಆಟ ಮಾಡ್ಲಿಕ್ಕೆ ಹಚ್ಚಿ ನಾನು ಸುಮ್ಮನೆ ಪೇಪರ್ ಹೋಗುತ್ತ ಗೊತ್ತಾಗಿ ಕೊಡ್ತಿದ್ದೆ ಅಂದ್ರೆ ಅಬ್ಸರ್ವೇಷನ್, ಸುಮ್ಮನೆ ಗಮನಿಸ್ತಾ ಅವ್ರ ಆಟಗಳನ್ನು ಗಮನಿಸ್ಬಿಟ್ಟು ವಾಪಸ್ ನಾನು ಪ್ರವೇಶ ಮಾಡ್ತಿದ್ದೆ ಅವ್ರ ಮಧ್ಯೆ. ಅಂದ್ರೆ ಅವ್ರು ಸುಮ್ಮನೆ ಬಿಟ್ಟಾಗ ಏನೆಲ್ಲ ಆಟ ಆಡ್ತಾರಲ್ಲ ಆ ಆಟದಲ್ಲಿ ಇರ್ತಕ್ಕಂಥ ಆಟ ಆಡೋ ರೀತಿ ಬಗ್ಗೆ ಹೇಳ್ತಿಲ್ಲ ನಾನು, ಅಲ್ಲಿ ಆಗುವಂತ ವರ್ತನೆಗಳು, ಅಲ್ಲಿ ಬಳಸ್ತಕ್ಕಂಥ ರೀತಿ ಅದನ್ನು ಗಮನಿಸ್ತಾ ಕಾಣಿಸ್ತಾ ಅದನ್ನ ನಾನು ನನ್ನ ಪಾಠಕ್ಕೆ ಬೇಕಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ನಾನು ಹೆಚ್ಚು ಮಾಡ್ಕೊಂತ ಬಂದಿತ್ತು. ಅಂದ್ರೆ ಅಂತದೊಂದು ಆಟ, ಉದಾಹರಣೆ ಹೇಳ್ತೀನಿ ನಿಮಗೆ, ಮಕ್ಕಳ ಬಗ್ಗೆ ಅವಧಾನ ಇಲ್ಲ ಅವಧಾನ ಇಲ್ಲ ಅಂತ ಮಾತಾಡ್ತೀವಿ. ಬಹುತೇಕ ಮಕ್ಕಳ ಅವಧಾನ ಕೊಡಲ್ಲ ಅಂದ್ರೆ ಆಸಕ್ತಿ ಕೊಡಲ್ಲ ಪಾಠಕ್ಕೆ. ನಿಮಗೆ ಅವಧಾನ ಬಿಂಬಿಸ್ತಕ್ಕಂಥ ಆಟ ಇದಾವೆ. ನಿಮಗೊಂದು ಆಲಿಕಲ್ ಆಟ ಇದೆ, ಆಲಿಕಲ್ ಆಟ ಆಡ್ತಿರುವಂತ ಆಟಗಳ ಮಗು ಒಂದು ಐದು ಐದು ಕಲ್ಲು ತೊಂದ್ ತಿರಗಣ ನಾಲ್ಕು ಹಾಕಿ ಐದು ತೂರ್ ಕೆಳಗಾಗತ್ತೆ, ಒಂದು ಬಿದ್ದ ಮೇಲೆ ಒಂದು ತೂರುತ್ತೆ ಕೆಳಗೆ ಬಾಕಿ ಒಂದು ಕಲ್ಲು ತೊಗೊಂಡು ಆಕ ಹಿಡ್ಕೊಂತತೆ, ಮತ್ತೊಮ್ಮೆ ಒಂದು ಕಲ್ಲು ತೂ ಎರಡು ಕಲ್ ತೂರಿ ಮತ್ತೊಂದು ಕಲ್ ತೊಗೊಂಡು ಅವೇ ಎರಡು ಕಲ್ ಹಿಡ್ಕೊಂತತೆ. ನೋಡ್ರಿ, ಕಲ್ಲನ್ನು ತೂರೋದು ವಾಪಸ್ ಕೆಳಗೆ ತಗೊಳ್ಳೋದು ಅಲ್ಲಿ ಹಿಡ್ಕೊಳ್ಳೋದು, ಈ ತರದ ಮೈಂಡ್ ಕಾನ್ಸ್ಟೆಂಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಮಕ್ಕಳಲ್ಲಿ ಅವಧಾನ ಬೆಳ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ. ಈ ತರದ ಬೆಳವಣಿಗೆ ಮಾಡಿದ್ಮೇಲೆ ಒಂದು ಉದಾಹರಣೆ, ಮತ್ತೆ ಇಟ್ಟಿಗೆ ಪಾದರಾಕ್ಷಿ ಅಂತ ಒಂದು ಆಟ ಇದೆ. ಇಟ್ಟಿಗೆಗಳನ್ನು ಮಕ್ಕಳು ಸಮಾನ ಅಂತರದಲ್ಲಿ ಇಟ್ಕೊಂಡು ಹೋಗ್ತಾರೆ, ಅಂದ್ರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಇಟ್ಟಿಗೆ ಇಟ್ಕೊಂಡು ಹೋಗ್ತಾರೆ. ಮಗು ಆ ಇಟ್ಟಿಗೆ ಮೇಲೆ ಕಾಲು ಇಟ್ಕೊಂಡು ಹೋಗ್ಬೇಕು ಬ್ಯಾಲೆನ್ಸ್ ಮೇಲೆ. ಇಟ್ಟಿಗೆ ಮೇಲೆ ಕಾಲು ಇಡ್ತಾ 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 ಮುಂದಕ್ಕೆ ಹೋಗ್ತಿರ್ಬೇಕಾದ ಮಗು ಬ್ಯಾಲೆನ್ಸ್ ತಪ್ಪಂಗಿಲ್ಲ. ಇದರಿಂದ ಏನಂದ್ರೆ ದೇಹದ ಸಮತೋಲನ ಸಾಧಿಸ್ಲಿಕ್ಕೆ ಸಾಧ್ಯ ಮತ್ತು ಜಾಗರೂಕತೆ ಮೂಡ್ತಕ್ಕಂಥದ್ದು. ಜೊತೆಗೆ ಎಷ್ಟು ಇಟ್ಟಂಗಿ ಇಟ್ಟಿದ್ದಾರೆ, ಇಟ್ಟಂಗಿ ಸೈಜ್ ಏನು, ಆ ಪಾದರಕ್ಷೆ ಅದರದ್ದು ಉದ್ದ ಮತ್ತು ಅಗಲ ಲೆಕ್ಕಾಚಾರ ಮಾಡ್ಕೋಬಹುದು, ಅದ್ರ ಸೈಜ್ ಏನಿದೆ. ಇಟ್ಟಂಗಿ ಮ್ಯಾಗ ಕಾಲು ಇಟ್ಕೊಂಡು ಹೋಗುವಾಗ ಇಟ್ಟಂಗಿ ಎಷ್ಟು ಇಟ್ಟಂಗಿ ಇಟ್ಟಿದೀವಿ, ಎಷ್ಟೆಷ್ಟು ಅಂತರದಲ್ಲಿ ಇಟ್ಟಿವಿ ನೋಡಿ, ಇದ್ರಲ್ಲಿ ಮೆಥಮೆಟಿಕ್ಸ್ ಕಲಿಸ್ಬೋದು ನಾವು. ಮಕ್ಕಳು ಆಟ ಆಡ್ತಕ್ಕಂಥ ಆಟನೇ ಬಳಸ್ಕೊಂಡು ಸುಮ್ಮನೆ ಆಟ ಆಡ್ಲಿಕ್ಕೆ ಹಚ್ಚೋದು ಮುಗಿದ ಮೇಲೆ ಇಟ್ಟಂಗಿ ಇದೆಯಲ್ಲ, ಇಟ್ಟಂಗಿ ದಪ್ಪ ಎಷ್ಟಿದೆ, ಎತ್ತರ ಎಷ್ಟಿದೆ, ಇಂಚ್ ಬಿಟ್ಟು ತಗೊಂಡು ಅಳೆಯೋದನ್ನ, ಮತ್ತೆ ಒಂದು ಇಟ್ಟಂಗಿಯಿಂದ ಇನ್ನೊಂದು ಇಟ್ಟಂಗಿಗೆ ಎಷ್ಟು ಅಂತರ ಇದೆ ಅದರ ಅರ್ಥ ಏನು. ಈ ತರ ಈ ಚಿನ್ನಿದಾಂಡು ಆಟ ಇದೆ. ಚಿನ್ನಿದಾಂಡು ಆಟ ಆಡುವಾಗ ಕೂಡ ಚಿನಿ ಇಷ್ಟ ಇರುತ್ತೆ, ಪಣಿ ದೊಡ್ಡದಿರುತ್ತೆ. ಚಿನಿ ಪಣಿಗೂ ಅಂತರ ಎಷ್ಟಿರುತ್ತ, ಚಿನಿ ಸೈಜ್ ಏನು, ಪಣಿ ಸೈಜ್ ಏನು. ಆಟ ಗುರಿ ಇಟ್ಟು ಹೊಡೆಯೋದು ಒಂದ್ ಕೆಲಸ, ಆದ್ರೆ ಈ ಚಿನಿ ಮತ್ತು ಪಣಿಯ ಆಧಾರದಲ್ಲಿ ಗಣಿತದ ಕಲಿಕೆಗೆ ಬೇಕಾಗುವಂತ ಆಯಾಮಗಳನ್ನ ನಾವು ಕೊಡ್ಬೋದು. ಅಂದ್ರೆ ಆಡು ಆಟನೆ ನಾವು ಅದಕ್ಕೆ ಬೇಕಾಗ್ತಕ್ಕಂಥದ್ದನ್ನ ಕಲಿಕಾ ಪ್ರಕ್ರಿಯೆ ಒಳಪಡಿಸೋ ಕೆಲಸ ಮಾಡ್ತಿದ್ರೆ ಮಗು ನನ್ನ ಆಟದ ಜೊತೆ ಸರ್ ಬರೀತಾರೆ, ಇದನ್ನ ಆಟನ ಪಾಠನೇ ಅನ್ಸಂಗಿಲ್ಲ ಅವನ್ಗೆ, ಅದು ಆಟ ಆಗಿನ ತಗೊಂಡು ಹೋಗ್ತಾರೆ ಮಕ್ಕಳು ಅವರು. ಅಂದ್ರೆ ಇದು ಒಂದು ಸೃಜನಾತ್ಮಕ ಪ್ರಕ್ರಿಯೆ. ಉದಾಹರಣೆಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ಸಾಮಾನ್ಯ ಮಾಮೂಲಿ ವೇಸ್ಟ್ ಆಗಿರ್ತಕ್ಕಂತ ಒಂದಿಷ್ಟು ಕಲ್ಲಿನ ಕಲ್ಲು ಅಥವಾ ವೇಸ್ಟ್ ಆಗಿರುವಂತ ಒಂದಿಷ್ಟು ಕಟ್ಟಿಗೆ ತುಂಡುಗಳು, ಒಂದ್ 80 ಕಟ್ಟಿಗೆ ತುಂಡುಗಳು ಬಿಸಾಕಿದ್ವಿ ಅಂತ ತಿಳ್ಕೊತೀನಿ. 80 ಕಟ್ಟಿಗೆ ತುಂಡು ಬಿಸಾಕಿದ್ರೆ ಬಹುತೇಕ ಬೇರೆ ಯಾರಾದ್ರೂ ನೋಡಿದ್ರೆ ನಾವು ಬಾಯ್ಲರ್ ಗಿಡಕ್ಕೆ ಯೂಸ್ ಆಗ್ತಾವ ಅಂತ ದೊಡ್ಡವ್ರು ಯೋಚನೆ ಮಾಡೋದು ವ್ಯವಹಾರಿಕರು. ಆದ್ರ ಮಕ್ಕಳು ಸಣ್ಣ ಮಕ್ಕಳು ಅಥವಾ ಬೇರೆ ಮಕ್ಕಳು ಕೈ ಕೊಟ್ಬಿಟ್ರೆ ಇಟ್ಟಿಗೆ ಏನಾದ್ರು ಮಾಡಿದ್ರೆ ಅದ್ಭುತವಾದಂತ ಒಂದು ಇನ್ಸ್ಟಾಲೇಷನ್ ಕಲಾಕೃತಿಗಳು ನಿರ್ಮಾಣ ಆಗ್ಲಿಕ್ಕೆ ಹೋಗುತ್ತೆ. ಗೋಪುರ ಕಟ್ತದೆ, ಗುಡಿ ಕಟ್ತದೆ, ಆಮೇಲೆ ಬ್ರಿಡ್ಜ್ ಕಟ್ತದೆ, ರಸ್ತೆ ಮಾಡ್ತದೆ, ಇಷ್ಟು ಅದ್ಭುತವಾದಂತ ಕೆಲಸ ಮಾಡಬಹುದು. ನಾನು ಇದಕ್ಕೊಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಒಂದ್ಸಾರಿ ಮಕ್ಕಳಿಗೆ ಆಟಿಗೆ ಚಾಟ ಆಡಕ್ ಬಿಟ್ಟಂತ ಸಂದರ್ಭದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿತ್ತು ಮಗು, ರಸ್ತೆ ಜೊತೆಗೆ ಮುಂದೆ ಬ್ರಿಡ್ಜ್ ಕಟ್ಟಿತ್ತು. ರಸ್ತೆ ನಿರ್ಮಾಣ ಮಾಡಿದಂತ ರಸ್ತೆಯನ್ನ ಗಮನಿಸ್ಕೊಂಡು ನಾನು ಮಗು ನಾನು ರಸ್ತೆ ಏನ್ ಮಾಡ್ತಾ ಇದ್ದಿ, ಒಂದು ಗಾಡಿ ಕಲ್ ತಗೊಂಡು ಗಾಡಿ ಮಾಡ್ಕೊಂಡು ಆ ರಸ್ತೆ ಮಾಡ್ರ ಅಂತ ತಗೊಂಡೋಗಿ ಗಾಡಿ ಇಳಿಸ್ತಿದ್ದ. ಏನ್ ಮಾಡ್ತಾ ಇದ್ದೀನಿ, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಇದೆಯಲ್ಲ ರಸ್ತೆ, ನಾನು ಸ್ವಲ್ಪ ಕೆಡಿಸಿ ನೋಡ್ತೀನಿ ರಸ್ತೆನ ಅಂದೆ. ಕೆಡಿಸಿ ನೋಡ್ತೀನಿ ಅಂದ ತಕ್ಷಣ ಮಗು ಮುಖ ದುರ್ಬಿಟ್ಕೊಂಡು ನಿಧಾನಕ್ಕೆ ಹಿಂಗೆ ತೆಗೆದೆ. ಕೆಳಗಡೆ ದೊಡ್ಡ ದೊಡ್ಡ ಕಲ್ಲು ಹಾಕಿದೆ, ನಂತರ ಮೇಲೆ ಹಳ್ಳ ಹಾಕಿದೆ, ಅದ್ರ ಮೇಲೆ ಸೂಸ್ ಬಣ್ಣಂತ ಮಣ್ಣು ಹಾಕೊಂಡ್ಬಿಟ್ಟು ರಸ್ತೆ ನಿರ್ಮಾಣ ಮಾಡಿತ್ತು. ನೀವು ಗಮನಿಸ್ಬೋದು, ನಾವು ಮುಂದೆ ಎಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಮಕ್ಕಳನ್ನ ತಯಾರು ಮಾಡ್ತಿದೀವಿ. ಈ ಮಗುನ ಇಲ್ಲಿ ಆಟ ಆಡ್ ತಪ್ಪಿಸಿದ್ರೆ ನಿಜವಾಗ್ಲೂ ಎಂಜಿನಿಯರ್ ಮಾಡುವಂತ ವ್ಯಕ್ತಿತ್ವ ಇಲ್ಲೇ ಇದೆ. ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕೆಳಗಡೆ ದೊಡ್ಡ ಕಲ್ಲು, ಮೇಲೆ ಸಣ್ಣ ಕಲ್ಲು, ಅದ್ರ ಮೇಲೆ ಒಂದು ಮಣ್ಣು ಹಾಕಿದ್ರೆ ಬೆಂದುವಸ್ತ ಆಗ್ತದೆ ಅನ್ನುವಂತ ಕೌಶಲ್ಯ ಇದೆ ಅಲ್ಲ ಮಗುಗು, ಇದು ಆಟದಲ್ಲಿ ಕಲ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅಂದ್ರೆ ಇಂಥದನ್ನ ಮಗುಗೆ ಬಳಸ್ಕೊಂಡು ನಾವು ಕಲಿಸ್ಲಿಕ್ ಹೋದ್ರೆ, ಮತ್ತೆ ಒಂದು ಮಗು ಮಣ್ಣಾಟ ಆಡ್ತಿರ್ತಾರೆ, ಯಾವ ಮಣ್ಣು ಗಟ್ಟಿದೆ, ಯಾವ ಮಣ್ಣು ಮೃದು ಇದೆ, ಯಾವ ಮಣ್ಣು ಉಂಡೆ ಕಟ್ತದೆ, ಯಾವ ಮಣ್ಣು ಇದಾಗುತ್ತೆ, ಇದೆಲ್ಲವೂ ಕೂಡ ಮಣ್ಣಿನ ಮೂಲಕ ಕೆಲಸ ಮಾಡೋದ್ರಿಂದ ಕೃಷಿ ಸಂಪ್ರದಾಯದ ನಮ್ಮ ಮಕ್ಕಳಿಗೆ ಮಣ್ಣಿನ ಗುಣಧರ್ಮ ತಿನ್ಲಿಕ್ಕೆ ಸಾಧ್ಯ ಆಗ್ತದೆ. ಮಣ್ಣಿನಾಟ, ಕೆಸರಿನಾಟ ಕೆಲವು ಇದಾವೆ. ಇಂಥ ಅಂದ್ರೆ ಒಂದು ಕೋಲ್ ತಗೊಂಡು ಕೆಸರಿನಾಗ ಚಕ್ ಚಕ್ ಒಕ್ಕೊಂತ ಹೋಗ್ತೀವಿ ನಾವು. ಇಂಥ ಹಲವಾರು ಆಟಗಳು ಇದ್ರಲ್ಲಿ ನಮ್ಮಲ್ಲಿ ಇದಾವೆ ಎಂಬುದು ಗಮನಿಸ್ಬೋದು. ಇದು ನಮ್ಮ ಕಲಿಕೆಗೆ ಖಂಡಿತವಾಗ್ಲೂ ಕೂಡ ಯಾವ ಆಟನೂ ಕೂಡ ವೇಸ್ಟ್ ಅಂತ ಇಲ್ವೇ ಇಲ್ಲ, ಎಲ್ಲ ಆಟಗಳು ಕಲಿಕಾ ಪ್ರಕ್ರಿಯೆ ಒಂದು ಭಾಗ ಇದ್ದಾವೆ ಅನ್ನೋದನ್ನ ನಾನು ಗಮನಿಸ್ಕೊಂಡಿದ್ದೆ. ಸರ್, ಒಂದು ಸೂಕ್ಷ್ಮ ಪ್ರಶ್ನೆ, ಈ ಮಕ್ಕಳ ಕಲಿಕೆ ಆಟಗಳ ಮುಖಾಂತರ ಆಟಗಳೊಂದಿಗೆ ಅನ್ನೋ ಒಂದು ಸಂದರ್ಭ ಬಂದಾಗ, ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಚರ್ಚೆಗೆ ಬರುತ್ತಿರುವಂತಹ ಈ ಜೆಂಡರ್ ಇಂಬ್ಯಾಲೆನ್ಸ್ ರೀತಿಯ ಧೋರಣೆಗಳು ಅಥವಾ ಕಲಿತಂತವರಿಂದ ನಡೆಯುತ್ತಿರುವಂತಹ ಧೋರಣೆಗಳು,
ಅಥವಾ ಕಲಿಯದೇ ಉಳಿದಂತಹ ಪೋಷಕರಿಂದ ನಡೆಯುತ್ತಿರುವಂತಹ ಧೋರಣೆಗಳು ಇವೆಲ್ಲ ಈ ಈ ಪ್ರಾರಂಭದ ಈ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳ ಕಲಿಕೆ ಆಟದ ಮುಖಾಂತರ ನಡೆಯುವ ಸಂದರ್ಭದಲ್ಲಿ ಇಂತಹ ಸೂಕ್ಷ್ಮತೆಗಳನ್ನ ಯಾವ ಯಾವ ಹಂತದಲ್ಲಿ ನಿವಾರಿಸಬಹುದು ಅಥವಾ ಅಲ್ಲಿ ಬರುವಂತಹ ಸವಾಲುಗಳನ್ನ ಆ ಸೂಕ್ಷ್ಮತೆಗಳನ್ನ ನಾವು ಹೇಗೆ ನಾವೆಲ್ಲ ಸೇರಿ ಆ ಪ್ರಾರಂಭದ ದಿನಗಳಲ್ಲಿ ಈ ಮಕ್ಕಳಲ್ಲಿ ಈ ಆಟದ ಮುಖಾಂತರ ಇದರ ಪರಿಚಯ ಮಾಡ್ತಾ ಮಾಡ್ತಾ ಒಂದು ಸ್ವಸ್ಥ ಅಥವಾ ಒಂದು ಪ್ರಜ್ಞೆ ಉಳ್ಳಂತಹ ಒಂದು ಕಲ್ಪನೆಗಳನ್ನ ಹುಟ್ಟಾಕ್ಬೋದು? ಒಳ್ಳೆ ಪ್ರಶ್ನೆ ಇತ್ತು ಸರ್ ನೀವು ನಿಜವಾಗ್ಲು. ನಾನು ಆಟದಲ್ಲಿ ತೊಡಗಿಸ್ತಕ್ಕಂಥ ಮಕ್ಕಳು, ಈ ನಾಟ ಸೃಜನಾತ್ಮಕ ಆಟ ನಾಟಕಗಳಲ್ಲಿ ತೊಡಗಿಸಿದಂಥ ಮಕ್ಕಳು ಇವತ್ತು ಡಿಗ್ರಿ ಪದವಿ ಹಂತಕ್ಕೆ ಹೋದ್ರು ಕೂಡ ಅಷ್ಟೊಂದು ಬಹಳ ಏನದು ಫ್ಲೆಕ್ಸಿಬಲ್ ಆಗಿ ಹೆಣ್ಣು ಗಂಡು ಭೇದ ಇಲ್ಲದೆ ತುಂಬಾ ಸುಂದರವಾಗಿ ಬರೆದುಕೊಂಡು ಓಡಾಡ್ಕೊಂಡು ಕಲಿತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿರೋದನ್ನ ನಾನು ಗಮನಿಸಿದ್ದೀನಿ. ಆ ಪ್ರಯೋಗ ಮಾಡ್ಕೊಂಡಿದ್ದೀನಿ ಮಕ್ಕಳ ಜೊತೆ. ಆಟದಲ್ಲಿ ತೊಡಗಿಸೋದ್ರಿಂದ ಮಕ್ಕಳು ಗಂಡು ಮತ್ತು ಹೆಣ್ಣು ಮತ್ತೆ ಕೆಲವು ಇನ್ನೊಂದು ಆಟದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಕೆಲವು ಗಂಡು ಮಕ್ಕಳು ಆಡೋ ಆಟನ ಬೇರೆ, ಹೆಣ್ಮಕ್ಳು ಆಡೋ ಆಟ ಬೇರೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಜನಪದ ಆಟದಲ್ಲೂ ಕೂಡ ಇದೆ. ಆದ್ರೆ ತೊಡಗಿಸೋದ್ರಿಂದ ಗೋಲಿ ಆಡಬಲ್ಲ ಮಗು, ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಆಡ್ತಕ್ಕಂಥ ಆಟಗಳು ತುಂಬಾ ಆಟಗಳಿದ್ದಾವೆ. ಅಂತ ಆಟಗಳಲ್ಲಿ ಮಕ್ಕಳನ್ನ ತೊಡಗಿಸೋದ್ರಿಂದ ಗಂಡು ಹೆಣ್ಣು ಆ ಲಿಂಗ ತಾರತಮ್ಯ ಹೋಗಿ ತಾವೆಲ್ಲರೂ ಕೂಡ ಒಟ್ಟಾಗಿ ಆಡಬಲ್ಲಿ ಅಂತಕ್ಕಂಥ ಪ್ರಕ್ರಿಯೆ ಬೆಳೀತದೆ. ಜೊತೆಗೆ ಇದಾ ಆಟಗಳಿಂದ ಮುಂದೆ ನಾಟಕಕ್ಕಾಗೋದ್ರಿಂದ ನಾಟಕದಲ್ಲಿ ತೊಡಕೊಂಡಂತ ಮಕ್ಕಳು ಕೂಡ ತುಂಬಾ ಕ್ರಿಯಾಶೀಲವಾಗಿ ಬೆಳೆದು ಯಶಸ್ವಿಯಾಗಿ ಮುಂದಕ್ಕೆ ಹೋಗೋದ್ರಿಂದ ಅಲ್ಲಿ ಜೆಂಡರ್ ಅಂತಕ್ಕಂಥ ಲಿಂಗ ಭೇದ ಹೋಗ್ಬಿಡ್ತದೆ. ಮತ್ ನಾನು ಇವತ್ತಿನ ದಿನಮಾನದಲ್ಲಿ ಹೇಳಿದ್ದಾರೆ, ಈ ಮಾಧ್ಯಮಗಳನ್ನು ನೋಡ್ತಾ ಮಕ್ಕಳು, ಟಿವಿ ಮಾಧ್ಯಮ ಇರ್ಬೋದು ಸಿನಿಮಾ ಮಾಧ್ಯಮ, ಬರೀ ನೋಡೋದ್ರಿಂದ ಮಕ್ಳು ಏನಾಗ್ತಿದ್ದಾರೆ ಅಂದ್ರೆ ಹದಿಹರಿಯದನ್ನ ಕಿರಿವಯದಲ್ಲೇ ಹದಿಹರಿಯಕ್ ಬರ್ತಾ ಇದ್ದಾರೆ ಅಂತ ನನಗೊಂದು ಭಾವ ಮೂಡ್ತಿದೆ. ಎಲ್ಲೋ ಒಂದ್ ಕಡೆ ಕಿರಿವಯದಲ್ಲೇ ಹದಿಹರಿಯದ ಭಾವ ಹರಿಯದ ಭಾವ ಬರ್ತಿದೆ. ಇದಕ್ಕೆ ಕಾರಣ ಅಂತದೊಂದು ಬರಬಾರ್ದು ಅಂದ್ರೆ ಈ ಚಿಕ್ಕ ಮಕ್ಕಳಿರುವಾಗನೆ ಈ ತರದ ಆಟಗಳಲ್ಲಿ ಬೆರೆತು ಜೊತೆ ಗಂಡು ಹೆಣ್ಣು ಭೇದ ಇಲ್ಲದೆ ಬೆರೆತ್ಕೊಂಡು ಆಟ ಆಡಕ್ ಶುರು ಮಾಡಿದ್ರು ಅಂದ್ರೆ ಅಲ್ಲೊಂದು ಸಾಮರಸ್ಯ ಬೆಳೀತದೆ, ಭಿನ್ನತೆ ಬೆಳೆಯೋದಿಲ್ಲ. ಒಟ್ಟು ಕೂಡಿ ಆಡೋದ್ರಿಂದ ಆ ತರದ ಮುಂದೆ ಅವ್ರನ್ನ ನೋಡೋ ದೃಷ್ಟಿ ಬದಲಾಗ್ತದೆ, ಮತ್ತೆ ಸಾಮರಸ್ಯ ಇರುತ್ತೆ, ಸಹಕಾರ ಇರ್ತದೆ. ಗಂಡು ದೂರ ಇಡೋದ್ರಿಂದ ಮಕ್ಕಳಲ್ಲಿ ಡಿಫ್ರೆಂಟ್ ಆಗ್ತದೆ, ಹೆಚ್ಚು ಕೂಡಿ ಆಡೋದ್ರಿಂದ ಮಕ್ಕಳಲ್ಲಿ ಸೌಹಾರ್ದತೆ ಬೆಳೀತದೆ. ಈ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಅಲ್ಲಿ ಬೇರೆ ಬೇರೆ ಆಟ ಆಡ್ಲಿ. ನಾನು ಕೀರ್ತನಾಥ್ ಕೂತ್ಕೊಟ್ಟೆ, ಅವರೊಂದು ಆಮನೆ ಅಂತ ಒಂದು ನಾಟಕ ಇದೆ. ಆಮನೆಯೊಳಗಡೆ ನಾಟಕ ಇರೋದೇ ಮಕ್ಕಳು ಆಟಿಗೆ ಚಾಟ ಆಡ್ತಾ ಗಂಡ ಹೆಂಡತಿ ಆಗಿರ್ತಾರೆ. ಅವರು ಗಂಡ ಹೆಂಡತಿ ಆದ್ಮೇಲೆ ಒಂದು ಕಿಡ್ಲೆ ಮಾಡೋದು ಮಕ್ಕಳು, ಇದೆಲ್ಲ ಬೆಳೀತದೆ ಮುಂದಕ್ಕೆ. ನಾನು ಉದ್ದೇಶ ಎಷ್ಟೇ ಹಂಗ ಗಂಡ ಹೆಂಡತಿಯಾಗಿ ಆಟ ಆಡೋ ಮೂಲಕ ಸಂಸಾರದ ತ್ರಾಪತ್ರೆಗಳಿಗೆ ಅರ್ಥ ಮಾಡ್ಕೊಂಡು ಮಗು ಬೆಳೀತಾ ಮುಂದಕ್ಕೆ ಹೋಗೋದ್ರಿಂದ ಒಂದು ಗಂಡ ಮತ್ತು ಹೆಂಡತಿ ಅಂತ ಏನಂತ ಸಹಜವಾಗಿನೇ ಆಟದ ಮೂಲಕ ತಿಳ್ಕೊಂಡ್ಬಿಡ್ತಾರೆ ಮಕ್ಕಳು. ಈ ರೀತಿ ಒಳಗಡೆ ಈ ಜೆಂಡರ್ ಇದನ್ನ ತೆಗೆದುಹಾಕ್ಬೇಕಂದ್ರೆ ಮಕ್ಕಳಲ್ಲಿ ಇಂಥ ಆಟ ಪ್ರಕ್ರಿಯೆಯಲ್ಲಿ ತೊಡಗಿಸೋದು ತುಂಬಾ ಮುಖ್ಯ ಅಂತ ಅನ್ಕೋತೀನಿ. ಮತ್ತೆ ಎಲ್ಲರೂ ಸೇರಿ ಆಡ್ತಾರೆ ಮಕ್ಕಳಲ್ಲಿ ಸಂದರ್ಭದಲ್ಲಿ, ಹಾಗಾಗಿ ಅದು ತುಂಬಾ ಮುಖ್ಯವಾಗಿ ಆಡ್ತದೆ. ನಾನಂತೂ ಗಮನಿಸಿದ್ದೀನಿ, ಕೂಡಿ ಆಡೋ ಮೂಲಕ ಮಕ್ಕಳು ಜೆಂಡರ್ ಇದನ್ನ ಲಿಂಗ ಡಿಫರೆಂಟ್ ಅನ್ನ ತೆಗೆದಾಕಿ ಸಮಾಡತೆಯನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತಿದೆ ಅಂತ ಹೇಳಿ ಬಯಸ್ತೇನೆ. ಸರ್, ಕೆಲವೊಂದು ಆಟಗಳನ್ನ ಎಲ್ಲರಿಗೂ ಆಡ್ಲಿಕ್ಕೆ ಕೊಡ್ಬೇಕು. ಈಗ ಮರಕೋತಿ ಆಟ ಆಡೋದು ಅದು ಕೇವಲ ಗಂಡು ಮಕ್ಕಳು ಅಂತ ಒಂದು ನಿಗದಿ ಮಾಡ್ಬಿಟ್ಟಾರೆ. ಹಂಗಲ್ಲ, ಕಾರ್ಯ ಹಂಚಿಕೆ ಮಾಡ್ಬೇಕಾದ್ರೆ ಈಗ ನಮ್ಮ ಈ ಕಡೆ ಭಾಗದಲ್ಲಂತೂ ವಿಶೇಷವಾಗಿ ಕಸ ಹೊಡಿಬೇಕು ಅಂತಂದ್ರೆ ಹೆಣ್ಣು ಗಂಡು ಮಕ್ಕಳು ಕಸಬರಿಗೆ ಮುಟ್ಟಬಾರ್ದು ಅಂತ ಹೇಳ್ತಾರೆ, ಸೊರಗ್ ಬಿಡ್ತಾರೆ, ಅದಕ್ಕೆ ಗಂಡು ಮಕ್ಕಳು ಕಸ ಹೊಡಿಬಾರ್ದು ಅಂತ. ಅಂತ ಕೆಲವೊಂದು ಕಾರ್ಯ ಹಂಚಿಕೆ ಇರ್ಬೋದು ಅಥವಾ ಕೆಲವೊಂದು ಆಟಗಳಿರ್ಬೋದು, ಗಂಡು ಹೆಣ್ಣು ಎಲ್ಲ ಮಕ್ಕಳಿಗೂ ಆಡ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ಈ ಲಿಂಗ ಅಸಮಾನತೆಯನ್ನು ಹೋಗ್ಲಾಡಿಸ್ಬೋದೇನೋ ಅಂತ ನನ್ನ ಅನಿಸಿಕೆ. ಸರ್ ಹೇಳಿ. ಸರಿ, ಇನ್ನೊಂದು ವಿಷಯ ನೀವೇನೋ ಕೇಳ್ತಿದ್ರಿ, ಈಗ ಕೇಳಿರ್ಬೇಕಾದ್ರೆ ಮಾತಾಡ್ತೀನಿ ಆಮೇಲೆ. ಇಲ್ಲ, ನೀವು ಹೇಳಿ, ನಾನು ಮತ್ತೆ ಬರ್ತೇನೆ. ಏನಂದ್ರೆ ಆಟಗಳನ್ನ ಬಿಡೋದ್ರಿಂದ, ಆಟಗಳಿಂದ ವಿಮುಖ ಮಾಡೋದ್ರಿಂದ ಮಕ್ಕಳನ್ನ ಎಲ್ಲಿ ನಾವು ಅವ್ರ ಕ್ರಿಯೇಟಿವಿಟಿ ನಾಶ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ಜನರಲ್ ಕೂಡ ಯೋಚನೆ ಮಾಡ್ಬೋದು. ಅಂದ್ರೆ ತಂದೆ ತಾಯಿಗಳು ಬಹುತೇಕ ಆಟಗಳನ್ನ ಕಲ್ತಿದ್ದೀವಿ, ಆಟಗಳ ಮೂಲಕ ಮಕ್ಕಳ ಸೃಜನಶೀಲತೆಯನ್ನು ಸಾಯಿಸ್ತಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ನನ್ನ ಈ ಮನೆಯಂಗಳಾಟ ಜೀವನ ಕೌಶಲ್ಯ ಪಾಠದ ಚಟುವಟಿಕೆ ಅಂತಿಮವಾಗಿ ಕಂಡುಕೊಂಡಂತ ಸತ್ಯದ ಮಾತಿಗೆ ಒಂದು ಭಾಗ ಇದು. ಏನಂದ್ರೆ ಒಂದು ಗಂಡ ಹೆಂಡತಿ ಇಬ್ರು, ಅಂದ್ರೆ ತಂದೆ ತಾಯಿ, ಎರಡು ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗಿದ್ದಾರೆ. ಜಾತ್ರೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಆ ಮಕ್ಕಳಿಗೆ ಎರಡು ವಸ್ತುಗಳನ್ನು ಕೊಡಿಸಿದ್ದಾರೆ. ಒಂದು ಮಗುಗೆ ಒಂದು ಕಾರು, ಇನ್ನೊಂದು ಮಗುಗೆ ಒಂದು ಗೊಂಬೆ ಕೊಡಿಸಿದ್ದಾರೆ. ನಮ್ಗೆ ಅರ್ಥ ಆಗ್ಬಿಡುತ್ತೆ, ಹೆಣ್ಣು ಮಗುಗೆ ಒಂದು ಗೊಂಬೆ ಕೊಡಿಸಿದ್ದಾರೆ, ಗಂಡು ಮಗುಗೆ ಒಂದು ಕಾರ್ ಕೊಡಿಸಿದ್ದಾರೆ ಅಂತ ಅರ್ಥ. ಈ ಕೊಡಿಸಿ ಆದ್ಮೇಲೆ ಮಕ್ಕಳು ಬರ್ತಾರೆ, ಅಂದ್ರೆ ಅಲ್ಲಿ ಜೆಂಡರ್ ಒಂದು ಇನ್ನೂ ಜನಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಆ ತರದ ಭಾವ ಇಲ್ಲ. ಕೊಡಿಸಿದ್ರು ತಂದ್ರು, ವಾಪಸ್ ಬಂದ್ಮೇಲೆ ದಿನಾನು ಆ ಮಗು ಗಂಡು ಮಗು ಕಾರ್ ತಗೊಂಡು ಡ್ರ ಅಂತ ಆಟ ಆಡ್ತಿರುತ್ತೆ.
ಖುಷಿಯಿಂದ ಅಪ್ಪ ನೋಡ್ಕೊಂಡು ಹೋಗ್ತಾನೆ. ಒಂದ್ ಕಡೆ ಹಾಕಿ ಗೊಂಬೆ ತಗೊಂಡ್ಬಿಟ್ಟು ಗೊಂಬೆಗೆ ಅದಕ್ಕೆ ಮುಖ ಅಲಂಕಾರ ಮಾಡೋದು, ಅದಕ್ಕೆ ಡ್ರೆಸ್ ಹಾಕೋದು, ಬಿಡಿಸೋದು, ಅದಕ್ಕೆ ಮಕಪ್ ಮಾಡೋದು, ಇದೆಲ್ಲ ಮಾಡ್ಕೊಂಡು ಆಗ್ತಿರ್ತ ಖುಷಿ ಪಟ್ಕೊಂಡು ಹೋಗ್ತಿರ್ತಾರೆ ತಾಯಿ. ಒಂದಿನ ಇದ್ಕಿದ್ದ ಹಾಗೇನೆ ಬರ್ತಾನೆ ತಂದೆ ತಾಯಿ ಶಾಲೆ ಹೊರಗು ಡ್ಯೂಟಿಗೆ ಹೋಗಿ ಅಥವಾ ಹೊರಗಿನಿಂದ ಬರೋಷ್ಟೊತ್ತಿಗಾಗಲೇ ಕಾರ್ ತಗೊಂಡಿರೋ ಮಗು ಕಾರಿನ ಪೇಟ್ಸ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಬಿಸಾಕ್ಬಿಟ್ಟಿರ್ತೈತೆ, ಮುರು ತುಂಡು ತುಂಡು ಮಾಡಿಬಿಟ್ಟತೆ, ಅದ್ರೊಳಗೆ ಎಲ್ಲ ಬಿಚ್ಚಿ ಹಾಕಿರ್ತದೆ. ಅಪ್ಪನ ಶಿಟ್ ಬರುತ್ತೆ, ₹200 ಕಾರ್ ಹಾಳಾತು ಅಂತ ದಪ್ಪ ದಪ್ಪದ ಹಾಕೊಂಡು ಹೊಡೆದ್ಬಿಡ್ತಾನ. ವಾಪಸ್ ಈ ಕಡೆ ಒಳಗಡೆ ಬರ್ತಿದ್ದಂಗೆನೆ ಆ ತಾಯಿ ಆ ಮಗು ಏನ್ ಮಾಡಿದೆ ಅಂದ್ರೆ ಆ ಗೊಂಬೆಯ ಕತ್ತು ಕೈ ಬಾಯಿ ಎಲ್ಲ ಕುತ್ಕೊಂಡು ಬಿಚ್ಕೊಂಡು ಅದನ್ನು ಕುಲ್ಲಾ ಮಾಡಿಟ್ಬಿಟ್ಟೈತೆ. ಅವಗು ತಾಯಿ ನೋಡ್ಬ ನಿನ್ ಮಗಳ ಹೆಂಗ್ ಮಾಡ ಅಂತ ಅಲ್ಲಿನೂ ಕೂಡ ಹೊಡೆದ್ಬಿಡ್ತಾರೆ. ನಾನು ಕೇಳೋ ಪ್ರಶ್ನೆ ಇಷ್ಟೇನೆ, ಈ ತಂದೆ ತಾಯಿಗಳಿಗೆ ಅಥವಾ ಆಟಗಳನ್ನ ವಿರೋಧವಾಗಿ ಮಾಡುವಂತ ಜನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಮಕ್ಕಳು ಈ ತರದ ಆಟಗಳ ಮೂಲಕ ಏನ್ ಕಲಿತಾರೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಒಂದ್ ಮಗು ಅಕಸ್ಮಾತ್ ಕಾರನ್ನ ಸುಮ್ಮನೆ ತಗೊಂಡು ಓಡಾಡ್ಸ್ಕೊಂಡಿತ್ತು ಅಂತಂದ್ರೆ ಆ ಒಬ್ಬ ಡ್ರೈವರ್ ಆಗ್ಬೋದಿತ್ತು ಅಷ್ಟೇ. ಡ್ರೈವರ್ ಅಂದ್ರೆ ವ್ಯಂಗ್ಯ ಮಾಡ್ತಿಲ್ಲ ನಾನು, ಒಬ್ಬ ಚಾಲಕ ಆಗ್ಬೋದಿತ್ತು. ಬಿಚ್ಚಿ ಬಿಸಾಕಿದಾನೆ ಒಳಗಡೆ ಏನೋ ಇದೆ ಅಂತ ಕೌತುಕ ನೋಡಿದಾನೆ ಅಂದ್ರೆ ಒಬ್ಬ ಮೆಕ್ಯಾನಿಕ್ ಇಂಜಿನಿಯರ್ ಒಳಗಡೆ ಇದ್ದಾನೆ ಅಂತ ಅರ್ಥ. ಒಬ್ಬ ಮೆಕ್ಯಾನಿಕ್ ಇಂಜಿನಿಯರ್ ಒಳಗಡೆ ಇದ್ದಾನೆ ಅಂತ ಅರ್ಥ. ಈ ಹುಡುಗಿ ಗೊಂಬಿನ ಸರಿಯಾಗಿ ನೋಡ್ಕೊಂಡು ಜೋಪಾನ ಮಾಡ್ಕೊಂಡು ಅದಕ್ಕೆ ಸುಮ್ಮನೆ ತಗೊಂಡೋಗಿದ್ರೆ ಒಬ್ಬ ತಾಯಿ ಇದ್ದಾಳೆ ಅಂತ ಅಷ್ಟ ಆಗ್ತಿತ್ತು. ಬಿಚ್ಚಿ ಒಳಗಡೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗಿದ್ದಾಳೆ ಅಂದ್ರೆ ಒಬ್ಬ ಪೋಸ್ಟ್ ಮಾರ್ಟಮ್ ಮಾಡಿದಾಳೆ, ಒಬ್ಬ ಡಾಕ್ಟರ್ ಒಳಗಡೆ ಇದ್ದಾಳೆ ಅಂತ ಅರ್ಥ. ಅಂದ್ರೆ ಇಂಥ ಆಟಗಳು ಸೂಕ್ಷ್ಮ ಸಂವೇದನೆಗಳ ಮೂಲಕ ಮಗುವಿನ ಒಳಗಡೆ ಇರ್ತಕ್ಕಂಥ ಅಂತರ್ಶಕ್ತಿ ಪ್ರತಿಭೆ ಏನಿದೆ ಅಂತ ತೋರಿಸೋದಕ್ಕೆ ಬೇಕಾಗಿರುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಶಕ್ತಿ ಈ ಆಟಗಳಲ್ಲಿದೆ. ಮತ್ತಿನ್ನೂ ಒಂದು ವಿಷಯ ಸರ್ ಹೇಳಿ, ನಾನು ಮತ್ತೆ ಇವ್ಯಾಲ್ಯೇಷನ್ ಆಟಗಳನ್ನ ಒಂದು ಮೌಲ್ಯಮಾಪನಕ್ಕೆ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನು ತುಂಬಾ ಕುತೂಹಲ ಇದೆ, ಹೇಳ್ತೇನೆ ನಾನು ಆಮೇಲೆ. ಸರ್, ಈಗ ನೀವು ಹೇಳ್ದಾಗೇನೆ ಆ ಒಂದು ಬೊಂಬೆಯ ಜೊತೆ ಆಡುವಂತಹ ಒಂದು ಹೆಣ್ಣು ಮಗುವಾಗ್ಲಿ ಅಥವಾ ಒಂದು ಯಾಂತ್ರಿಕ ವಸ್ತುವಿನ ಜೊತೆ ನಡೀತಿರುವಂತಹ ಚಟುವಟಿಕೆಗಳು ನಡೆಸುವಂತ ಗಂಡು ಹುಡುಗನಾಗ್ಲಿ, ಇಲ್ಲೇ ಒಂದ್ ರೀತಿಯ ಮೇಡಮ್ ಅದನ್ನ ಹೈಲೈಟ್ ಮಾಡ್ತಾ ಹೋದ್ರು, ನಾವು ಆಡೋ ಆಟಗಳು ಕೂಡ ತುಂಬಾ ಮಟ್ಟಿಗೆ ಜೆಂಡರ್ ಬಯಾಸ್ಡ್ ಆಗಿರುತ್ತೆ, ಮರಕೋತಿ ಗಂಡ್ಮಕ್ಳು ಮಾತ್ರ ಆಡ್ಬೇಕು. ಹಾಗೆ ಇಲ್ಲೂ ಕೂಡ ಕಾರನ್ನ ಮತ್ತೆ ಸೈಕಲ್ ಅಂತದ್ದು ಅಥವಾ ಒಂದು ಮೆಕ್ಯಾನಿಕಲ್ ಹೇಳುವಂತ ಆಟದ ವಸ್ತುಗಳೆಲ್ಲ ಗಂಡು ಮಕ್ಕಳಿಗೆ ಸೀಮಿತ, ಅಥವಾ ಈ ರೀತಿಯಾದಂತ ಒಂದು ಸೌಂದರ್ಯ ಅಥವಾ ಬೊಂಬೆನೋ ಅಥವಾ ಸಿಂಗಾರ ಮಾಡೋದು ಇವೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ನೋ ಒಂದು ರೀತಿ ಇವತ್ತಿನ ಟಿವಿ ಮಾಧ್ಯಮಗಳು ಕೂಡ ಅದೇ ರೀತಿಯಾದಂತ ಹೆಚ್ಚು ಹೆಚ್ಚು ಜನಪ್ರಿಯ ಜಾಹೀರಾತುಗಳ ಜೊತೆಗೆ ಈ ರೀತಿಯಾದಂತ ಲಿಂಗ ತಾರತಮ್ಯವನ್ನ ಎಲ್ಲೋ ಒಂದು ರೀತಿಯ ಪೋಷಕರಿಗೂ ಕೂಡ ತುಂಬುತ್ತಾ ಇದೆ. ಹಾಗಾದ್ರೆ ಈ ಶಾಲೆಗಳಲ್ಲಿ ಬರುತ್ತಿರುವಂತಹ ಮಕ್ಕಳಿಗೆ ಈ ರೀತಿಯಾದಂತ ಧೋರಣೆಗಳನ್ನ ಈ ಆಟಗಳ ಮುಖಾಂತರವೂ ಕೂಡ ಅಲ್ಲಿನ ಸವಾಲುಗಳನ್ನ ಎದುರಿಸಿ ಮಕ್ಕಳಿಗೆ ಒಂದು ರೀತಿಯ ಸಾಮರಸ್ಯ ಬದುಕನ್ನ ಕಲೆಯ ಆಟಗಳ ಮುಖಾಂತರ ನಿರ್ಮಾಣ ಮಾಡೋದನ್ನ ಯಾವ ರೀತಿಯ ಸವಾಲುಗಳನ್ನ ಕಾಣಿಸ್ಕೊಳ್ಳುತ್ತೆ ನಿಮ್ಗೆ? ಸರ್, ಒಂದು ಮಗು ಓಣಿ ಒಳಗೆ ಆಟ ಆಡುವಂತ ಸಂದರ್ಭದಾಗ ಬಹುತೇಕ ನಾನ್ ಚಿಕ್ಕವನಿದ್ದಾಗ ಹೆಣ್ಮಕ್ಳು ಆಟ ಆಡ್ತಿದ್ರು ಅಂದ್ರೆ ಅವ್ರ ಜೊತೆ ಬರ್ತ್ಕೊಂಡು ಆಟ ಆಡ್ಬಿಡ್ತಿದ್ವಿ. ನಮ್ ಜೊತೆ ಕಬಡ್ಡಿ ಆಡಕ್ ಬಂದಂತ ಹುಡುಗರು ಎಷ್ಟೋ ಜನ ಮಕ್ಕಳು ಇರ್ತಿದ್ರು. ಅಂದ್ರೆ ಕೆಲವು ಆಟಗಳು ಈ ಆಟಗಳಿದಾವಲ್ಲ, ನಾವು ಉದ್ದೇಶಪೂರ್ವಕವಾಗಿ ಗಂಡು ಮತ್ತು ಹೆಣ್ಣನ್ನು ಒಳಗಡೆ ತೊಡಗಿಸ್ಕೊಳ್ಳೋ ಮೂಲಕ ಆಟಕ್ಕೆ ತೊಡಗಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಮಕ್ಕಳು ಅದೆಲ್ಲರೂ ಸೇರ್ಕೊಂಡು ಆಡ್ತಾರೆ. ಯಾರಿಗೂ ಹೆಣ್ಣು ಆಡ್ಬೇಕು ಗಂಡ ಆಡ್ಬೇಕು ಅಂತಿಲ್ಲ. ಅದ್ರ ಆಕ್ಚುಲಿ ಎಲ್ರು ಕೂಡ ಆಡ್ಬಲ್ರು. ಅಂಥದ್ದೊಂದು ವಾತಾವರಣವನ್ನ ಕಲಿಸೋ ಮೂಲಕ ನಾವು ಸಾಮಾಜಿಕವಾಗಿರೂ ಕೂಡ ಅವ್ರನ್ನ ಕಟ್ಕೊಳ್ಳಿಕ್ ಸಾಧ್ಯತೆ ಇದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈ ಮ್ಯೂಜಿಕಲ್ ಚೇರ್ ಇದೆ ಅಲ್ಲ, ಆ ಮ್ಯೂಜಿಕಲ್ ಚೇರ್ ಅಂತ ಆಟ ನಾನು ಖಾಲಿ ಮನೆ ಆಟ ಅಂತ ಆಡಿಸ್ತೀವಿ. ಮ್ಯೂಜಿಕಲ್ ಚೇರ್ಗಳು ಬೇಕಾಗಿಲ್ಲ. ಸಣ್ಣ ಸಣ್ಣ ಸರ್ಕಲ್, ದೊಡ್ಡ ಸರ್ಕಲ್ ಮುದ್ದ ಸಣ್ಣ ಸರ್ಕಲ್ ಬರೆದ್ಬಿಟ್ಟು ಅದ್ರ ಒಂದರಲ್ಲಿ ಹುಡುಗ ನಿಲ್ಬೇಕು, ಹುಡುಗಿ ನಿಲ್ಬೇಕು, ಎಲ್ಲರೂ ಮಿಕ್ಸ್ ಆಗಿ ನಿಲ್ಲಿಸ್ಬಿಡೋದು, ಡಿವೈಡ್ ಮಾಡಂಗಿಲ್ಲ. ಅವ್ರಿಗೆ ಮಿಕ್ಸ್ ಆಗಿ ನಿಲ್ಲಿಸ್ಬಿಟ್ರೆ ಒಂದ್ ಕಡೆ ರೌಂಡ್ ತಿರುತ್ತಿರ್ತಾರ ಅವರು. ತಿರುತ್ತಾ ವಾಪಸ್ ಒಂದ್ ಮನೆ ಅಲ್ಕಿಸ್ಬಿಡ್ತೀವಿ, ಪಟ್ಟ ನಿಲ್ಲಕ್ ಹೋಗ್ಬೇಕು. ಅವಾಗ ಮಣಿ ಸಿಗಲ್ಲ, ಆ ಹುಡುಗ ಮುಡ್ತಾನೆ, ತಳ್ತಾನೆ, ಏನೋ ಮಾಡ್ಕೊಂಡ್ಬಿಟ್ಟು ಒಬ್ರು ಹುಡುಗ ಹುಡುಗಿ ಎಲ್ಲಿ ಡಿಫ್ರೆನ್ಸ್ ಇರಲ್ಲ, ಸೇರ್ಕೊಂಡು ನಿಲ್ತಾರೆ, ಒಬ್ರು ಔಟ್ ಆಗ್ತಾರೆ. ಅದ್ರಾಗ ಹಿಂಗ ಒಂದೊಂದೇ ಮನೆ ಅಳಕಿಸ್ತಾ ಅಳಕಿಸ್ತಾ ಹೋಗ್ತೀವಿ, ಹೋಗ್ಬಿಡ್ತದೆ. ಒಂದ್ಕಿನೊಂದ್ ಏನಂದ್ರೆ ಮನೆ ದೊಡ್ಡ ಸರ್ಕಲ್ ಇದ್ದಿದ್ರೆ ಸಣ್ಣ ಸರ್ಕಲ್ ಮಾಡ್ತಾ ಕೂಡಿಸ್ಕೊಂಡು ಆಟ ಆಡ್ತೀವಿ. ಅಂದ್ರೆ ಮಕ್ಕಳಿಗೆ ಕೂಡಿ ಆಡೋದಕ್ಕ ಅವಕಾಶ ಮಾಡಿಕೊಟ್ರೆ ಅವರು ಕೂಡಿ ಬದುಕೋದನ್ನ ಕಲಿತಾರೆ, ಕೂಡಿ ಬದುಕೋದನ್ನ ಕಲಿತಾರೆ. ಮತ್ತೆ ಯಾವ ಗಂಡ ಮಗ ಆಡೋದಕ್ಕೆ ಹಗ್ಗ ಜಗ್ಗಾಟ ಮಾಡೋದು ಅಂತಂದ್ರೆ ಗಂಡ ಮಗ ಆಡ್ಬೇಕಲ್ಲ, ಎಲ್ಲಾ ಮಕ್ಕಳು ಹುಡುಗಿಯರು ಕೂಡ ಸಮರ್ಥವಾಗಿ ನಾ ಶಕ್ತಿ ಇದೆ, ನಾವು ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾರೆ. ಅವರು ಇಂಥ ಕೊಡೋ ಮೂಲಕ ಸಾಮರ್ಥ್ಯವನ್ನು ಬೆಳೆಸಿದ್ದೆ. ಸಕ ಸರಿಗೆ ಆಡಿದೆ, ಹೆಣ್ಮಕ್ಳು ಮಾತ್ರ ಆಡ್ತಾರೆ. ಗಂಡ ಮಕ್ಳು ಕೂಡ ಕೈ ಕೊಟ್ಟು ತಿರ್ಗಾಕ್ ಹಚ್ಚಿದ್ರೆ ಗಂಡ ಹುಡುಗರು ತಿರ್ಗಾ ಆಟ ಆಡೋ ಮೂಲಕ ಇನ್ವಾಲ್ವ್ ಆಗಿದ್ದಾರೆ. ಈ ಆಟಗಳನ್ನ ನಾವು ಶಾಲಾ ಕ್ಯಾಂಪ್ ಮತ್ತೆ ಬಾಲ್ಯದಲ್ಲಿ ಮಕ್ಕಳಿಗೆ ಯಾವ ಭಿನ್ನತೆ ಇರೋದಿಲ್ಲ,
ಯಾವ ಭಿನ್ನತೆನೂ ಕೂಡ ಇರೋದಿಲ್ಲ. ಅವರು ತೊಡಗಿಸೋ ಮೂಲಕ ಆಗುವಂತ ಸೌಹಾರ್ದತೆ ಮೊದಲಿಂದಾನು ಆರಂಭದಿಂದ ಬೆಳೆದ್ಬಿಟ್ರೆ ಒಬ್ಬ ಅಣ್ಣ ತಂಗಿ ಹೇಗೆ ಚಂದ ಮನೆಯಲ್ಲಿ ಬೆಳಿಬಲ್ರಲ್ಲ, ಹೊರಗಡೆ ಬಂದ ಮೇಲೆ ಕೂಡ ಬೇರೆದವರು ಕೂಡ ಹಾಗೆ ತ್ವರಿತ ಬರ್ತಾ ಮುಂದಕ್ಕೆ ಸೌಹಾರ್ದತೆಯಿಂದ ಬೆಳಿಬಲ್ರವರು ಅಂದ್ರೆ ತೊಡಗಿಸಿಕೊಳ್ಳುವ ಮೂಲಕ ಈ ಆಟಗಳಲ್ಲಿ ಒಟ್ಟಿಗೆ ತೊಡಗಿಸಿಕೊಳ್ಳುವ ಮೂಲಕ ಅವ್ರನ್ನ ಕ್ರಿಯಾಶೀಲವಾಗಿ ಬೆಳೆಸೋದಕ್ಕೆ ಅವಕಾಶ ಇದೆ. ಆ ತರದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳಿ ಬರ್ತೀನಿ. ಮೇಡಮ್ ನರೇ, ನೀವ ಇದಕ್ಕೆ ಯಾವ ರೀತಿಯಾದಂತ ಪ್ರತಿಕ್ರಿಯೆ? ಹೌದು, ನಾನು ಸೊಲ್ಗಿಯವ್ರು ಹೇಳ್ದಾಗೆ ನಾವು ಅವಕಾಶಗಳನ್ನ ನಾವು ಕೊಡೋದಿರ್ತದೆ. ಯಾಕೆ ಮಕ್ಕಳಲ್ಲಿ ನಾನ್ ಗಂಡು ನಾ ಹೆಣ್ಣು ಅನ್ನುವಂತ ಭಾವನೆ ಇರೋದಿಲ್ಲ, ಅವ್ರು ಎಲ್ಲರ ಜೊತೆ ಆಟ ಆಡ್ಲಿಕ್ಕೆ ಇಷ್ಟ ಪಡ್ತಾ ಇರ್ತಾರೆ. ಅದಕ್ಕಾಗಿ ನಾವು ಆಟ ಹಂಚಿಕೆ ಮಾಡ್ಬೇಕಾದ್ರೆ ನೀನ್ ಇದೇ ಆಟ ಆಡು ಅಥವಾ ನೀನ್ ಈ ಆಟ ಆಡ್ಬಾರ್ದು ಅನ್ನುವಂತ ಬೈಂಡಿಂಗ್ಸ್ ಹಾಕ್ತೇನೆ. ಎಲ್ಲ ಮಕ್ಕಳಿಗೂ ಆಟ ಆಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೆ, ಅದಲ್ಲಿ ಮಕ್ಕಳಲ್ಲಿ ನಾವು ಆ ತಾರತಮ್ಯವನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಸರ್, ಕಲಿಕಾ ಮಟ್ಟವನ್ನ ಗುರುತಿಸಿ ಹೇಳೋದಾದ್ರೆ ಮತ್ತೆ ನೀವು ಮೌಲ್ಯಮಾಪನ ಮಾಡಬೇಕಾದ್ರೆ ಯಾವ ಯಾವ ಇಂಡಿಕೇಟರ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಪ್ಯಾರಾಮೀಟರ್ಸ್ ಅಂತ ಏನ್ ಹೇಳ್ತೀವಿ, ಈ ಮಕ್ಕಳ ಕಲಿಕೆ ಆಟಗಳ ಮುಖಾಂತರ ಅಂತ ಒಂದು ಚರ್ಚೆ ಬಂದಾಗ ಈ ಪ್ಯಾರಾಮೀಟರ್ಸ್ ಏನು ಅಥವಾ ಇಂಡಿಕೇಟರ್ಸ್ ಏನು ಅದನ್ನ ಗುರುತಿಸುವ ಒಂದು ವ್ಯವಸ್ಥೆಗಳು ನಮ್ಮ ಶಾಲೆಯಲ್ಲಿ ನಿಜಕ್ಕೂ ಆ ರೀತಿಯಾದಂತ ಬೌದ್ಧಿಕ ಬೆಳವಣಿಗೆಗಳು ಎಲ್ಲ ಶಿಕ್ಷಕರಿಗೂ ಆಗ್ತಾ ಇರುತ್ತಾ, ಅಥವಾ ಅದನ್ನು ಗಮನಿಸದೆ ಆಟವ ಆಡದಿರ ಬಡಿ ಪಾಠವನ್ನ ಓದಿ ಅನ್ನುವಂತಹ ದೊಡ್ಡ ತಂಡವನ್ನೇ ನಾವು ನೋಡ್ತಾ ಇರ್ತೀವ, ಹೇಗೆ ಈ ಸವಾಲುಗಳು ಹೇಗೆ ನೀವು ನಿಭಾಯಿಸ್ತಾ ಹೋಗ್ತೀರ? ಖಂಡಿತವಾಗ್ಲೂ 90% ಪಠ್ಯ ಬೋಧನೆಗೆ ಮಾತ್ರ ಸೀಮಿತ ಆಗೋದನ್ನ ಮತ್ತು ಪರೀಕ್ಷೆಗೆ ಮಾತ್ರ ತಯಾರಿ ಮಾಡ್ತಿರುವಂತ ಒಂದು ಶೈಕ್ಷಣಿಕ ವಾತಾವರಣವನ್ನ ಇವತ್ತು ಸೃಷ್ಟಿ ಆಗ್ತಿದೆ ಅನ್ನೋದಕ್ಕೆ ದೊಡ್ಡ ಭಯ ಅನಿಸ್ತಿದೆ. ಆದ್ರೆ ಈ ಆಟಗಳನ್ನ ಒಂದು ನಿಜವಾದ ದೊಡ್ಡ ಪ್ಯಾರಾಮೀಟರ್, ಈಗ ವೀಕ್ಷಣೆ ಅಬ್ಸರ್ವೇಷನ್ ಮಾಡೋ ಮೂಲಕ, ತೊಡಗಿಸಿಕೊಳ್ಳೋ ಮೂಲಕ, ಜೊತೆಗೆ ಸೇರಿ ನೋಡೋ ಮೂಲಕ, ಅವ್ರಿಗೆ ಕಾರ್ಯ ಹಂಚಿಕೆ ಮಾಡಿ ಅವರನ್ನ ತೊಡಗಿಸುವ ಗುಂಪಿನಲ್ಲಿ ಹೇಗೆ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದು ನೋಡೋ ಮೂಲಕ, ಅಂದ್ರೆ ಅಬ್ಸರ್ವೇಷನ್ ಅಂತ ಏನಂತೀವಿ, ಇದ್ರ ಮೂಲಕ ತುಂಬಾನೇ ಕಲಿಕಾ ಪ್ರಕ್ರಿಯೆಯನ್ನ ನಾವು ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆ ಟೆಸ್ಟ್ಗೆ ಮಾನದಂಡಗಳು ಅಂದ್ರೆ ಇದೆ, ನಾವು ವೀಕ್ಷಣೆ ಅದನ್ನ ನೋಡ್ಕೊಂಡು ತಪ್ಪಿಸಲ್ಪಟ್ಟಕೊಂಡು ಮಗು ಕುಟುಂಬದ ಇದ್ರ ಜೊತೆಗೆ ಗುಂಪಿನಲ್ಲಿ ಹೇಗೆ ತೊಡಗ್ಕೋತಾನೆ, ರೈತು ಹಾಕ್ತಾನೆ, ಮಟ್ಟ ಹೇಗಿದೆ ಮಾಡ್ಕೊತಾನೆ, ಮಾತಾಡ್ತಂತ ಕೌಶಲ್ಯ ಹೇಗಿದೆ ಗುರುತಿಸ್ಕೊತೀನಿ, ಅಂದ್ರೆ ಒಂದು ಸಾಂಘಿಕ ಚಟುವಟಿಕೆ ನಾಯಕ ತೋರಿಸ್ಕೊತಾನೆ ಗುರುತಿಸ್ತೀವಿ. ಅಂದ್ರೆ ನಾನು ಅದೇ ಹೇಳ್ತಿದ್ದೆ, ಜೀವನ ಕೌಶಲ್ಯಗಳಿಗೆ ಬೇಕಾಗುವಂತ ಎಲ್ಲ ಆಯಾಮಗಳನ್ನ ಈ ಮೂಲಕ ನಾವು ಕಲಿಸ್ಕೊಳ್ಳಿಕ್ ಸಾಧ್ಯತೆ ಇದೆ. ಜೊತೆಗೆ ಸಾಮಾನ್ಯ ವಸ್ತುಗಳನ್ನ ನಿಮ್ಗೆ ಗೊತ್ತಿಲ್ಲ ಗಮನಿಸಬಹುದು, ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಬೇಕಾಗುತ್ತೆ ವಿಸ್ತೀರ್ಣ ಕಂಡಿಡಿದು. ವಿಸ್ತೀರ್ಣ ಕಂಡಿಡಬೇಕು ಅಂದ್ರೆ ಮಕ್ಕಳು ಬರೀ ಲೆಕ್ಕಾಚಾರ ಉದ್ದ ಎಂಟು ಆಗಲ್ಲ ಅಂತ ಹಿಂಗ್ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ತಾರೆ ವಿನಃ ಒಂದು ಟೇಪ್ ತಗೊಂಡು ಅಥವಾ ಹೊರಗಡೆ ಅಳತೆ ಮಾಡಿ ಇದು ವಿಸ್ತೀರ್ಣ ಇಷ್ಟ ಇದೆ ಅಂತೇಳಿ ಹೇಳೋದಿಲ್ಲ, ಅವರು ಕಲಿಯೋದೇ ಇಲ್ಲ ಮಕ್ಕಳು. ಈ ಆಟಗಳ ಮೂಲಕ ಬಂದಾಗ ಸರಿಯಾಗಿ ಒಂದು ವೃತ್ತ ಅಳಿಬೇಕು ಅಂದ್ರೆ ವೃತ್ತ ಎಷ್ಟು ಸುಂದರವಾಗಿ ಹೇಳ್ತಾರೆ, ಚೌಕನ್ನ ಹಾಕೋಬೇಕಂದ್ರೆ ಚೌಕ ಹಾಕ್ತಾರೆ, ಚೌಕ ಇದ್ರ ಅಗಲ ಎಷ್ಟು ಉದ್ದ ಎಷ್ಟು ಅಂತ ಲೆಕ್ಕಾಚಾರ ಮಾಡ್ಲಿಕ್ಕೆ ತೊಡಗಿಸಿದ್ರೆ ಅಲ್ಲಿ ಲೆಕ್ಕಾಚಾರ ಆಗ್ತಿರುತ್ತೆ. ಈ ತರ ಇವ್ಯಾಲ್ಯುವೇಷನ್ ಅನ್ನ ಮಗುವಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಚಟುವಟಿಕೆ, ಆಟದ ಚಟುವಟಿಕೆ ಕೊಡುವ ಮೂಲಕ ನಾವು ಅತ್ಯಂತ ಸುಲಭವಾಗಿ ಮಾಡ್ಬೋದು ಮತ್ತು ವ್ಯವಹಾರಿಕವಾಗಿ ಮಾಡ್ಬೋದು ನಾವು ಅದನ್ನ. ಆ ಕಲಿಕೆ ಹೆಚ್ಚು ಕಾಲ ಬದುಕಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮಕ್ಕಳು ಮಾಡಿ ನೋಡೋದ್ರಿಂದ ಹೆಚ್ಚು ಬಹಳ ಕಾಲ ಉಳಿಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳಿಕ್ ಬಯಸ್ತೇನೆ ನಾನು. ಸರ್, ಒಂದು ಹಂತಕ್ಕೆ ನಾವು ಒಂದು ಆಟದ ಮುಖಾಂತರ ಹೇಗೆ ಕಲಿಕೆ ಪ್ರಕ್ರಿಯೆಗಳು ಮಕ್ಕಳು ತೊಡಗಿಸ್ಕೊಂತಾರೆ ಅನ್ನೋದು ನಾವು ಚರ್ಚೆ ನಡೀತಾ ಇರ್ಬೇಕಾದ್ರೆ ನಮಗೊಂದಷ್ಟು ಏನು ಭಾಗವಹಿಸಿದ್ದಾರೆ ಅವರಿಂದ ಒಂದಷ್ಟು ಮುಖ್ಯವಾದ ಪ್ರಶ್ನೆಗಳು ಬರ್ತಾ ಇದೆ. ಅದರಲ್ಲಿ ಈ ಪ್ರಶ್ನೆಯನ್ನ ನಿಮಗೆ ಕೇಳಬೇಕು ಅನ್ಕೊಂತೀನಿ, ಇಬ್ರು ಶಿಕ್ಷಕರು ಕೂಡ ಇದಕ್ಕೆ ಪ್ರತಿಕ್ರಿಯಿಸಬಹುದು. ಇವತ್ತು ಟುಡೇಸ್ ಚಿಲ್ಡ್ರನ್ ಥಿಂಕ್ ಮೊಬೈಲ್ ಗೇಮ್ಸ್ ಆರ್ ಓನ್ಲಿ ರಿಯಲ್ ಗೇಮ್ಸ್, ಅಂದ್ರೆ ಮೊಬೈಲ್ ಗೇಮ್ಗಳೇ ಇವತ್ತು ನಿಜವಾದ ನೈಜವಾದ ಒಂದು ಆಟ ಅನ್ನೋ ಒಂದು ಒಂದು ತೀರ್ಮಾನಗಳು ನಿರ್ಮಾಣ ಆಗ್ತಾ ಇದೆ. ನೀವು ಇದಕ್ಕೆ ಏನ್ ಹೇಳ್ತೀರಿ ಸರ್? ಮೊಬೈಲ್ ಗೇಮ್ಗಳು ಕಟ್ಟೋದಕ್ಕಿಂತ ಕೆಡಿಸುವ, ನಿಧಾನಕ್ಕಿಂತ ವೇಗ ಹೆಚ್ಚಿಸುವ, ಕಟ್ಟೋದಕ್ಕಿಂತ ಕೆಡಿಸುವ, ನಿಧಾನಕ್ಕಿಂತ ವೇಗಕ್ಕೆ ಹಚ್ಚುವ, ತನ್ನ ಶಕ್ತಿಕ್ಕಿಂತ ಬರೇ ಏನದು ಯುನಿಕ್ ತಾನು ತಾರ್ಕಿಕವಾಗಿ ಆಲೋಚನೆ ಮಾಡ್ಲಿಕ್ಕೆ ಹಚ್ಚುವಂತದ್ದು ಕೆಲವೊಂದಿಷ್ಟ ಆಗ್ಬೋದು. ಮಗು ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ತದೆ. ವಿಡಿಯೋ ಗೇಮ್ಗಳಲ್ಲಿ ಒಂದ್ ಕಡೆ ಶೂಟ್ ಮಾಡ್ತಕ್ಕಂಥ ಆಟಗಳು, ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯಿಂದ ಅಂದ್ರೆ ಕೆಡಿಸುವಂತ ಕೆಲಸಗಳು ಅಂತ ಆಟಗಳು ನೋಡ್ತೀನಿ ನಾನು. ಒಂದು ವಾಹನ ನಡೆಸುವಾಗ ತುಂಬಾ ವೇಗವಾಗಿ ಗಾಡಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆ,
ಹೊರಗಡೆ ಬಂದ ಅಲ್ಲಿ ವೇಗವಾಗಿ ದಿನನಿತ್ಯ ಗಾಡಿಯನ್ನು ಓಡಿಸಿ 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 ಹೊರಗಡೆ ಬಂದ ಮೇಲೆ ಕೂಡ ರಸ್ತೆ ಬಿದ್ದಂತ ಗಾಡಿನ ತಗೊಂಡ್ ಮಗು ಅಷ್ಟೇ ವೇಗವಾಗಿ ಹೋಗ್ಲಿಕ್ಕೆ ಹೋಗಿ ಅಪಘಾತ ಗೀಡಾಗುತ್ತೆ. ಅಂದ್ರೆ ಇದರರ್ಥ ಮಕ್ಕಳು ವಿಡಿಯೋ ಗೇಮ್ಗಳು ಮಕ್ಕಳಿಗೆ ಒಂದಿಷ್ಟು ಚಾಕಚಕ್ಯತೆಯನ್ನು ಬಳಸಬಲ್ವೇ ವಿನಃ ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಭಾವನಾತ್ಮಕವಾಗಿರ್ತಕ್ಕಂಥ ಸಾಮರ್ಥ್ಯ ಅಂದ್ರೆ ಅವನಲ್ಲಿರ್ತಕ್ಕಂಥ ಆಮೇಲೆ ಬೇರೆ ಬೇರೆ ಸೃಜನಾತ್ಮಕವಾದ ಚಟುವಟಿಕೆಗಳು ಅಲ್ಲಿ ನಾಶ ಆಗ್ತವೆ ಮಕ್ಕಳು. ಹಾಗಾಗಿ ವಿಡಿಯೋ ಗೇಮ್ಗಳು ಗೇಮ್ಗಳು ಅಲ್ಲ ಅಂತಲ್ಲ, ಅಲ್ಲೊಂದಿಷ್ಟು ಅದು ಒಂದು ಸಣ್ಣ ಎಳೆಯಾಗಿ ಒಂದು ಭಾಗ ಆಗಿನೂ ಕೂಡ ನೋಡ್ಬೋದು ನಾವು. ಅಷ್ಟು ಬಿಟ್ರೆ ವಿಡಿಯೋ ಗೇಮ್ಗಳೇ ಅಂತಿಮ ಆಗಿ ಬೇರೆ ಎಲ್ಲ ಆಟಗಳನ್ನ ನಿಲ್ಲಿಸಿ ಮಕ್ಕಳು ಕಳಿಸಿದ್ರೆ ನಮ್ಮ ನೆಲ ಸಂಸ್ಕೃತಿ ಮಣ್ಣಿನ ಸಂಸ್ಕೃತಿ ಆಮೇಲೆ ನನ್ನ ಒಟ್ಟು ಕೂಡಿ ಬಾಳುವ ಸಂಸ್ಕೃತಿಗಿಂತ ಒಂಟಿತನಕ್ಕೆ ನಾನು ಮಾಡ್ಲಿಕ್ಕೆ ಹೋಗ್ತೀವಿ. ಸಾಂಘಿಕ ಭಾವ ಕಳೆದೋಗಿ ಒಂಟಿ ಭಾವ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದರೊಳಗನೇ ನಿರಂತರವಾಗಿ ನೋಟ ನೋಡೋದ್ರಿಂದ ಕಣ್ಣಿನ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗ್ತದೆ. ಮನುಷ್ಯರ ಭಾವನೆಗಳು ಕೂಡ ನೇರವಾಗಿ ಬರೀ ಒಂಟಿತನದ ಹೋಗೋದ್ರಿಂದ ಇನ್ವಾಲ್ವ್ ಆಗೋದ್ರಿಂದ ಹೊರ ಜಗತ್ತಿನ ನೋಟ ಕಡಿಮೆ ಆಗ್ತಾರೆ ಮಕ್ಕಳು. ಹಾಗಾಗಿ ಆಟ ಅನ್ನೋದು ಒಂಟಿಯಾಗಿ ಆಡೋದಲ್ಲ, ಬಹುತೇಕ ಜಂಟಿಯಾಗಿ ಗುಂಪಿನಲ್ಲಿ ಆಡ್ತಕ್ಕಂಥ ಆಟಗಳು. ನಮ್ಮ ಮಗು ಸಾಂಘಿಕವಾಗಿ ಬೆಳಿಬೇಕೇ ವಿನಃ ಒಂಟಿಯಾಗಿ ಬೆಳೆಯೋದಲ್ಲ. ಆ ದೃಷ್ಟಿಯಲ್ಲಿ ವಿಡಿಯೋ ಗೇಮ್ಗಳು ಖಂಡಿತವಾಗಲೂ ಮಕ್ಕಳ ಸೃಜನಾತ್ಮಕ ಬೆಳವಣಿಗೆಗೆ ಕೌಶಲ್ಯತೆ ಬೆಳವಣಿಗೆಗೆ ಮಾರಕ ಅಂತ ನಾನು ಹೇಳಕ್ ಬಯಸ್ತೀನಿ. ಅದು ಪೂರಕ ಅಲ್ಲ ಅಂತ ನನ್ನ ದೃಷ್ಟಿಯಲ್ಲಿ. ಎರಡು ಪ್ರಶ್ನೆಯನ್ನ ಸೇರಿಸಿ ಕೇಳ್ತೇನೆ. ಒಬ್ಬರು ಕೇಳ್ತಾರೆ, ವಿಚ್ ಗೇಮ್ಸ್ ಕ್ಯಾನ್ ಬಿ ಟಾಟ್ ಟು ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್? ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೇನೆ ಒಂದು ರೀತಿಯ ಕ್ರೀಡಾ ಮಾಧ್ಯಮ ಆಗ್ಬೇಕಾಗಿರುವಂತ ಅವಕಾಶಗಳು, ಅಂದ್ರೆ ಪ್ರಾಥಮಿಕ ಹಂತದ ಆಟಗಳು ಯಾವುದು, ಶಾಲೆಯ ಹಂತದ ಆಟಗಳು ಯಾವ್ದಿರುತ್ತೆ, ಅಥವಾ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕಲಿಕೆಗೆ ಕ್ರೀಡಾ ಮಾಧ್ಯಮ ಆಗಲು ಇರಬೇಕಾದ ಅವಕಾಶಗಳು, ಅಂದ್ರೆ ಎರಡು ಹಂತದ ನಮ್ಮಲ್ಲಿ ಕಲಿಕೆ ಇರೋದ್ರಿಂದ ಅದನ್ನ ಹೇಗೆ ನೀವು ಪರಿಚಯ ಮಾಡಿಕೊಡ್ಬೇಕು ಅನ್ಕೊಂತೀರಾ? ಕಲಿಕಾ ಮಾಧ್ಯಮ ಪ್ರಾಥಮಿಕ ಹಂತಕ್ಕೆ ಕ್ರೀಡೆಯನ್ನ ಒಂದು ಮಾಧ್ಯಮವಾಗಿ ನಾನು ಬಳಸುವಂತ ಹೋಗ್ಬೋದು. ವಿಶೇಷವಾಗಿ ಪ್ರೌಢ ಹಂತಕ್ಕೆ ಬಂದ್ಮೇಲೆ ಕ್ರೀಡೆ ಅಲ್ಲಿ ಕೂಡ ಅವ್ರಿಗೆ ಆಟಕ್ಕೆ ಬೇಕಾಗ್ತಕ್ಕಂಥ ಎಂಟರ್ಟೈನ್ಮೆಂಟ್ ಅಂತೇಳಿ ಮನರಂಜನೆಗೆ ಪೂರಕವಾಗಿ ಮತ್ತು ಬೇರೆ ಬೇರೆ ಗುಂಪಿನ ಕಲಿಕೆ ನಾನು ಇಷ್ಟೊತ್ತೇನು ಮಾತಾಡಿದ್ರೆ ಕೆಲವು ಚಟುವಟಿಕೆ ಸಹಕಾರ ಸೌಹಾರ್ದತೆ ಪ್ರೀತಿ ಆಮೇಲೆ ಗುಂಪಿನ ಚಟುವಟಿಕೆ ಯಶಸ್ಸು ಕೆಲವು ಅನ್ನೋದು ಒಂಟಿ ಅಲ್ಲ, ಈ ಎಲ್ಲಾ ಭಾವಗಳು ಕೂಡ ಅಲ್ಲೇ ಆಡ್ತಲ್ಲಿ ಕೂಡ ಇದಾವೆ, ಅಲ್ಲಿ ಮಕ್ಕಳನ್ನು ತೊಡಗಿಸ್ಬೋದು. ಬಟ್ ಪಠ್ಯ ಅಂತೇಳಿ ಆಟದ ಜೊತೆಗೆ ನಾನು ಕಲಿಸ್ಬೇಕು ಅಂತ ಹೋಗುದಾದ್ರೆ ಅಲ್ಲಿ ಈ ಆಟಗಳನ್ನ ಸೃಜನಾತ್ಮಕ ನಾಟಕಗಳಾಗಿ ಕನ್ವರ್ಟ್ ಮಾಡೋ ಮೂಲಕ ಭಾಷೆ ಕಲಿಸ್ಬೋದು. ಭಾಷೆ ಕಲಿಸ್ತೇವೆ ಸರ್, ಅಲ್ಲಿ ಆಟಗಳು ಸೃಜನಾತ್ಮಕ ನಾಟಕಗಳಾಗಿ ಬದಲಾಗಬೇಕು. ನಾಟಕಗಳಾಗಿ ಬದಲಾಗುವ ಮೂಲಕ ಪಠ್ಯದ ವಿಭಿನ್ನ ಅಂಶಗಳನ್ನ ಅಲ್ಲಿ ಬೇರೆ ಬೇರೆ ಆಟ ಆಗಿ ಕಟ್ಟುವ ಮೂಲಕ, ನಾಟಕ ಅಂದ್ರೆ ಬೇರೆ ಅಲ್ಲ ಆಟ ಅದು, ಅದನ್ನ ಪ್ರದರ್ಶನ ಮಾಡೋದಕ್ಕೆ ಮುಖ್ಯ ಅಲ್ಲ, ನಮಗೆ ಪ್ರೊಸೆಸ್ ಅಲ್ಲಿ ತೊಡಗುತ್ತದಲ್ಲ ಮಗು, ಆ ಪ್ರೊಸೆಸ್ ಅಲ್ಲಿ ತೊಡಗುದೇ ಆಟ, ಪ್ರಕ್ರಿಯೆ ತೊಡಗೋದು. ಒಂದು ತಾಲೀಮ ಅಂತ ಮಾಡ್ತೀನಿ ನಾನು ಯಾವಾಗಲೂ ಮಕ್ಕಳ ನಾಟಕ ಕಟ್ಟೋದ್ರಲ್ಲಿ, ನಾನು ಯಾವಾಗಲೂ ಮಾತಾಡ್ತಿರೋದೇನಂದ್ರೆ ನಾಟಕದ ಪ್ರದರ್ಶನ ನನ್ನ ಮುಖ್ಯ ಅಲ್ಲ, ಪ್ರದರ್ಶನಕ್ಕಿಂತ ಮುಂದೆ ನಡತಕ್ಕಂಥ ಪ್ರಕ್ರಿಯೆ ಇದೆ ಅಲ್ಲ, ಆ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಲಿಕೆ ಆಗ್ತಿರ್ತದೆ ಮಗು. ಆ ದೃಷ್ಟಿಯಲ್ಲಿ ಪ್ರೌಢ ಹಂತಕ್ಕೆ ಬಂದಾಗ ಹದಿಹರೆಯದ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಅಂಶಗಳು ಬಂದಾಗ ಅಲ್ಲಿನೂ ಕೂಡ ಬೇರೆ ಬೇರೆ ನಾನು ಯಾವಾಗ ಇಟ್ಟಿಗೆ ಪಾದರಾಕ್ಷಿ ಅಂತ ಆಟ ಇರ್ಬೋದು ಅಥವಾ ಬೇರೆ ಬೇರೆ ಇನ್ನೊಂದು ಕೆಲವು ಆಟಗಳು ಅಂತ ಆಟಗಳನ್ನ ಮಕ್ಕಳಿಗೆ ಅಲ್ಲೇ ದೊಡ್ಡ ಪ್ರಮಾಣದಲ್ಲಿ ಆಟ ಆಡ್ಬೋದು. ನಾವು ಹುಲಿಮನೆ ಆಟ ಅಂತ ಬರುತ್ತೆ, ನಮ್ಮ ಚೆಸ್ ಆಟ ಇದೆಲ್ಲ ಅದಕ್ಕೆ ಬೀರ್ದಂತ ಆಟ ಹುಲಿಮನೆ ಆಟ ಅಂತ ಇದೆ, ಚಕ್ಕ ಚೌಕ ಚೌಕಾಮಾರ ಅಂತ ಆಟ ಇದೆ, ಅಂದ್ರೆ ಮಕ್ಕಳು ನೆರಳಲ್ಲೇ ಕುತ್ಕೊಂಡು ಈ ಬೇಸಿಗೆ ಸಂದರ್ಭದಲ್ಲಿ ಆಡ್ತಕ್ಕಂತ ಆಟಗಳು. ಇಂಥ ಆಟಗಳನ್ನ ಆಡೋ ಮೂಲಕ ಮಕ್ಕಳ ಒಂದು ತಾರ್ಕಿಕ ಶಕ್ತಿ ಮೆಥಮೆಟಿಕಲ್ ಇದು ತುಂಬಾ ಅದ್ಭುತವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಕೂಡ ಕೆಲವು ಆಟಗಳಿವೆ, ಬಟ್ ಪಠ್ಯವನ್ನೇ ಆಟದ ಮೂಲಕ ಏನಾದ್ರು ಹೇಳಿಕಂತಲ್ಲ, ಒಟ್ಟು ಈ ಲೈಫ್ ಸ್ಕಿಲ್ ಬೆಳೆಸೋ ನಿಟ್ಟಿನಲ್ಲಿ ಮಕ್ಕಳಿಗೆ ಅಲ್ಲಿ ಕೂಡ ಪೂರಕವಾಗಿರ್ತಕ್ಕಂಥ ಆಟಗಳನ್ನು ಕಟ್ಟಬಹುದು. ಅಲ್ಲಿ ಆಟನ ಒಂದಿಷ್ಟು ಕನ್ವರ್ಟ್ ಮಾಡ್ತಕ್ಕಂಥದ್ದು, ಒಂದು ಬ್ಯಾಲೆನ್ಸ್ ಹಿಡಿದಕ್ಬೇಕಾಗುತ್ತೆ ಅಂದ್ರೆ ಹಗ್ಗ ಜಗ್ಗಾಟ, ಒಂದು ಬದು ಅಂತಿದ್ರು ಒಂದು ದೊಡ್ಡ ಬದು ಹಾಕೊಂಡು ಹಗ್ಗ ಆ ಕಡೆ ಈ ಕಡೆ ಮಕ್ಕಳು ಇಟ್ಕೊಂಡಿರ್ತಾರೆ, ಒತ್ತಸ್ಕೊಂಡು ಈ ಕಡೆ ಒಂದಿಷ್ಟು ಅಂತ ಜನ ಇರ್ತಾನೆ ಆ ಕಡೆ ಅಷ್ಟೂರು ಕೂಡ ಜಗ್ಗೋ ಮೂಲಕ ಹಗ್ಗ ಯಾವ ಕಡೆ ಜಗ್ತಾರೆ, ಯಾವ ಕಡೆ ಗೆರೆ ದಾಟಿ ಬಂದ್ರು ಅಂದ್ರೆ ಇವ್ರು ಗೆದ್ದಂಗ, ಗೆರೆ ದಾಟಿ ಆ ಕಡೆ ಹೋದ್ರೆ ಅವ್ರು ಗೆದ್ದಂಗ, ಅಂದ್ರೆ ಬಲಶಾಲಿಗಳು ಹಾಗೆ ಎಂಟರ್ಟೈನ್ಮೆಂಟ್ ಆಡ್ತಕ್ಕಂಥ ಹಗ್ಗ ಇಟ್ಕೊಂಡು ಜಗ್ತಕ್ಕಂತ ಇರ್ತಾರೆ, ಎಷ್ಟು ಜನ ಇದಾರೆ, ಶಕ್ತಿ ಎಷ್ಟು ಬಂತು ಈ ತರದ ಕಲಿಕೆ. ಮತ್ತೆ ಕೆಲವು ಆಟಗಳನ್ನ ವಿಜ್ಞಾನ ಪ್ರಕ್ರಿಯೆ ತುಂಬಾ ತೊಡಬಹುದು, ನ್ಯೂಟನ್ನ ಚಲನೆ ನಿಯಮ ಹೇಳೋದಕ್ಕೆ ಬೇಕಾಗಿ ಈ ತರದ ಬೇರೆ ಬೇರೆ ಆಯಾಮಗಳನ್ನ ಆಟದ ಪೂರಕವಾಗಿ ಬಳಸಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಅಂತವನ್ನ ಪ್ರೌಢ ಹಂತಕ್ಕೆ ಕೆಲವು ಆಟಗಳನ್ನು ಗುರುತಿಸ್ಕೊಂಡು ಮಾಡಿಸ್ಬೋದು. ಸರ್, ಪ್ರೌಢ ಹಂತ ಕೆಲವು ಒಗಟುಗಳನ್ನ ಬಿಡಿಸೋದ್ರ ಮೂಲಕನು ಹೇಳ್ಬೋದು ಸರ್. ನಾನು ಇದನ್ನ ಪ್ರಯೋಗ ಮಾಡಿದ್ದೆ ನನ್ನ 7ನೇ ತರಗತಿ ಮಕ್ಕಳಿಗೆ. ಒಂದು ಗುಂಪಿನವರು ಒಗಟನ್ನ ಕೇಳ್ಬೇಕು, ಅದು ಪಠ್ಯಾಧಾರಿತ ಆಗಿರ್ಬೇಕು. ಉದಾಹರಣೆಗೆ ನಮ್ಮಲ್ಲಿ ಒಬ್ರು ಬರೀ ಒಗಟುಗಳನ್ನೇ ವಿಷಯವಾರ ಒಗಟುಗಳನ್ನ ರಚನೆ ಮಾಡಿದವ್ರು ಇದಾರೆ, KH ನಾಯಕ್ ಅಂತ. ಅದ್ರಲ್ಲಿ ಒಂದು ಒಗಟ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ ಇಷ್ಟಪಡ್ತೀನಿ.
ಗಡಿಗೆ ಉರುಳಿದರೆ ನಾಲ್ಕು, ಗಡಿಗೆ ಹಾರಿದರೆ ಆರು, ಬಡಿಗೆ ಉರುಳಿದರೆ ನೀ ಗಡಿ ಪಾರು, ಜಾಣರೇ ಹೇಳಬಲ್ಲಿರ ನಾನಾರು ಅಂತ. ಮಕ್ಕಳು ಸದಾ ಆಟನೇ ಆಡ್ತಾ ಇರ್ತಾರೆ. ಇದು ಒಗಟನ್ನು ನೋಡ್ರಿ ಹೆಂಗೆ ನಾವು ಹೇಳುವ ಶೈಲಿ ಒಳಗೆ ಇರ್ತದೆ. ಗಡಿಗೆ ಉರುಳಿದರೆ ನಾಲ್ಕು ಅಂತಂದ್ರೆ, ಗಡಿಗೆ ಅಂತಂದ್ರೆ ಮಗು ಏನ್ ವಿಚಾರ ಮಾಡ್ತಾನೆ, ಪಾಟ್ ಅಂತ ವಿಚಾರ ಮಾಡ್ಬೋದು. ಆದ್ರೆ ನನ್ನ ಅರ್ಥದೊಳಗೆ ಗಡಿಗೆ ಉರುಳಿದರೆ ಅಂದ್ರೆ ಫೋರ್ ಅಂತ, ಕ್ರಿಕೆಟ್ ಆಡ್ಬೇಕಾದ್ರೆ ಬೌಂಡ್ರಿ ತನಕ ಹೋಯ್ತಂದ್ರೆ ಬಾಲ್ ಹೋಯ್ತಂದ್ರೆ ಫೋರ್ ಅಂತ ಹೇಳ್ತೀವಿ. ಗಡಿಗೆ ಹಾರಿದರೆ ಆರು, ಸಿಕ್ಸ್ ಅಂತ ಹೇಳ್ತೀವಿ. ಆಮೇಲೆ ಬಡಿಗೆ ಉರುಳಿದರೆ ನೀ ಗಡಿ ಪಾರು. ಇಂತಹ ಒಗಟುಗಳನ್ನ ಕೇಳ್ತಾ ಎರಡು ಪಂಗಡಗಳನ್ನ ಮಾಡಿ ಒಂದು ಕಡೆಯವರು ಒಂದು ಒಗಟನ್ನ ಕೇಳ್ಬೇಕು, ಮತ್ತೊಂದು ಪಂಗಡದವರು ಅದಕ್ಕೆ ಉತ್ತರವನ್ನ ಕೊಡ್ಬೇಕು ಅಂತೇಳಿ. ಆಮೇಲೆ ಅವರಿಗೆ ಒಗಟುಗಳನ್ನ ರಚನೆ ಮಾಡ್ಲಿಕ್ಕೂ ಸಹಿತ ಕೊಡ್ಬೇಕು. ವಿಜ್ಞಾನದ ಒಗಟುಗಳಿರ್ಬೋದು, ಗಣಿತದ ಒಗಟುಗಳಿರ್ಬೋದು. ಇಂಥ ಒಗಟುಗಳನ್ನ ಪ್ರೌಢ ಹಂತದೊಳಗೆ ಕೇಳೋದ್ರಿಂದ ಮಕ್ಕಳು ಕಲಿಕೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಮತ್ತೆ ಹದಿಹರೆಯದ ಮಕ್ಕಳು, ಏನ್ ಪ್ರೌಢ ಹಂತಕ್ಕೆ ಬಂದಂತ ಮಕ್ಕಳು ಇರ್ತಾರೆ, ಅವರಿಗೆ ಯಾರದೋ ಒಂದು ಪ್ರಭಾವ ಅವ್ರ ಮೇಲೆ ಬೀರುತ್ತದೆ. ಹಸಿಗೋಡೆ ಮೇಲೆ ಹಳ್ಳೋಗದಂಗೆ ಅಂತ ಹೇಳ್ತೀವಿ. ಅದಕ್ಕೆ ಅವರಿಗೆ ಆ ಏಜ್ನೊಳಗೆ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಆಟದ ಮೂಲಕ ಕಲಿಯೋದು ಹೆಂಗೆ ಅನ್ನೋದನ್ನ ಅವ್ರಿಗೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಆದ್ರೆ ನಾವಿಲ್ಲಿ ಸಿಲೆಬಸ್ ಅನ್ನ ಹಿಡ್ಕೊಂಡು ಇಂಥ ಆಟ ಅಂತ ಅಲ್ಲ, ಬಹುತೇಕ ಆಟಗಳು ಮಕ್ಕಳನ್ನ ಕಲಿಕಾ ಪ್ರಕ್ರಿಯೆ ಒಳಗೆ ತೊಡಗಿಸ್ಲಿಕ್ಕೆ ಸಹಕಾರಿಯಾಗಿದೆ. ಇದು ನನ್ನ ಅನಿಸಿಕೆ ಸರ್. ಸೊ ಬಹುಶಃ ಕ್ರಿಕೆಟ್ಗೆ ಸಂಬಂಧಪಟ್ಟಂತ ಹೊಸ ಗಾದೆಯನ್ನ ಇವತ್ತು ನಮ್ಗೆ ಹೇಳ್ತಾ ಇದ್ದೀರಾ. ಸರ್, ಈಗ ನಿಮ್ಗೆನೆ ಒಂದು ಈ ನಮ್ಮಲ್ಲಿ ಈ ವ್ಯವಸ್ಥೆ ಹೇಗಿದೆ, ನೀವು ಎನ್ ಸಿ ಎಫ್ 2005 ಅಥವಾ ಇವತ್ತಿನ ಎನ್ ಇ ಪಿ 2020 ಹೇಳೋ ಪ್ರಕಾರ ಪ್ರಕ್ರಿಯೆ ಏನ್ ಪ್ರಧಾನ, ಮಕ್ಕಳು ಗಳಿಸುವಂತ ಅಂಕಗಳು ಒಂದು ಕೌಶಲ್ಯ ಅಲ್ವಾ? ಅಂದ್ರೆ ಪ್ರಕ್ರಿಯೆ ಮೂಲ ಧಾತುವಾಗಿ ಹರಿದಾಗ ಕಲಿಕೆ ಅನ್ನೋದು ಶಾಶ್ವತ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು ಕಲಿಕಲಿಸುವಿನ ಒಂದು ಪ್ರಯೋಗಗಳು ನಮ್ಮಲ್ಲಿ ನಡೆಸಿರುವಂತ ಸಾಕಷ್ಟು ಸಂಖ್ಯೆಯ ಶಿಕ್ಷಕರು ಮತ್ತು ಕಲಾವಿದರು ಎಲ್ಲರೂ ಕೂಡ ಕಲೆಯೊಂದಿಗೆ ಅಥವಾ ಕಲೆಯ ಮುಖಾಂತರ ಪಾಠವನ್ನ ಒಂದಷ್ಟು ಉನ್ನತೀಕರಣಗೊಳಿಸ್ಬೇಕು ಅಂತಿಲ್ಲ, ಆದ್ರೆ ಕಲೆಯೇ ಸಂಯೋಜಿತಗೊಂಡು ಪ್ರಕ್ರಿಯೆ ಮೂಲವಾಗಿ ಅಥವಾ ಅಲ್ಲಿನ ಸ್ಥಳೀಯ ಸಂಪನ್ಮೂಲಗಳೇ ಅವರ ಆಧಾರಗಳಾಗಿ ಪ್ರಯೋಗಗಳನ್ನ ನಡೆಸ್ತಾ ಇದ್ದೀವಿ. ಸೊ ಇಂಥ ಒಂದು ಆದ್ರೆ SLC ಮತ್ತು ಒಂದಷ್ಟು ಪರೀಕ್ಷೆಯ ದಿನಗಳು ಬಂದ ತಕ್ಷಣ ನಮ್ಮ ವ್ಯವಸ್ಥೆ ಎರಡು ದ್ವಂದ್ವಗಳನ್ನ ಎಳೆಯುತ್ತೆ. ನಮ್ಮ ಜಿಲ್ಲೆ ಪ್ರಥಮವಾಗಿ ಬರಬೇಕು, ನಮ್ಮ ಜಿಲ್ಲೆ ಪ್ರಥಮವಾಗಿ ಬರಬೇಕು, ಮತ್ತೆ ನಾವು ಅಂಕಗಳ ಹಿಂದೆ ಬಿದ್ದು ಆಡಳಿತಾತ್ಮಕವಾಗೂ ಒಂದು ರೀತಿಯ ಒತ್ತಡಗಳನ್ನ ನೋಡ್ತಾ ಹೋಗ್ತೇವೆ. DSRT ಅಂತ ಸಂಸ್ಥೆ ಈ ಪ್ರಕ್ರಿಯೆಗಳನ್ನ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತದೆ, ಆದ್ರೆ ಇನ್ನೊಂದು ಇಲಾಖೆ ನನ್ನ ಜಿಲ್ಲೆ ಪ್ರಥಮವಾಗಿ ಬರಬೇಕು ಅಂತ ಹೇಳ್ತಾ ಹೋಗ್ತದೆ. ಈ ಸಂದಿಗ್ಧದಲ್ಲಿ ನಿಮ್ಮ ಪ್ರಯೋಗಕ್ಕೆ ಒಂದು ಈ ರೀತಿಯಾದ ಒಂದು ಪ್ರಶ್ನೆನೂ ಈ ಪ್ರಯೋಗಕ್ಕೆ ಸೂಕ್ತವಾಗಿ, ನಿಮ್ಮ ಶಾಲೆಯಲ್ಲಿ ಆಟ ಮತ್ತು ನಾಟಕಗಳು ಕಲಿಕೆಗೆ ಪೂರಕವಾಗಿ ಅಥವಾ ಪ್ರಧಾನವಾಗಿ ನಿರ್ವಹಿಸುವ ಸಂದರ್ಭದಲ್ಲಿ ಇಲಾಖೆ ಹಾಗೂ ಪೋಷಕರ ಸ್ಪಂದನೆಗಳು ಹೇಗಿತ್ತು ಸರ್? ನಿಜವಾಗ್ಲೂ ಈ ಪರೀಕ್ಷೆ ಎಕ್ಸಾಮ್ ಓರಿಯೆಂಟೆಡ್ ಕಲಿಕೆ ಅಂತ ಯಾವಾಗ SLC ಪರೀಕ್ಷೆ ಅಂತ ಬಂದ ತಕ್ಷಣ ಅಲ್ಲಿವರೆಗೆ ಕ್ರಿಯಾಶೀಲವಾಗಿ ಓದ್ಕೊಂಡು ಹೋಗಿರುವಂತ ಮಕ್ಕಳು ಆ SLC ಬಂದಿರತಕ್ಕಷ್ಟ ಅವ್ರ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ ಮಕ್ಕಳ ಕೆಲವತ್ತು. ಅಂದ್ರೆ ನಾನು ಉದ್ದೇಶ ಹೇಳ್ತಿರೋದಷ್ಟೇನೆ, ಮಕ್ಕಳಿಗೆ ಒಂದಿಷ್ಟು ಆಟ ಅನ್ನೋದು ತುಂಬಾ ಮುಖ್ಯ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಇದ್ರ ಅಷ್ಟು ಒಂದು ಕೆಲವು ಸಮಯನಾದ್ರೂ ಕೊಡುವ ಮೂಲಕ ಒಳಗೆ ಕರ್ಕೊಂಡು ಹೋದ್ರೆ ಆ ಮಕ್ಕಳು ಯಶಸ್ ಆಗ್ತಾರೆ. ಇಲ್ಲಿದ್ರೆ ನಮ್ಮ ಎಷ್ಟೋ ಮಕ್ಕಳು ನಾನು ತೊಡಗಿಸಿ ಆಟ ಆಡಿಸಿದ್ದೆಲ್ಲ ಪ್ರೌಢ ಅಂತ ಹೋದ್ಮೇಲೆ ಕೆಲವು SLC ಬಂದ ನೀವು ಆಟ ಆಡ್ದಂಗಲ್ಲದು, ನಾಟಕ ಮಾಡ್ದಂಗಲ್ಲದು ಅಂತ ಗೇಲಿ ಮಾಡಿದಂತ ಟೀಚರ್ಸು ನಮ್ಮ ಮಕ್ಕಳಿಗೆ ಇದಾರೆ ತುಂಬಾ ಜನ. ಆದ್ರೆ ಒಂದ್ ವಿಶೇಷ ಏನಂದ್ರೆ ಅಂತ ಮಕ್ಕಳು ಆಟದಲ್ಲೂ ಮುಂದೆ ಬರಬಲ್ರು, ಪಾಠದಲ್ಲೂ ಮುಂದೆ ಬರಬಲ್ರು. ಅವ್ರಿಗೆ ಅವಕಾಶ ಕೊಡೋ ಮೂಲಕ ಅವ್ರು ಬೆಳೆಸಿದ್ರೆ ಖಂಡಿತ ಯಶಸ್ಸನ್ನು ಸಾಧಿಸ್ತಾರೆ, ಮತ್ತೆ ಅಂಕಗಳನ್ನ ಹೆಚ್ಚು ಪಡ್ಕೊಂಡಂತ ಮಕ್ಕಳು ಜೀವನದಲ್ಲಿ ಪೂರ್ಣ ಯಶಸ್ವಿ ಆಗ್ಬಿಡ್ತಾರಂತಲ್ಲ, ಅವ್ರಿಗೆ ಎಷ್ಟೋ ತರ ಸೃಜನಶೀಲತೆಯನ್ನ ಸಾಯಿಸಿ ಬರೀ ಮಕ್ಕಿ ಕಾಮಕ್ಕಿ ಇದಕ್ಕೊಂದಿಷ್ಟು ಉತ್ತರ ಬರೆದು ಬಿಟ್ರೆ ಅವ್ರು ಪಾಸ್ ಆಗ್ತಾರೆ, ಬಟ್ ಜೀವನದಲ್ಲಿ ಅವ್ರು ಫೇಲ್ ಆಗ್ತಾರೆ. ಮುಂದೆ ಜೀವನದಲ್ಲಿ ಬೆಳಿಬೇಕು, ಕ್ರಿಯೇಟಿವ್ ಆಗಿ ಮುಂದೆ ಹೊಸದನ್ನ ಸಾಧಿಸ್ಬೇಕು ಅಂದ್ರೆ ಮಕ್ಕಳಿಗೆ ಪರೀಕ್ಷಾ ಅಂಕಕ್ಕಿಂತ ಹೆಚ್ಚು ಈ ತರದ ಕ್ರಿಯೇಟಿವ್ ತೊಡಗಿಸುವ ಬರವಣಿಗೆಯಲ್ಲಿ ತೊಡಗುವಂತದ ಕ್ರಿಯೇಟಿವ್ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಮಕ್ಕಳು ತೊಡಗಿಸೋ ತುಂಬಾ ಇದೆ. ಆ ನೆಲೆಯೊಳಗಡೆ ಪರೀಕ್ಷೆ ಓರಿಯೆಂಟೆಡ್ ಆಗಿರೋ ನಾವು ಇತ್ತೀಚೆಗೆ ನಮ್ಮ ಹಡಗಲಿ ಸರ್ ಶಂಕರ್ ಹಡಗಲಿ ಅಂತೇಳಿ ನಮ್ಮ ಡೈಟ್ ಅಲ್ಲಿ ಒಬ್ಬರು ಲೆಕ್ಚರ್ ಇದ್ದಾರೆ, ಅವರು ನಾನು ಮತ್ತು ನಮ್ಮ ಶಂಕರ್ ಹುಗಾರ್ ಸರ್ ತುಂಬಾ ಕುತ್ಕೊಂಡು ಮನೆ ಮಾತಾಡ್ತಿದ್ವಿ ನಮ್ಮ ಗಾಂಧಿ ಸಾಹೇಬ್ ಜೊತೆ ಅದನ್ನ ಕತ್ತು ಸಂಚ್ಕೊಂಡಂತ. ಏನಂದ್ರೆ ಪಠ್ಯವನ್ನ ನಾಟಕ ಮಾಡ್ತಕ್ಕಂಥದ್ದು ನಮ್ಮ ಕಲಿಕಲಿಸ ಯೋಜನೆಯಲ್ಲಿ ಇದೆ ಅಲ್ಲ, ಈ ತರದ ಪಠ್ಯವನ್ನ ಒಂದು ಇಂಟ್ರಾಕ್ಷನ್ ಅಂತರ್ ಕ್ರಿಯಾತ್ಮಕವಾಗಿ ನಾಟಕಗಳನ್ನು ಕಟ್ಟೋ ಕೆಲಸನ ನಮ್ಮ ಟೀಚರ್ಸ್ ಮಧ್ಯೆ ಮಾಡಿಸೋಣ.
ಆ ಕಟ್ಟೋ ಕೆಲಸ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆನೆ ಪರೀಕ್ಷೆ ಪೂರ್ತವ ಅಂತ ಪಾಠಗಳು ಮಾಡಿ ನಾಟಕ ಕಟ್ಟೋ ಮೂಲಕ ಆ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೋತಾರೆ ಅಂತ ಒಂದ್ಸರಿ ಮಾಡಿ ತೋರಿಸೋ ಮೂಲಕ ಪರೀಕ್ಷೆ ಮುಖ್ಯ ಅಲ್ಲ, ಇದು ಮುಖ್ಯ ಆಗುತ್ತೆ, ಪರೀಕ್ಷೆನೂ ಗೆಲ್ಲಬಲ್ರಿ ಅಂತ ಮಕ್ಕಳು ಅಂತ ತೋರಿಸ್ಬೇಕು ಅಂತ. ಹಾಗಾಗಿನೇ ನಾವು ಇದನ್ನೊಂದು ಸವಾಲಾಗಿ ತಗೋಬೇಕಾಗಿದೆ. ಯಾಕಂದ್ರೆ ಎಷ್ಟು ಜನ ಪರೀಕ್ಷೆ ತುಂಬಾ ಮುಖ್ಯ ಅಂತ ಬೆನ್ನತ್ತಿದ್ದಾರೋ, ನೀವು ಕಲಿಸೋ ಪಾಠ ಪ್ರಕ್ರಿಯೆಗಿಂತ ನಾವು ಕಲಿಸೋ ಈ ತರದ ಕಲಾತ್ಮಕ ಮತ್ತು ಆಟಗಳ ಮೂಲಕ ಕಲಿಸ್ತಕ್ಕಂಥ ಕಲಿಕೆ ಇದೆಯಲ್ಲ ಹೆಚ್ಚು ಸಮರ್ಥ ಮತ್ತು ಸಮೃದ್ಧವಾಗಿರ್ತದೆ, ಮಕ್ಕಳು ಆಸಕ್ತಿಯಿಂದ ತೊಡಗ್ತಾರೆ ಅನ್ನೋದನ್ನ ನಾವು ಕಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಈ ತರದ ಒಂದ್ಸರಿ ಕಂಪೌಂಡ್ ಮೇಲೆ ಚಿತ್ರ ಬಿಡಿಸುವಂತ ಸಂದರ್ಭ ಬಂದಾಗ ಎಸ್ ಎಸ್ ಎಲ್ ಸಿ ಮಕ್ಕಳೆಲ್ಲ ಮುಚ್ಕೊ ಬಿಟ್ಟಿರ್ಲಿಲ್ಲ ಟೀಚರ್ಸ್ ಅಲ್ಲಿ, ಒಂದ್ ನನ್ನ ಶಾಲೆ ಕ್ಯಾಂಪಸ್ ನೋಡ ಪ್ರೈಮರಿ ಮತ್ತು ಹೈಸ್ಕೂಲ್ ಕೂಡ ಇತ್ತು. ಅವತ್ತೇನೋ ಯಾರೋ ತೀರ್ಕೊಂಡ್ಬಿಟ್ರು, ರಜೆ ಆಗ್ಬಿಡ್ತು ಶಾಲೆಗೆ. ಆ ಮಕ್ಳು ಇಷ್ಟು ಖುಷಿಯಿಂದ ಬಂದ್ರು ಅಂತ ನಿಮ್ಗೆ ಹೇಳ್ತೀನಿ ಸರ್. ಟೆಂತ್ ಓದ್ತಕ್ಕಂತ ಮಕ್ಕಳು ಓಡಾಡಿ ಬಂದು ಬ್ರಷ್ ಹಿಡ್ಕೊಂಡ್ಬಿಟ್ಟು ಕಂಪೌಂಡ್ ಮ್ಯಾಗ ಸುಂದರವಾದಂತ ಚಿತ್ರ ಬಿಡಿಸ್ಬಿಟ್ರು ಅಂತು. ಅಂದ್ರೆ ಅವ್ರಿಗೆ ಅಲ್ಲಿವರೆಗೂ ಮುಖದಾಗ ಇರ್ತಕ್ಕಂತ ಭಾವ ಬಹಳ ಎಷ್ಟು ಎಲ್ಲೋ ಒಂದ್ ಕಡೆ ಸಂಕೋಚವಾಗಿದ್ದು ಮುಖ ಅರಳಿಬಿಡ್ತು ಮಕ್ಕಳದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಸೃಜನಶೀಲತೆಯನ್ನ, ಅವ್ರ ಉತ್ಸಾಹವನ್ನ, ಅವ್ರ ಕ್ರಿಯಾಶೀಲತೆಯನ್ನ ನಾವು ಕೊಲೆ ಮಾಡ್ತಾ ಬೇರೆ ತರದಿಂದ ಅವ್ರ ಪರೀಕ್ಷೆ ಮಾನದಂಡವಾಗಿ ನಾವು ಅಳಿತಾ ಇದ್ದೀವಿ ಅಂತ ಅನಿಸ್ತದೆ. ಇದು ಖಂಡಿತವಾಗ್ಲು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾತ್ರ ಮುಖ್ಯ ಆಗಬಾರದು. ಅಲ್ಲಿ ಪರೀಕ್ಷೆ ಅಂದ್ರೆ ಅಂಕ ಮಾತ್ರ ಮುಖ್ಯ ಅಲ್ಲ, ಅವನು ಇತರೆ ಕೆಲಸಗಳಿಗೆ ಏನ್ ಪಡ್ಕೊಂಡ್ಬಿಡ್ತಾನೆ ಅದು ಕೂಡ ಮಾರ್ಕ್ಸ್ ಕೊಡೋ ಮೂಲಕ ಅವ್ರಿಗೆ ಬೆಳವಣಿಗೆಗೆ ಅವಕಾಶ ಕೊಡಬೇಕು. ಎಷ್ಟೋ ಮಕ್ಕಳನ್ನ ನಾವು ಆತ್ಮಸ್ಥೈರ್ಯ ಕುಂದಿಸಿ ಬೇರೆ ಮಕ್ಕಳು ಗೆಲುವತ್ತ ನೋಡ್ತಿದ್ದೀವಿ. ಮತ್ತೆ ಒಂದೇ ದಿವಸನೇ ಶುರು ಆಗೋದೇನಂದ್ರೆ ಪರೀಕ್ಷೆ ಎಷ್ಟು ಮಕ್ಕ ಯಾವ್ದು ಬರೆದ್ರೆ ಏನ್ ಪಾಸ್. ಹಾಗಾಗ್ಬಿಟ್ಟು ನಿಜವಾದಂತ ಕ್ರಿಯಾತ್ಮಕ ಸೃಜನಶೀಲ ಪಾಠ ಕೌಶಲ ಒಂದ್ ಕಡೆ ಎಷ್ಟು ಟೀಚರ್ಸ್ ಕ್ರಿಯೇಟಿವ್ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಓರಿಯಂಟೆಡ್ ಆಗ್ತದೆ, ಅದನ್ನ ತೆಗೆದಾಕ್ಬೇಕು. ನಿಜವಾಗ್ಲೂ ಕೂಡ ಮಕ್ಕಳ ಸೃಜನಶೀಲತೆಗೆ ಬೆಂಬಲ ಸಿಗಬೇಕು. ಆಟ ನಾಟಕಗಳಿಗೆ ಮೂಲಕ ಕಲಿಕಾ ಪ್ರಕ್ರಿಯೆ ತೊಡಗಿಸಿದ್ರೆ ಅವ್ರು ಖಂಡಿತ ಅವ್ರು ಅನ್ಕೊಂಡಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೋತೀನಿ. ಈ ಒಂದು ಇಬ್ಬರಿಗೂ ಪ್ರಶ್ನೆ ಇದೆ, ಹೇಳಿ ಹೇಳಿ ಸರ್. ಈ ಕರೋನಾ ಸಂದರ್ಭದಲ್ಲಿ ಮಕ್ಕಳು ಹೊರಗೆ ಹೋಗೋದು ಅಥವಾ ಅವರನ್ನ ಹೊರಗೆ ಬಿಡೋದು ಕಠಿಣನೇ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅವರಿಗೆ ಕಲಿಕಾ ಪೂರಕವಾಗಿ ಹೇಗೆ ಆಟಗಳನ್ನು ರೂಪಿಸಬಹುದು ಅನ್ನೋ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಪೋಷಕರು ಬಹಳಷ್ಟು ವಿರೋಧಿಸ್ತಾರೆ. ಅವರಿಗೆ ಹೇಗೆ ನಾವು ಕನ್ವಿನ್ಸ್ ಮಾಡಿಸೋದು ಅಥವಾ ಮನ ಮುಟ್ಟಿಸ್ಬೋದು ಅಂತ ನೀವು ಅನ್ಕೊಂತೀರಾ? ಸರ್, ನಾನು ಇದ್ರ ಬಗ್ಗೆ ತುಂಬಾನೇ ನನಗ ಕಾಡ್ತಿದೆ. ಒಂದರಿಂದ ಐದನೇ ಕ್ಲಾಸಿನ ಮಕ್ಕಳು ಇವತ್ತಿನವರೆಗೆ ಒಂದು ವರ್ಷ ಆಯ್ತು ಈಗ ಶಾಲೆ ಮುಖ ನೋಡಿಲ್ಲ. ಆದ್ರೆ ಆ ಮಕ್ಕಳು ಆಟ ನಿಲ್ಲಿಸಿಲ್ಲ, ಆಟ ನಿಲ್ಲಿಸಿಲ್ಲ, ಕಟ್ಟಿ ಹಾಕ್ತಿದೀವಿ ಎಷ್ಟು ಅಂದ್ರು. ಏನ್ ಮಾಡ್ಬೋದು ಅಂದ್ರೆ ಅದನ್ನ ನಿಜವಾಗ್ಲು ಕೂಡ ಅದೊಂದು ಕಲಿಕಾ ಮಾಧ್ಯಮ ಅಂತ ನಾವೇನಾದ್ರೂ ತಾಯಂದಿರಿಗೆ ಮಾರ್ಗದರ್ಶನ ಮಾಡೋ ಮೂಲಕ ಮಕ್ಕಳಿಗೆ ಅಂದ್ರೆ ನಾಗಲು ಮೇಡಮ್ ಹೇಳ್ತಿದ್ರು, ಈ ಆಟದೊಳಗಡೆ ಒಳಾಂಗಣ ಆಟಗಳು ಹೊರಾಂಗಣ ಆಟಗಳು ಕೂಡ ಇದಾವೆ. ಒಂದು ಕುಟುಂಬದ ನಾಲ್ಕಾರು ಮಕ್ಕಳು ಸೇರ್ಕೊಂಡು, ಒಂದು ಕುಟುಂಬ ಇದ್ರ ಅರ್ಥ ತಾನು ತನ್ನ ಪಕ್ಕದ ಮನೆಯ ಎರಡು ಮೂರು ಮಕ್ಕಳು ಸೇರಿದ್ರು, ಒಂದು ಓಣಿ ಆಟ ಓಣಿ ಅಂತ ಕೂರ್ತಿರ್ತಾರೆ. ಯಾಕಂದ್ರೆ ಈ ಮನೆಯಿಂದ ಆಚೆ ಕೊಡೋದು ಏನ್ ಕೊರೋನಾ ಇದ್ರು ಈ ಕಡೆಯಿಂದ ಅವ್ರಿಗೆ ಕೊಡೋದು ತಗೊಳ್ಳೋ ಪ್ರಕ್ರಿಯೆ ನಡೀತದೆ. ಒಂದು ಓಣಿಯ ಮಕ್ಕಳು ಕೂಡೆ ಆಡೋದಕ್ಕೆ ಬೇಕಾಗುವಂತ ಜೊತೆ ತೆರಿಸೋ ಮೂಲಕ ಈ ಪಾಠ ಪ್ರಕ್ರಿಯೆಯನ್ನ ಖಂಡಿತವಾಗ್ಲೂ ಅದರೊಳಗೆ ತೊಡಗಿಸ್ಬೋದು. ತೊಡಗಿಸಿದ್ರೆ ಮಕ್ಕಳು ಸುಲಭವಾಗಿ ಕೊರೋನಾ ಸಂದರ್ಭದಲ್ಲಿ ನಾನು ಅದೇ ಏನಿಲ್ಲ, ಈ ಗೋಲಿ ಆಟ ಆಡೋದಾಗ್ಬೋದು, ಹತ್ತಿ ಗಂಟೆಗೆ ಬತ್ತಿಗಂಟೆ ಆಟ ಆಡ್ಬೋದು, ಗುರುಮೆ ಗುರುಮ ಚೋಟ ಆಡೋದಿರ್ಬೋದು, ಬೇರೆ ಬೇರೆ ಆಟಗಳು ಕಲಿಕಾ ಪ್ರಕ್ರಿಯೆ ತೊಡಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಲೈಫ್ ಸ್ಕಿಲ್ ಬೆಳೆಸೋದಕ್ಕೆ ಬೇಕಾಗಿ ಜೀವನ ಕೌಶಲ್ಯಕ್ಕೆ ಬೇಕಾಗುವಂತ ಆಯಾಮಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅಂಥದಕ್ಕೆ ನಾವು ಸ್ವಲ್ಪ ಒಬ್ಬ ಗೈಡ್ ಬೇಕು, ಅದಕ್ಕೆ ಗೈಡ್ ಬೇಕು. ಮಕ್ಕಳು ಸುಮ್ಮನೆ ಆಡ್ತಾರೆ, ಎಲ್ಲೋ ಒಂದು ಹೋಗ್ಬಿಡ್ತಾರೆ, ಆಟ ಆಡುವಾಗ ಬೈಗುಳಗಳಂತ ಬರ್ತವೆ, ಎಲ್ಲೋ ಒಂದ್ ಕಡೆ ಅಸ್ತವ್ಯಸ್ತತೆ ಆಗ್ತಿರುತ್ತೆ. ಆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಕೇಳಿಸಿರ್ತಕ್ಕಂಥ ಒಂದು ಒಬ್ಬ ಅಲ್ಲಿ ಏನು ಅದಕ್ಕೆ ಸುಗಮಕಾರ ಬೇಕು. ಆ ಸುಗಮಕಾರ ಆಯಾ ಓಣಿಯಲ್ಲೇ ಒಬ್ಬೊಬ್ಬನ ನಿರ್ಮಾಣ ಮಾಡೋ ಮೂಲಕ, ಹಿರಿಯ ಗೆಳೆಯರನ್ನೊಬ್ಬ ನೇಮಕ ಮಾಡೋ ಕುರಿತ ಗುರುತಿಸೋ ಮೂಲಕ ಮಕ್ಕಳನ್ನ ಪಾಠ ಪ್ರಕ್ರಿಯೆಯಲ್ಲಿ ಈ ತರದ ಕಲಿಕಾ ಪ್ರಕ್ರಿಯೆಯಲ್ಲಿ ಆಟಗಳನ್ನು ತೊಡಸ್ಕೊಂಡು ಗುರುತಿಸಬಹುದು. ಬಟ್ ಅಂಥದ್ದೊಂದು ಮಾರ್ಗದರ್ಶನ ಖಂಡಿತ ಬೇಕು, ಖಂಡಿತ ಬೇಕು. ಅಥವಾ ಸ್ವತಃ ತಾಯಂದಿರಿಗೆ ಆ ಕುಟುಂಬದಲ್ಲಿ ಒಬ್ಬರಿಗೆ ಆ ತರದ ಮಾರ್ಗದರ್ಶನ, ಇಲ್ಲ ಓಣಿಯ ಒಬ್ಬ ಸ್ವಯಂ ಸೇವಕರಿಗೆ ಆ ತರದ ಮಾರ್ಗದರ್ಶನ ಮಾಡೋ ಮೂಲಕ ನಾವು ಇಂಥ ಆಟ ಚಟುವಟಿಕೆಗಳ ಮೂಲಕ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಮಕ್ಕಳ ಕಲಿಕೆಯಿಂದ ದೂರ ಹಿಮ್ಮುಖಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತದೆ. ಇಲ್ಲಾಂದ್ರೆ ಬರೀ ಟಿವಿ ನೋಡ್ಕೊಂತ ಟಿವಿ ಮೊಬೈಲ್ ಅಲ್ಲಿ ಮಕ್ಕಳು ಕಲಿತಾರೆ, ಅವ್ರು ತುಂಬಾ ಅದರಿಂದ ಹೆಚ್ಚು ಕಲಿಕೆಯಿಂದ ದೂರ ಹೋಗ್ತಾರೆ ಅಂತ ಅನ್ಕೋತೇನೆ. ಮತ್ತೆ ಆನ್ಲೈನ್ ಕಲಿಕೆ ಅನ್ನೋದು ಇದೆಲ್ಲ ಖಂಡಿತವಾಗ್ಲು ನಮ್ಮ ಬಹಳಷ್ಟು ಮಕ್ಕಳಿಗೆ ನಿಲುಕ್ತಿಲ್ಲ, ಅದು ನಿಲ್ಕೋದಕ್ ಸಾಧ್ಯ ಇಲ್ಲ. ಮತ್ತೆ ಎಷ್ಟೋ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರಂತೆ ಪ್ರೈವೇಟ್ ಸೆಕ್ಟರ್ ಅಥವಾ ಬೇರೆ ಬೇರೆ ಪಾಠಗಳ ಮೂಲಕ ಶಾಲೆಯಲ್ಲಿ ಮಗಳಿಗೆ ಮೊಬೈಲ್ ಕೊಟ್ಟಿದ್ರೆ ಮಗು ಕಲಿತಾನೆ ಅಂತ ತಿಳ್ಕೊಂಡಿದ್ದಾರೆ. ತುಂಬಾ ಹೊತ್ತು ನೋಡೋದಿಲ್ಲ, ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿದೆ ನಾನು, ಕೆಲವೊತ್ತು ನೋಡ್ಬಿಟ್ಟು ಆಮೇಲೆ ಮಗು ಬೇರೆ ಕೆಲಸ ಮಾಡಿ ತುಳಿತಾನೆ, ಗೇಮ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಆದ್ರೆ ಮಕ್ಕಳನ್ನ
ಈ ತರದ ಒಂದು ಓಣಿಯಲ್ಲಿ ಸಣ್ಣ ಸಣ್ಣ ಗುಂಪುಗಳಾಗಿ ಸಂಭ್ರಮದ ಕಲಿಕೆಗೆ ಬೇಕಾಗುವ ಈ ಒಬ್ಬ ಸುಗಮ ಕಾರಣ ಅಗತ್ಯತೆ ಇದೆ ಅಥವಾ ತಾಯಂದರಿಗೆ ಆತನ ಮಾರ್ಗದರ್ಶನ ಮಾಡತಕ್ಕಂತ ತುಂಬಾ ಅಗತ್ಯತೆ ಅಂತ ಅನ್ಕೋತೀನಿ. ಸರ್, ಕೋವಿಡ್ ಸಂದರ್ಭದಲ್ಲಿ ಮಕ್ಕಳು ಬಹಳಷ್ಟು ಒಳಾಂಗಣ ಆಟಗಳನ್ನ, ಅಂದ್ರೆ ನಮ್ಮ ಹಳೆಯ ಆಟಗಳು, ಪಗಡೆ ಆಟ ಇರ್ಬೋದು, ಹುಲಿಮನೆ ಆಟ ಇರ್ಬೋದು, ಚಕ್ಕಾವಚ್ಚಿ ಆಟ ಇರ್ಬೋದು, ಇಂಥ ಆಟಗಳನ್ನ ಬಹಳಷ್ಟು ಮಕ್ಕಳು ಆಡಿದ್ದನ್ನ ನಾವು ನೋಡಿದೀವಿ. ಆಮೇಲೆ ಕೆಲವೊಂದು ಸ್ತೋತ್ರಗಳನ್ನ ಕಲಿಯೋದಿರ್ಬೋದು ಅಥವಾ ಕೆಲವೊಂದು ಓದುವ ಹವ್ಯಾಸವನ್ನ ರೂಢಿಸ್ಕೊಂಡಂತದ್ದು, ಅಲ್ಲಿ ಅವರ ಪರಿಸರ ಯಾವ ರೀತಿಯಾಗಿರ್ತದೆ ಆ ರೀತಿಯಾಗಿ ಮಕ್ಕಳು ಬೆಳೀತಾರೆ. ಯಾಕೆಂತಂದ್ರೆ ಕೋವಿಡ್ ಸಂದರ್ಭದೊಳಗೆ, ಲಾಕ್ಡೌನ್ ಸಂದರ್ಭದೊಳಗೆ ಹೊರಗಡೆ ಹೋಗ್ಲೇಬಾರದು ಅನ್ನುವಂತ ಸ್ಥಿತಿ ಒಳಗೆ ಇದ್ದಾಗ್ಲೂ ಸಹಿತ ಮಕ್ಕಳು ಏನೋ ಅಕ್ಕಪಕ್ಕದ ಮನೆಗೆ ಹೋಗಿ ಕುತ್ಕೊಂಡು ಆಟ ಆಡೋದನ್ನ ನಾವು ನೋಡ್ತಾ ಇದ್ವಿ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಹುಲಿಮನೆ ಆಟ ಅಂತೂ ಬಹಳಷ್ಟು ದಿನದಿಂದ ನಾವು ನೋಡೇ ಇರ್ಲಿಲ್ಲ. ಆಮೇಲೆ ಕಲ್ಲನ್ನ ಎತ್ತಿ ಹಾಕಿ ಮಧ್ಯದ ಕಲ್ಲನ್ನ ತಕೊಳ್ಳುವಂತ ಆಟ, ಅದು ಒಂದು ರೀತಿಯ ಆಟ. ಆಮೇಲೆ ಈಗ ಆಟದ ಬೋರ್ಡ್ ಬರ್ತದೆ, ಗೋಲಿ ಗುಂಡಗಳನ್ನ ಹಾಕಿರ್ತಾರೆ, ಗುಂಡ ಎತ್ತಿ ಹಾಕಿ ಮತ್ತದನ್ನ ತಕೊಳ್ಳುವಂತ ಆಟ, ಇಂಥ ಆಟಗಳನ್ನ ಬಹಳಷ್ಟು ಕಲಿಸ್ತು ಕೋವಿಡ್ ನಮ್ಗೆ. ಅದಲ್ದೇನೆ ಹಿರಿಯರಿಗೆ ಗೌರವ ಕೊಡ್ಬೇಕು, ಎಲ್ಲರೂ ಕೂಡಿ ಬಾಳ್ಬೇಕು, ಒಂದೇ ಮನೆ ಒಳಗೆ ಇದ್ದು ಒಬ್ಬರ ಮುಖ ಒಬ್ಬರು ನೋಡ್ತಾ ಇರ್ಲಿಲ್ಲ ಅಂತದ್ದು, ಎಲ್ಲರೂ ಕೋವಿಡ್ ಸಂದರ್ಭದೊಳಗೆ ಎಲ್ಲರೂ ಸೇರಿ ಊಟ ಮಾಡೋಣ, ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡೋಣ, ಹೊಸ ಹೊಸ ಕೆಲಸಗಳನ್ನ ನಮ್ ಕೆಲ್ಸ ನಾವೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲವನ್ನೂ ಮಕ್ಕಳು ಕಲ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾವು ನೋಡಿದೀವಿ ನಮ್ಮ ಸುತ್ತಮುತ್ತಲಿನ ಮಕ್ಕಳೆಲ್ಲರೂ ಏನ್ ಮಾಡ್ತಾ ಇದ್ದೀರಿ, ಏನ್ ಹೆಂಗ್ ಟೈಮ್ ಪಾಸ್ ಮಾಡ್ತೀರಿ ಅಂತಂದಾಗ ಬಂದು ಕೇಳ್ತಾ ಇದ್ರು, ಯಾವ ಪುಸ್ತಕ ಓದ್ಬೋದು, ಯಾವ ಚೆನ್ನಾಗಿದೆ, ನಿಮ್ಮ ಹತ್ರ ಇರೋ ಪುಸ್ತಕ ಕೊಡ್ರಿ ಅಂತ. ಓದುವ ಹವ್ಯಾಸ ಬೆಳೆಸ್ತು. ಆಮೇಲೆ ಕೆಲವೊಂದು ಆಟಗಳನ್ನ ಮನೆ ಒಳಗೆ ಕುತ್ಕೊಂಡು ಆಡುವಂತಹ ಆಟಗಳನ್ನ ಆಡ್ಲಿಕ್ಕೆ ನಮ್ ಕೋವಿಡ್ ನಮ್ಗೆ ಬಹಳ ಸಹಕಾರಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್, ಸುಮಾರು ಒಂದು ಕಾಲ ಗಂಟೆಯ ಹೊರತು ಆ ನಿರರ್ಗಳವಾಗಿ ನಿಮ್ಮ ಅನುಭವಗಳನ್ನ ನಮ್ ಜೊತೆಗೆ ಹಂಚ್ಕೊಂತ ಬರ್ತಾ ಇದ್ರಿ. ಬಹುಶಃ ಈ ಒಂದು ಗಂಟೆ ಅವಧಿ ನಿಮ್ಮ ಅನುಭವ ಮತ್ತೆ ವಿದ್ಯಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯವಶ್ಯಕವಾಗಿರುವಂತಹ ಮಾಧ್ಯಮಗಳ ಕುರಿತಾದಂತ ಚರ್ಚೆಗಳು ಇನ್ನಷ್ಟು ನಡೆಯುವ ಅಂತ ಅವಶ್ಯಕತೆ ಇದೆ. ಇದ್ದ ಅವಕಾಶದಲ್ಲೇ ನಮಗಿದ್ದಂತಹ ಇತಿಮಿತಿ ಒಳಗಡೆ ಒಂದಷ್ಟು ಪ್ರಶ್ನೆಗಳಿಗೆ ಅಥವಾ ಉತ್ತರಗಳನ್ನ ಹುಡುಕಿದ್ವೋ ಅಥವಾ ನಮ್ಮಲ್ಲಿದ್ದಂತ ಹುಡುಕಾಟಗಳಿಗೆ ಮತ್ತಷ್ಟು ಮಾತಿನ ರೂಪದ ಅರ್ಥವನ್ನ ಕಟ್ಕೊಡ್ತಾ ಹೋದ್ವಿ ಅಂತ ಅನ್ಸುತ್ತೆ. ಸೊ ಈ ಸಂದರ್ಭದಲ್ಲಿ ಸರ್ ಏನು ಹೇಳ್ಬೇಕು ಅಂತ ಇದ್ದೀರಾ? ಸರ್, ನನಗೆ ಒಂದು ಮುನ್ನೋಟ, ಈಗ ಮತ್ತೆ ಕೊರೋನಾ ಭೀತಿ ಜಾಸ್ತಿ ಆಗ್ತಿದೆ, ಈಗೆಲ್ಲ ಬರೋ ಮೂಲಕ ಶಾಲೆಗೆ 1-5 ಮಕ್ಕಳು ಶಾಲೆಗೆ ಇನ್ನೂ ಬರೋ ಇದು ಕಾಣಿಸ್ತಿಲ್ಲ ನಮಗೆ. ಅಂದ್ರೆ ನನಗೆ ಈ ಸಂದರ್ಭದಲ್ಲಿ ಏನ್ ಅನಿಸ್ತಿದೆ ಅಂದ್ರೆ, ನನ್ನ ಇಲಾಖೆನೂ ಕೂಡ ಈ ತರದ ಒಂದು ಆಲೋಚನೆ ಮಾಡ್ಬೋದು, ನೀವು ಕೂಡ ಅದನ್ನ ನಮ್ಮ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಅದನ್ನ ಆ ತರದ ಒಂದು ಗೈಡ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಇದರೊಂದು ಮುಂದಿಟ್ಕೊಂಡು ಈಗೇನ್ ಅನ್ಕೊಂಡ್ವಿ, ತಾಯಂದಿರಿಗೆ ಅಥವಾ ಅಂದ್ರೆ ಅಲ್ಲಿರುವಂತ ಸ್ವಯಂ ಸೇವಕ ಅದ್ ಕೆಲಸ ಮಾಡುವಂತ ಮಕ್ಕಳಿಗೆ ಒಂದಿಷ್ಟು ಈ ಆಟ ಮತ್ತು ಸೃಜನಾತ್ಮಕ ನಾಟಕಗಳ ಮೂಲಕ ಅದೇ ಓಣಿಯಲ್ಲಿನೇ ಕೆಲವು ಪಠ್ಯಕ್ಕೆ ಪೋಷಕವಾಗುವ ಪೂರಕ ಆಗುವ ವಿಶಿಷ್ಟವಾದಂತ ಕಲಿಕೆ ಆಯಾಮಗಳನ್ನ ನಾವು ತೆರೆದುಕೊಡೋ ಮೂಲಕ ಬೇಸಿಕ್ ಸಂಭ್ರಮದ ಕಲಿಕೆಯಾಗಿ ಈಗ ಬಂತು. ಏಪ್ರಿಲ್ ಮೇ ಬರ್ತದೆ, ಇನ್ಯಾರೋ ಟ್ಯೂಷನ್ ಕ್ಲಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಇನ್ಯಾರೋ ಅದಕ್ಕೆ ಬೇರೆ ತರದ ಶಿಬಿರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಆ ಶಿಬಿರಗಳಿಗಿಂತ ಮತ್ತೆ ಅದಕ್ಕೆ ದುಡ್ಡು ಇರೋರು ಮಾತ್ರ ಮಾಡ್ತಾರೆ, ನಮ್ಮ ಸಾಮಾನ್ಯ ಮಕ್ಕಳಿಗೆ ಅವಕಾಶ ಸಿಕ್ಕಲ್ಲ. ಈ ತರದ ಸಂಭ್ರಮದ ತರಗತಿಗಳನ್ನ ಅಲ್ಲಲ್ಲೇ ಆ ವಠಾರದ ಮಕ್ಕಳ ಮಧ್ಯಾಹ್ನ ಕಲಿಸೋ ಮೂಲಕ ಕೋವಿಡ್ನ ಇದನ್ನೂ ಕೂಡ ದೂರಕ್ಕೆ ತಳ್ಳೋ ಮೂಲಕ ಅದನ್ನ ಆಚರಣೆ ಮಾಡುವ ಮೂಲಕ ಮಕ್ಕಳ ಕಲಿಕೆ ಪ್ರಕ್ರಿಯೆಗೆ ಪೂರಕವಾಗಿರುವಂತಹ ಕೆಲವು ಆಯಾಮಗಳನ್ನ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ನಾವೆಲ್ಲರೂ ಸಹಿತ ಸೇರ್ಕೊತೀವಿ, ಇಂಥದೊಂದು ಚೌಕಟ್ಟನ್ನು ರೂಪಿಸಿಕೊಡೋ ನಿಟ್ಟಿನಲ್ಲಿ ನಾವೇನಾದ್ರು ಮಾಡಬಹುದಾ ಅಂತ ನನ್ನ ಅಭಿಲಾಷೆ ಇದೆ. ಖಂಡಿತ ಇದೊಂದು ಈ ಕೊರೋನಾ ಸಂದರ್ಭಕ್ಕೆ ಆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ದಯವಿಟ್ಟು ಆ ಬಗ್ಗೆ ಒಂದು ಚಿಂತನೆ ಇರಲಿ ನಮ್ಮೆಲ್ಲ ಬಳಗದಲ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್. ಇಲ್ಲಿ ನಿಮಗೆ ಸೂಕ್ತವಾದಂತ ಅಥವಾ ಅಪೇಕ್ಷಿತವಾದಂತಹ ಒಂದು ಸಲಹೆ ಕೂಡ, ಇದು ಪ್ರಶ್ನೆ ಅಲ್ಲ ಸಲಹೆ ಕೂಡ ಬಂದಿದೆ. ಮಕ್ಕಳ ಆಟದಿಂದ ಆಗುವ ಕಲಿಕಾ ಪ್ರಕ್ರಿಯೆ ಹೆಚ್ಚು ಶಕ್ತಿ ಕೊಡುತ್ತದೆ ಎನ್ನುವ ತರಬೇತಿಯನ್ನು ಪಾಲಕರಿಗೆ ಕೊಡಬೇಕು ಅನಿಸುತ್ತೆ. ನಿಜವಾಗ್ಲೂ ಕಾಳಜಿಯುಕ್ತ ಒಬ್ಬ ಉತ್ತಮ ಶಿಕ್ಷಕರಿಂದ ಬರುವಂತಹ ಅನಿಸಿಕೆ ಇದು. ಹಳ್ಳಿಯ ಪಾಲಕರಿಗೂ ಕೂಡ ಇದನ್ನು ಒಪ್ಪದೇ ಇರುವ ವಾತಾವರಣವಾಗುತ್ತಿದೆ. ಅಂದ್ರೆ ಹಳ್ಳಿಯವರು ಕೂಡ ನಗರೀಕರಣದ ಒಂದು ವ್ಯವಸ್ಥೆಗಳಲ್ಲಿ ತಮ್ಮಲ್ಲಿದ್ದಂತಹ ಸಂಪನ್ಮೂಲಗಳನ್ನ ಮರೆತು ಈ ಸಿಟಿ ಕಲ್ಚರ್ನ ವ್ಯಾಮೋಹಕ್ಕೆ ಬಂದು ನಮ್ಮನ್ನ ಅನುಕರಣೆ ಮಾಡ್ತಾ ಸ್ವಂತಿಕೆಯನ್ನ ಎಲ್ಲೋ ಬಿಡ್ತಾ ಇದ್ದಾರೆ ಅಂತ ಒಂದು ಕಾಳಜಿಯನ್ನ ಇಲ್ಲಿ ಶಿಕ್ಷಕರೊಬ್ಬರು ವ್ಯಕ್ತಪಡಿಸಿದ್ದಾರೆ.
ಮತ್ತೊಬ್ರು ಹೇಳ್ತಾ ಇದ್ದಾರೆ ಇನ್ ವಿಜಯ್ ಸ್ಕೂಲ್ಸ್ ವಿ ಸಿ ಚಿಲ್ಡ್ರನ್ ಪ್ಲೇಯಿಂಗ್ ಆನ್ ದ ಪ್ಲೇ ಗ್ರೌಂಡ್ ಬಟ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಚಿಲ್ಡ್ರನ್ ಆಲ್ವೇಸ್ ಇನ್ ಸೈಡ್ ಲೈಕ್ ಇಟ್ ಕೆಪ್ಟ್ ಇನ್ ಇಟ್ ಜೈಲ್ ವೈ ಪೇರೆಂಟ್ಸ್ ಡೋಂಟ್ ಥಿಂಕ್ ಅಬೌಟ್ ದಿಸ್ ರಿಯಲಿ ಎ ಕನ್ಸರ್ನ್ ಇದು ರಿಯಲಿ ಎ ಕನ್ಸರ್ನ್ ಯಾರಿಗೂ ಕೂಡ ಇಂಥ ಒಂದು ಖಾಸಗಿ ಎಲ್ಲಾ ಖಾಸಗಿ ಶಾಲೆಗಳಲ್ಲ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಗೇಟಿನ ಒಳಗಡೆ ಹೋಗಿರುವಂತಹ ಮಗು ಸಂಜೆ 3:30 ತನಕ ಒಂದು ರೀತಿಯ ಕೋಟಿ ಒಳಗಡೆ ಇದ್ದು ಆಚೆ ಬಂದಂತ ವ್ಯವಸ್ಥೆ ಆಗ್ತಾ ಇದೆ. ಆದರೆ ಸರ್ಕಾರಿ ಶಾಲೆನಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಗಮನಿಸಿದ್ರೆ ಅತಿ ದೊಡ್ಡ ಮೈದಾನಗಳಿವೆ. ಬಹುಶಃ ಯಾವ ಶಾಲೆಗೂ ಕೂಡ ಇಂತಹ ವ್ಯವಸ್ಥೆ ಇಲ್ಲ. ಏನಾದರೂ ತೊಂದರೆಗಳಿರಲಿ ಆದರೆ ಮಕ್ಕಳಿಗೆ ಆಡುವಂತಹ ಬಯಲು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗುವಷ್ಟು ಅವಕಾಶಗಳು ಯಾವ ಶಾಲೆಯ ಮಕ್ಕಳಿಗೂ ಕೂಡ ಸಿಗೋದಿಲ್ಲ. ಸೊ ಈ ವಿಚಾರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಿರುವ ಮಕ್ಕಳು ನಿಜಕ್ಕೂ ಅದೃಷ್ಟ ಶಾಲೆಗಳೇ. ಬಹುಶಃ ನಾವು ಕಲಿಕಲಿಸು ಮುಖಾಂತರ ನಡೆಸುತ್ತಿರುವ ಸಾಕಷ್ಟು ಪ್ರಯೋಗಗಳು ಒಂದು ರೀತಿಯ ಯಶಸ್ಸನ್ನು ನಮಗೆ ತಂದುಕೊಡ್ತಾ ಇದೆ ಅಂತಂದ್ರೆ ಅಲ್ಲಿನ ಮಕ್ಕಳಲ್ಲಿ ಇರುವಂತಹ ತೊಡಗಿಸಿಕೊಳ್ಳುವಿಕೆ ಅಥವಾ ಅವರನ್ನ ಪ್ರೋತ್ಸಾಹಿಸುತ್ತಿರುವಂತಹ ಸಾಕಷ್ಟು ಸಂಖ್ಯೆಯ ಶಿಕ್ಷಕರು, ಶಾಲಾ ಶಿಕ್ಷಕರು. ಅದು ನಮ್ಮಿಂದ ಅನುದಾನಿತ ಪಡೆದಂತಹ ಶಿಕ್ಷಕರು ಮಾತ್ರ ಅಲ್ಲ, ನಾನು ಕರ್ನಾಟಕದ ಪ್ರವಾಸವನ್ನ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೃಜನಶೀಲವಾಗಿ ಬೆರೆತಿರುವಂತಹ ಸರ್ಕಾರಿ ಶಾಲಾ ಶಿಕ್ಷಕರನ್ನ ಗಮನಿಸ್ತಾ ಇದ್ದೀನಿ. ಅವರಲ್ಲಿರುವಂತಹ ಬದ್ಧತೆಗಳು ನಿಜಕ್ಕೂ ಬೇರೆಯವರಿಗೂ ಕೂಡ ಮಾದರಿ. ಅವರಿಗೆಲ್ಲ ಒಂದು ವಿಶೇಷವಾದಂತಹ ಗೌರವವನ್ನು ಸೂಚಿಸ್ತಾ ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮ ನಮ್ಮ ಜೊತೆಗೆ ಇದ್ದು ನಡೆಸಿಕೊಟ್ಟಿರೋದಕ್ಕೋಸ್ಕರ ನಿಮಗೆ ಗೌರವಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ಮುಂದಿನದನ್ನ ನಾನು ಮೇನಕಾ ಮತ್ತು ಜೋಯಿಸಿ ಅವರಿಗೆ ಬಿಟ್ಕೊಡ್ತೇನೆ. ಇದಕ್ಕೆ ಮುಂಚೆ ಒಂದು ಸಣ್ಣ ಪ್ರಕಟಣೆ. ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಕಲಿ ಕಲಿಸು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮತ್ತು ಕಲಾವಿದರಿಗೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ಥಳೀಯ ಐತಿಹ್ಯಗಳನ್ನ ಉಪಯೋಗಿಸಿಕೊಂಡು ಪಠ್ಯಕ್ರಮಕ್ಕೆ ಮೀರಿದಂತಹ ಒಂದು ಸಾಧ್ಯತೆಗಳನ್ನ ಮತ್ತೆ ಕಲಿಕೆ ಅನ್ನೋದು ನಿರಂತರವಾಗಿ ನಡೆಯುತ್ತಿರಬೇಕು ಅನ್ನೋ ಒಂದು ಪ್ರಯೋಗಗಳನ್ನ ಮಕ್ಕಳೊಂದಿಗೆ ನಡೆಸೋದಿಕ್ಕೆ ಸಣ್ಣದಾದ ಅನುದಾನವನ್ನ ಕಳೆದ 10 ವರ್ಷದಿಂದ ನೀಡುತ್ತಾ ಬಂದಿದೆ. ಇದರ ಕುರಿತು 2021-22 ಅನುದಾನವನ್ನ ಕುರಿತು ಸದ್ಯದಲ್ಲೇ ಪ್ರಕಟಣೆ ಆಗುತ್ತೆ. ನಮ್ಮ ವೆಬ್ಸೈಟ್ www.indiaifa.org ಗಮನಿಸ್ತಾ ಇರಿ. ಪ್ರಕಟಣೆ ಬರ್ತಿದ್ದಾಗೇನೆ ನನ್ನಾಗಲಿ ಕೃಷ್ಣ @indiaifa.org ಅಥವಾ ರಾಧಿಕಾ @indiaifa.org ಮುಖಾಂತರ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಿ. ನಿರಂತರವಾಗಿ ನಮ್ಮ ಜೊತೆಗೆ ಸಂಭಾಷಣೆಯನ್ನು ನಡೆಸ್ತಾ ಇರಿ. ಬಹುಶಃ ನಿಂಗು ಸೋಲಗಿ ಅವರು ನಡೆಸುವಂತಹ ಪ್ರಯೋಗಗಳ ಮಾದರಿಯಲ್ಲೇನೆ ಸಾಕಷ್ಟು ಪ್ರಯೋಗಗಳು ನಡೀತಿದೆ. ನಮ್ಮ ವೆಬ್ಸೈಟ್ ಅನ್ನು ಗಮನಿಸಿ. ಕಲಿ ಕಲಿಸುವಂತಹ ಒಂದು ಸಾಕ್ಷ್ಯಚಿತ್ರವು ಕೂಡ ಯೂಟ್ಯೂಬ್ನಲ್ಲಿ ಲಭ್ಯತೆ ಇದೆ, ಅದನ್ನು ಕೂಡ ಗಮನಿಸಿ. ಇಲ್ಲೆಲ್ಲವೂ ಕೂಡ ನಾವು ಪಠ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗದಿದೆ. ಆಟಗಳ ಮುಖಾಂತರ, ರಂಗಾಟಗಳ ಮುಖಾಂತರ, ರಂಗ ಮಾಧ್ಯಮದ ಮೂಲಕ ಅಥವಾ ಸ್ಥಳೀಯ ಕಥೆಗಳ ಮೂಲಕ ಸಾಕಷ್ಟು ಸಾಧ್ಯತೆಗಳನ್ನ ನಮ್ಮ ಪ್ರಯೋಗಗಳನ್ನ ಶಿಕ್ಷಕರು ಕಲಾವಿದರು ನಡೆಸ್ತಾ ಬರ್ತಾ ಇದ್ದಾರೆ. ಅವರಿಗೆಲ್ಲರನ್ನು ಗೌರವ ಕೊಡ್ತಾ ಮೇನಕಾ ಮತ್ತೆ ನನ್ನ ಸ್ನೇಹಿತರಾದ ಮೇನಕಾ ಮತ್ತು ಜಾಯ್ಸಿ ಅವ್ರನ್ನ ಕೇಳ್ಕೊಂತಾನೆ ಮುಂದುವರಿಸೋದಕ್ಕೆ. ಮೇನಕಾ Yeah, I just wanted to thank all the panelists and everyone for joining. Krishna, you've shared about our arts education conference webinar that's coming up. Yeah, it was here. ಮತ್ತೆ ಹೇಳುವ ಒಂದು ಚಾಟ್ ಬಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಇರಬಹುದು ನಮ್ಮ ಒಂದು ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಇನ್ನು ಒಂದು ವಾರದಲ್ಲಿ ನಡೀತಾ ಇದೆ ಕಲಾ ಶಿಕ್ಷಣ ವಿಭಾಗದಿಂದ. ಅದು ಇಂಟರ್ವ್ಯೂನ್ ಟೇಪಸ್ಟ್ರೀಸ್ ಅಂತ ಕಲಾ ಶಿಕ್ಷಣ ಕುರಿತಾದ ರಾಷ್ಟ್ರೀಯ ಮಟ್ಟದ ವೆಬಿನಾರ್ ಚರ್ಚೆ 25-26 ಇದೇ ತಿಂಗಳು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಪ್ರಾಸ್ತಾವಿಕ ನುಡಿಗಳನ್ನ
ನೋಡಿದ ನಂತರ ದಿನಕ್ಕೆ ಎರಡು ಸೆಷನ್ ಪ್ರಕಾರ 25 ಮತ್ತು 26 ರಾಷ್ಟ್ರ ಮಟ್ಟದಲ್ಲಿ ಕಲಾ ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವ್ರನ್ನ ನಾವು ಒಳಗೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದರ ವಿವರಗಳು ನಿಮಗೆ ಸದ್ಯದಲ್ಲೇ ದೊರೆಯುತ್ತೆ. ದಯವಿಟ್ಟು ಮತ್ತೆ ಭಾಗವಹಿಸಿ ಚರ್ಚೆಗಳಿಗೆ ಮತ್ತೆ ನೀವು ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಮೇನಕಾ, we are also very happy to share that we are organizing a fundraising concert with Shubha Mudgal on March 27th. So we'd like to invite each of you listening in audience on Facebook, on Zoom, to please do support IFA and pick up donor passes for the same. We look forward to seeing you there. See, now ondu Menaka avarge helthavaranta sandarbha jothe seruva sandarbhadalli India Foundation for Arts so ಕಲಾಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸ್ಕೊಂಡು 25 ವರ್ಷಗಳು ಕಳೆದಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಅನುದಾನಗಳನ್ನು ಅಥವಾ ದಾನಿಗಳು ಇರೋದ್ರಿಂದ ನಮ್ಮ ಕಾರ್ಯಕ್ರಮಗಳು ನಡೆಯುತ್ತಿರು. ಸಾಕಷ್ಟು ಸಂಖ್ಯೆಯ ಪೋಷಕರು ನಮಗಿದ್ದಾರೆ. ನೀವುಗಳು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇಂಡಿಯಾ ಫೌಂಡೇಶನ್ ಫಾರ್ಟಿನ ಒಬ್ಬ ಸ್ನೇಹಿತನಾಗಿ ಕನಿಷ್ಠ 500 ರೂಪಾಯಿ ಕೂಡ ನಮಗೆ ಪ್ರೋತ್ಸಾಹಕವಾಗಿ ನೀಡಿ ನಮ್ಮ ಕಾರ್ಯಕ್ರಮಗಳನ್ನು ಬೆಳೆಸೋದಿಕ್ಕೆ ನಮ್ಮ ಜೊತೆಗೆ ಕೈ ಸೇರಿಸ್ಬೋದು. ಆ ನಂತರ ನಮ್ಮ ನಿಮಗೆ ಒಂದು ರೀತಿಯ ಅನುಭವ ಆಗುತ್ತೆ, ಸಾರ್ಥಕತೆ ಸಿಗುತ್ತೆ. ದಯವಿಟ್ಟು ನಮ್ಮ ಜೊತೆಗೆ ಕೈ ಕೂಡಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೇನೆ. ತೋ ಮೇನಕಾ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಸೊ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಇವತ್ತು ಮೇನಕಾ ಅವರಿದ್ರು, ಜಾಯ್ಸಿ ಅವರಿದ್ರು. ಫೇಸ್ಬುಕ್ನಲ್ಲಿ ರುವಾಮ್ ಅವರು ನಿರಂತರವಾಗಿ ಬರುತ್ತಿದ್ದಂತಹ ಪ್ರಶ್ನೆಗಳನ್ನ ನನಗೆ ಕಳಿಸ್ಕೊಡ್ತಾ ಇದ್ರು. ಸರ್ ಹೇಳ್ದಂಗೆನೆ ಅಥವಾ ಮೇಡಮ್ ಹೇಳ್ದಂಗೆನೆ ನಾವು ಕೂಡ ಸಾಂಘಿಕವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಸೊ ಥ್ಯಾಂಕ್ಸ್ ಟು IFA ಟೀಮ್, ಇಟ್ ವಾಸ್ ವೆರಿ ವಂಡರ್ಫುಲ್. ಒಂಥರ ಚೆನ್ನಾಗಿ ನಡ್ಕೊಂಡು ಹೊರಟೋಯ್ತು. ಎಲ್ಲೂ ನಮಗೆ ಎಲ್ಲೋ ಸಣ್ಣ ಸಣ್ಣ ಇಂಟರ್ನೆಟ್ ಪ್ರಾಬ್ಲಮ್ ಬಿಟ್ಟರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಯಾ, ಥ್ಯಾಂಕ್ ಯು ಎವ್ರಿವನ್ ಫಾರ್ ಸಚ್ ಆನ್ ಎಂಗೇಜಿಂಗ್ ಡಿಸ್ಕಷನ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವರಿವನ್. ಥ್ಯಾಂಕ್ ಯು.